ಈ ಒಂದು ಕಾರ್ಯಕ್ರಮವನ್ನು ಮಿತ್ರರಾದ ಡಾಕ್ಟರ್ ಮನೋಹರ್ ಉಪಾಧ್ಯ ಮತ್ತು ಶ್ರೀ ಡಾಕ್ಟರ್ ಮಹಾಲಿಂಗ ಭಟ್ ಅವರು ಪ್ರಸ್ತಾವಿಸಿದಾಗ ಮರುಮಾತಿಲ್ಲದೆ ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಕ್ಕೆ ಮುಖ್ಯ ಕಾರಣಗಳು ಮೂರು. ಒಂದು, ಭೈರಪ್ಪನವರ ಸಾಹಿತ್ಯ ನಿರ್ಮಿತಿಯ ಬಗೆಗೆ ನನಗಿರುವ ಪ್ರೀತಿ, ಗೌರವ, ಅಭಿಮಾನ. ಮತ್ತು ಇನ್ನೊಂದು, ಇದು ಒಂದು ಆಕಸ್ಮಿಕ ನಿಮಿತ್ತ. ಅದು ನಾನು ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಬಂದು ಕಾರ್ಯಕ್ರಮ ಮಾಡುವುದಕ್ಕೆ ಒಬ್ಬ ಕಾರಣಶಿಲ್ಪಿಗಳಲ್ಲಾಗಿದ್ದಂಥ ನನ್ನ ನಿಡುಗಾಲದ ಗೆಳೆಯರು ಶ್ರೀಯುತ ಅಶೋಕವರ್ಧನರು ನಿಮಿತ್ತ. ಮತ್ತು ಇನ್ನೊಂದು, ದಕ್ಷಿಣ ಕನ್ನಡ ನನಗೆ ಬಹಳ ಪ್ರಿಯವಾದಂಥ ಜಾಗ. ಆದರೂ ಬೇಸಿಗೆ ಕಾಲದಲ್ಲಿ ಇಲ್ಲಿಗೆ ಬರೋದಂದರೆ ನನಗೆ ಬಹಳ ಕಷ್ಟವೇ, ಭಯವೇ. ಆದರೆ ಈ ಮೂರು ಕಾರಣಗಳಿಂದ ಕಾಲವನ್ನು ಮೀರಿ ಬರ್ತಾ ಇದ್ದೀನಿ. ಜೊತೆಗೆ ಈ ಸಂಗೀತದ ಸಾಹಚರ್ಯ ನನಗೆ ಎಲ್ಲಿಲ್ಲದ ಸಂತೋಷವನ್ನು ತಂದುಕೊಡುವಂಥದ್ದು. ಭೈರಪ್ಪನವರ ಮಂದ್ರ ಅತ್ಯದ್ಭುತವಾದ ಒಂದು ಕಲಾಖಂಡ. ಯುರೋಪ್ ಹಾಗೂ ಏಷ್ಯಾ ಸಾಹಿತ್ಯದಲ್ಲಿಯೇ ಈ ಮಟ್ಟದ ಪ್ರಬುದ್ಧವಾದ ಸಂಗೀತವನ್ನು ಒಳಗೊಂಡಂಥ ಕೃತಿ ಇಲ್ಲ, ಮತ್ತು ಧೈರ್ಯವಾಗಿ ಹೇಳ್ತೀನಿ, ಭಾರತೀಯ ಭಾಷೆಗಳಲ್ಲಿ ಎಲ್ಲಿಯೂ ಇಲ್ಲ. ಕನ್ನಡದಲ್ಲಿಯೇ ಮಾಸ್ತಿಯವರ ಸುಬ್ಬಣ್ಣ, ಅನಾಕ್ರವರ ಸಂಧ್ಯಾರಾಗ, ತರಾಸುವರ ಹಂಸಗೀತೆ ಈ ಥರ ಉಂಟು. ತೆಲುಗಿನಲ್ಲಿ ತೆರಚಿರಾಜು ಅಂತ ವಿಶ್ವನಾಥ್ ಸತ್ಯನಾರಾಯಣ ಅವರು ಬರೆದಿದ್ದಿರ್ಬೋದು. ಇನ್ನು ಹಲವು ಹಲವು ಬೇರೆ ಬೇರೆ ಭಾಷೆಗಳಲ್ಲಿ ಆ ರೀತಿಯಾದ ಎಳೆಗಳು ಕಾಣುತ್ತವೆ. ಆದರೆ ಅಲ್ಲಿ ಸಂಗೀತ ಒಂದು ಉಲ್ಲೇಖವಾಗುತ್ತದೆ, ಸಂಗೀತ ಒಂದು ಪಾತ್ರವಾಗುವುದಿಲ್ಲ, ಪಾತ್ರ ಮನೋಧರ್ಮ ಆಗುವುದಿಲ್ಲ, ಸಾಹಿತ್ಯ ರೂಪಣವೇ ಆಗುವುದಿಲ್ಲ. ಅವರಿಗೆ ಸಂಗೀತ ಬರೋಲ್ಲ ಅಂತಲ್ಲ, ಅವರು ಹಾಗೆ ಬಳಸಿಕೊಳ್ಳಲಿಲ್ಲ. ಕಾಳಿದಾಸನ ಮೇಘದೂತವನ್ನು ಅನುಕರಿಸಿ ಅನೇಕ ದೂತಗಳು ಬಂದವು, ಶುಕ ಕಾಕ ಕೋಕ ಭೇಕ ಅಂತ ಬೇಂದ್ರೆಯವರು ಹೇಳದಂತೆ. ಆದರೆ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಆ ಒಂದು ಮಧ್ಯ ಭಾರತ ಉತ್ತರ ಭಾರತದವರೆಗಿನ ಹರಹು ಕಾಣಿಸಿಕೊಳ್ಳುತ್ತದೆ, ಯಾವ ಎತ್ತರದಿಂದ ನೋಡಿದರೆ ಅದು ಹೇಗೆ ಕಾಣಿಸಿಕೊಳ್ಳುತ್ತೆ ಅನ್ನೋದು ಕಾಳಿದಾಸನಿಗೆ ಮಾತ್ರ ಗೊತ್ತಾಯಿತು. ಅಂದರೆ ನಿಸರ್ಗವನ್ನು, ಪ್ರಕೃತಿಯನ್ನು, ಜೀವನ ಸಂಸ್ಕೃತಿಯನ್ನು ಬೆಸೆದಿದ್ದು ಕಾಳಿದಾಸನಿಗೆ ಮಾತ್ರ ಸಾಧ್ಯವಾಯಿತು. ಆ ರೀತಿಯಲ್ಲಿ ಭೈರಪ್ಪನವರು ಸಾಹಿತ್ಯದ ಒಂದು ಮಾಧ್ಯಮದಲ್ಲಿ ಸಂಗೀತವನ್ನು ಕೊಡುವ ಪ್ರಯತ್ನ ಪಟ್ಟಿದ್ದಾರೆ. ಅವರು ಕಾನ್ಷಿಯಸ್ ಆರ್ಟಿಸ್ಟ್, ಜ್ಞಾತ ಶಿಲ್ಪಿ, ಹಾಗಾಗಿ ತದೇಕ ನಿಷ್ಠೆಯಿಂದ ಆ ಕೆಲಸ ಮಾಡಿದ್ದಾರೆ. ಅವರ ಈಚಿನ ಒಂದು ಸಂಕಲಿತ ಗ್ರಂಥ ಸಂದರ್ಭ ಮತ್ತು ಸಂವಾದ ಯಾವುದುಂಟು, ಅಲ್ಲಿ ಮಂದ್ರ ಬರೆದದ್ದು ಅನ್ನುವ ಒಂದು ನಿಡಿದಾದ ಬರವಣಿಗೆ ಉಂಟು. ಆಸಕ್ತರು ಅದನ್ನು ಓದಿಕೊಳ್ಳಬಹುದು. ಈ ಕಾರಣದಿಂದ ಮಂದ್ರದ ಹೆಚ್ಚಿನ ವಿವರಗಳಿಗೆ ನಾನು ಹೋಗೋಲ್ಲ. ಆದರೆ ಭೈರಪ್ಪನವರಿಗೆ ಮೊದಲಿಂದಲೂ ಸಂಗೀತದ ಒಲವು ಯಾವ ಥರ ಇತ್ತು, ಯಾಕೆ ಸಂಗೀತವನ್ನೇ ಸ್ವೀಕರಿಸಿದೆ ಅಂತ ಅನ್ನೋದನ್ನು ಅವರು ಹೇಳ್ತಾರೆ. ಬೇರೆ ಒಂದು ಕಲಾ ಮಾಧ್ಯಮವನ್ನು ಇಟ್ಟುಕೊಂಡು ಯಾಕೆ ಮಾಡಿದೆ ಅಂತ. ಅವರು ಮೊದಲಿಗೆ ತತ್ವಶಾಸ್ತ್ರದ ವಿದ್ಯಾರ್ಥಿ, ಸತ್ಯ ಮತ್ತು ಸೌಂದರ್ಯ ಅವರ ಪಿ ಎಚ್ ಡಿ ಥೀಸಿಸ್, ಡಾಕ್ಟ್ರಲ್ ಪ್ರಬಂಧದ ವಸ್ತು. ಆಮೇಲೆ ಅವರು ಪೋಸ್ಟ್ ಡಾಕ್ಟ್ರಲ್ ಅಂತ ಡಿಲಿಟ್ಟಿಗಾಗಿ ಸೌಂದರ್ಯ ಮತ್ತು ನೀತಿ, ಆರ್ಟ್ ಆ್ಯಂಡ್ ಮೊರಾಲಿಟಿ ಅದನ್ನು ತೆಗೆದುಕೊಂಡರು. ಆದರೆ ಅದನ್ನು ಮುಂದುವರಿಸಲಿಲ್ಲ, ಯಾಕೆಂದರೆ ಅವರು ಆರ್ಟನ್ನು ವಂಶವೃಕ್ಷದ ರೂಪದಲ್ಲಿ ನಿರ್ಮಾಣ ಮಾಡಿದ್ರು. ಕಲೆಗಿಂತ ಕಲಾ ಮೀಮಾಂಸೆ ನೀರಸ ಅಂತ ಗೊತ್ತಾಯಿತು. ವಾಟ್ ಈಸ್ ಇಸ್ಥೆಟಿಕ್, ಇಟ್ ಈಸ್ ದಿ ಸೈನ್ಸ್ ಆಫ್ ದಿ ಆರ್ಟ್ ಆಫ್ ಬೋರಿಂಗ್ ಅಂತ. ಆ ಕಾರಣದಿಂದ ಅವರು ಬಿಟ್ಟರು. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಮಂದ್ರ ಬರೆದರು. ಅವರು ನನಗೆ ಹೇಳಿದ್ದುಂಟು, ಸಾರ್ವಜನಿಕ ಸಮಾರಂಭದಲ್ಲಿಯೂ ಅವ್ರು ಹೇಳಿದ್ದುಂಟು, ಮಂದ್ರದಲ್ಲಿ ನಾನು ನನ್ನ ಡಿಲಿಟ್ ಪದವಿಯ ಆ ಮೀಮಾಂಸೆಗಿಂತ ಮಿಗಿಲಾದದ್ದೆಲ್ಲ ಮಾಡಿದ್ದೀನಿ, ಇನ್ನು ನಾನೇನು ಬರೀಬೇಕಾದ ಉಳಿದಿಲ್ಲ ಆ ಬಗ್ಗೆ ಅಂತ. ಅಂದರೆ ಕಲೆ ಮತ್ತು ಕಲೆಗೆ ಸಂಬಂಧಪಟ್ಟ ಇನ್ನಿತರ ಮೌಲ್ಯಗಳು ಇವುಗಳೆಲ್ಲದರ ಶೋಧನೆಯನ್ನು ಅವರು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ಕಲೆಯಲ್ಲಿ ಸಾಹಿತ್ಯವೇ ಒಂದು ಕಲೆ, ಚಿತ್ರ ಒಂದು ಕಲೆ, ಶಿಲ್ಪ ಒಂದು ಕಲೆ, ನೃತ್ಯ ಒಂದು ಕಲೆ, ಸಂಗೀತವೂ ಒಂದು ಕಲೆ. ಸಂಗೀತವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು? ಅದಕ್ಕೆ ಅವರು ಹೇಳ್ತಾರೆ, ತನಗೆ ಸಂಗೀತದ ಮೇಲೆ ಇದ್ದಿದ್ದ ಒಂದು ಮಟ್ಟದ ಹತೋಟಿ, ಚಿತ್ರಕಲೆಯಲ್ಲ ಶಿಲ್ಪಕಲೆಯಲ್ಲಿ ಇಲ್ಲದೇ ಇದ್ದ ಹತೋಟಿ ಸಂಗೀತದ ಮೇಲಿರುವುದು, ನೃತ್ಯಕ್ಕಿಂತ ನಾಟಕಕ್ಕಿಂತ ಮಿಗಿಲಾಗಿ ಇದರ ಮೇಲಿರುವುದು. ಸಿನಿಮಾ ಯಾಕೆ ತೊಗೊಳ್ಬಾರ್ದು, ಫೋಟೋಗ್ರಫಿ ಯಾಕೆ ತೊಗೊಳ್ಬಾರ್ದು ಅಂದರೆ ಇದು ಮೂಲಭೂತವಾದ ಕಲೆ, ಫಂಡಮೆಂಟಲ್ ಆರ್ಟ್ಸ್. ಸಾಹಿತ್ಯ, ಸಂಗೀತ, ಚಿತ್ರಶಿಲ್ಪ, ನೃತ್ಯ ಇವು ಮೂಲಭೂತ ಕಲೆಗಳು. ಅಲ್ಲಿ ಆಳಕ್ಕೆ ಹೋಗುವುದಕ್ಕೆ ಹೆಚ್ಚಿನ ಅವಕಾಶ ಉಂಟು. ಅದೇ ಒಂದು ಫೋಟೋಗ್ರಫಿಯಲ್ಲಿಯೋ ಅಥವಾ ಇನ್ಯಾವುದೋ ಬೇರೆಯ, ಅಂದರೆ ಯಾವುದನ್ನು ನಾವು
ಸೆಕೆಂಡ್ರಿ ಅಂತ, ಸೆಕೆಂಡ್ ರೇಟ್ ಅಲ್ಲ ಸೆಕೆಂಡ್ರಿ ಅಂತೀವೋ ಅಲ್ಲಿ ಆಗೋಲ್ಲ. ಯಂತ್ರದ ಕೆಲಸ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಮೂಲಭೂತವಾದ ದರ್ಶನಗಳನ್ನು ಮಾಡುವುದು ಕಷ್ಟ. ಆ ಒಂದು ಮಾನವನ ನೇರವಾದ ಸಂವಾದ ಇರುವುದು ಅನುಕೂಲ ಅಂತ. ಜೊತೆಗೆ ಸಂಗೀತವನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಎರಡು ಕಾರಣ. ಅವ್ರು ಹೇಳ್ತಾರೆ, ಭಾವಗಳ ಅತ್ಯಂತ ಶುದ್ಧವಾದ ಅಮೂರ್ತವಾದ ರೂಪಣ ಸಂಗೀತದಲ್ಲಿ ಹೆಚ್ಚು, ಅದರಿಂದ ಬೇಗ ತೀವ್ರವಾಗಿ ಮುಟ್ಟುತ್ತದೆ ಅಂತ. ಸಂಗೀತದ ತೀವ್ರತೆ ಹೆಚ್ಚು. ಆಮೇಲೆ ಇನ್ನೊಂದು, ನಮ್ಮ ದೇಶದ ಚೌಕಟ್ಟಿನಲ್ಲಿ ನೋಡಿದ್ರೆ ನಮ್ಮವರಿಗೆ ಜಪಾನಿಯರಂತೆ ಚಿತ್ರದ ಬಗ್ಗೆ ಅಂಥ ಉನ್ಮತ್ತವಾದ ರಸಿಕತೆ ಇಲ್ಲ. ರಂಗಭೂಮಿಯ ಮೇಲೆ ಯುರೋಪಿಯನ್ನರಿಗೆ, ವಿಶೇಷವಾಗಿ ಇಂಗ್ಲೆಂಡ್ನವರಿಗೆ ಇರುವಷ್ಟು ಉತ್ತಾನವಾದ ರಸಿಕತೆ ಇಲ್ಲ. ಒಪೇರಾಗಳ ಮೇಲೆ ಇಟಾಲಿಯನ್ರಿಗಿರುವಂಥ ಪ್ರೀತಿ ಇಲ್ಲ. ಆದರೆ ಸಾಮಾನ್ಯ ಭಾರತೀಯನಿಗೂ ಸಂಗೀತ ಗೊತ್ತು, ಸಂಗೀತ ಆಸ್ವಾದ ಮಾಡೋಕ್ಕೆ ಗೊತ್ತು. ಈ ದೃಷ್ಟಿಯಿಂದ ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ಎಷ್ಟು ಜನ ಬರ್ತಾರೋ ಅದಕ್ಕಿಂತ ಹೆಚ್ಚು ಜನ ನಿರಂತರವಾಗಿ ಸಂಗೀತಕ್ಕೆ ಬರ್ತಾರೆ. ಹೀಗಾಗಿ ಜನಮಾನಸಕ್ಕೆ ಮುಟ್ಟುವುದಕ್ಕೆ ಅವಕಾಶ ಉಂಟು. ಮತ್ತು ಒಬ್ಬ ಸಂಗೀತಗಾರ ಒಂದು ಐಕಾನಿಕ್ ಸ್ಟೇಚರ್ ಅಂತ ಪಡೆಯುವುದು ಉಂಟಲ್ಲ, ಆ ಮಟ್ಟದಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಚಿತ್ರಕಾರರು ಶಿಲ್ಪಿಗಳು ಪಡೆಯೋದಕ್ಕೆ ಆಗೋಲ್ಲ. ಸಾಹಿತ್ಯವನ್ನೇ ಇಟ್ಕೊಳ್ಬೋದಲ್ಲ ಅಂದರೆ ಸಾಹಿತ್ಯದಲ್ಲಿ ಮಾಹಿತಿಯ ಅಂಶ ಬಂದುಬಿಡುತ್ತೆ, ವಿಚಾರ ಬಂದುಬಿಟ್ಟಾಗ ಶುದ್ಧ ಭಾವಕ್ಕೆ ಬಯಾಸ್ ಆಗಿಬಿಡುತ್ತದೆ ಅಂತ. ಬಹಳ ಅದ್ಭುತವಾಗಿ ಅವರನ್ನ ಕಂಡುಕೊಂಡಿದ್ದಾರೆ, ಹಾಗೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವರು ತಗೊಂಡ್ರು. ಮತ್ತು ಅದರೊಳಗೂ ಹಿಂದೂಸ್ತಾನಿ ಸಂಗೀತ ಯಾಕೆ, ಅಲ್ಲಿ ಶ್ರುತಿಗೆ ಅತ್ಯಂತ ಬದ್ಧತೆಯನ್ನು ಇಟ್ಟುಕೊಂಡು ಒಂದು ರಾಗಭಾವವನ್ನು ವಿಸ್ತಾರವಾಗಿ ಸಾಹಿತ್ಯ ನಿರಪೇಕ್ಷವಾಗಿ ಬೆಳೆಸುವ ಅವಕಾಶ ಹೆಚ್ಚು ಅಂತ. ಮತ್ತದೊಂದು ಆಟ, ಖೇಲ, ಖ್ಯಾಲ, ಖಯಾಲ್ ಆಗಿರುವಂಥದ್ದು ಅಂತ. ಇದನ್ನು ಅವರು ತಾತ್ವಿಕವಾಗಿ ತುಂಬ ಚರ್ಚೆ ಮಾಡಿರುವ ಡಾಕ್ಟರ್ ಆನಂದ್ ಕುಮಾರ ಸ್ವಾಮಿಯವರಿಂದ ಬಹಳ ಪ್ರಭಾವಿತರಾಗಿದ್ದಾರೆ. ಅವರ ಮೊದಲ ಪ್ರತಿಷ್ಠಿತ ಕಾದಂಬರಿ ಧರ್ಮಶ್ರೀಯನ್ನೇ ಆನಂದ್ ಕುಮಾರ ಸ್ವಾಮಿಯವರಿಗೆ ಅರ್ಪಣೆ ಮಾಡಿದ್ದಾರೆ. ಆನಂದ್ ಕುಮಾರ ಸ್ವಾಮಿ ಎರಡು ಉಲ್ಲೇಖಗಳು ಸ್ಮರಣೀಯವಾದದ್ದು. ಇಂಡಿಯನ್ ಮ್ಯೂಸಿಕ್ ಈಸ್ ಎಸೆನ್ಷಿಯಲಿ ಇಂಪರ್ಸನಲ್, ಇಟ್ ರಿಫ್ಲೆಕ್ಟ್ಸ್ ಅನ್ ಎಮೋಷನ್ ಆ್ಯಂಡ್ ಅನ್ ಎಕ್ಸ್ಪೀರಿಯನ್ಸ್ ವಿಚ್ ಆರ್ ಡೀಪರ್ ಆ್ಯಂಡ್ ವೈಡರ್ ಆ್ಯಂಡ್ ಓಲ್ಡರ್ ದ್ಯಾನ್ ದಿ ಎಮೋಷನ್ ಆರ್ ವಿಸ್ಡಮ್ ಆಫ್ ಎನಿ ಸಿಂಗಲ್ ಇಂಡಿವಿಜುವಲ್. ಇಟ್ಸ್ ಸಾರೋ ಈಸ್ ವಿತೌಟ್ ಟಿಯರ್ಸ್, ಇಟ್ಸ್ ಜಾಯ್ ವಿತೌಟ್ ಎಕ್ಸಾಲ್ಟೇಷನ್, ಆ್ಯಂಡ್ ಇಟ್ ಈಸ್ ಪ್ಯಾಷನೇಟ್ ವಿತೌಟ್ ಎನಿ ಲಾಸ್ ಆಫ್ ಸೆರೆನಿಟಿ. ಇಟ್ ಈಸ್ ಇನ್ ದ ಡೀಪೆಸ್ಟ್ ಸೆನ್ಸ್ ಆಫ್ ದಿ ವರ್ಡ್ಸ್ ಆಲ್ ಹ್ಯೂಮನ್. ಇದು ಅವರು ಡಾನ್ಸ್ ಆಫ್ ಶಿವಾದಲ್ಲಿ ಹೇಳೋದು. ಮತ್ತು SS ಇನ್ ನ್ಯಾಷನಲ್ ಇಂಟೆಗ್ರಿ ನ್ಯಾಷನಲ್ ಐಡಿಯಲಿಸಮ್ ಆ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ದಿ ಇಂಪ್ರೆಷನ್ ಕನ್ವೈಡ್ ಬೈ ಇಂಡಿಯನ್ ಮ್ಯೂಸಿಕ್ ಇಸ್ ದಟ್ ಆಫ್ ಎ ಲಿಂಪಿಡ್ ಪ್ಯೂರಿಟಿ ಆಫ್ ಕಲರ್ ಎಫೆಕ್ಟ್ ಆ್ಯಂಡ್ ಕಂಪೋಸ್ಡ್ ಆ್ಯಂಡ್ ಕಂಪೇರ್ಡ್ ವಿತ್ ವೆಸ್ಟರ್ನ್ ಕನ್ಸರ್ಟೆಡ್ ಮ್ಯೂಸಿಕ್ ಸಜೆಸ್ಟ್ ಎ ಕಂಪ್ಯಾರಿಸನ್ ಆಫ್ ರಿಫೈನ್ಡ್ ಆ್ಯಂಡ್ ಡೆಲಿಕೇಟೆಡ್ ಇಂಡಿಯನ್ ಡೈಸ್ ವಿತ್ ದಿ ಬ್ರಿಲಿಯಂಟ್ ವೆರೈಟಿ ಆಫ್ ಮಾಡರ್ನ್ ಕೆಮಿಕಲ್ ಕಲರಿಂಗ್ ಮ್ಯಾಟರ್ಸ್ ಆರ್ ದಿ ಫ್ಲೋ ಆಫ್ ಎ ಡೀಪ್ ರಿವರ್ ವಿತ್ ದಿ ರಶ್ ಆಫ್ ಎ ನಾಯ್ಸಿ ಟಾರೆಂಟ್ ವೆಸ್ಟರ್ನ್ ಮ್ಯೂಸಿಕ್ ಅಪಾರ್ಟ್ ಫ್ರಮ್ ಎಂಫಸಿಸ್ ಲೈಡ್ ಅಪಾನ್ ಟೆಕ್ನಿಕ್ ಆಫನ್ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ಫೀಲಿಂಗ್ ಇಟ್ಸ್ ಕಾಂಪ್ಲೆಕ್ಸ್ ಟ್ರಬಲ್ಡ್ ರಿಫ್ಲೆಕ್ಟಿಂಗ್ ಆಸ್ ಇಟ್ ವರ್ ಮೆನಿ ಸೈಡ್ಸ್ ಆಫ್ ಲೈಫ್ ಆ್ಯಂಡ್ ಥಾಟ್ ಅಟ್ ಒನ್ಸ್. ಇನ್ ಇಂಡಿಯನ್ ಮ್ಯೂಸಿಕ್ ದಿ ಎಮೋಷನ್ಸ್ ಆರ್ ಅನ್ಮಿಕ್ಸ್ಡ್ ಆ್ಯಂಡ್ ಈಚ್ ಇನ್ ಟರ್ನ್ ಎಕ್ಸರ್ಟ್ಸ್ ಇಟ್ಸ್ ಪವರ್ ಅಂತ. ಇದು ಆನಂದ್ ಕುಮಾರ ಸ್ವಾಮಿಯವರ ಅಭಿಪ್ರಾಯ. ಅಂದರೆ ಭಾರತೀಯ ಸಂಗೀತ ಶುದ್ಧ ಭಾವಗಳನ್ನು ಹಿಡಿಯೋದಕ್ಕೆ ಹೊರಟದ್ದು ಅಂತ. ಅದು ನಮ್ಮ ರಸಸಿದ್ಧಾಂತಕ್ಕೆ ಅತ್ಯಂತ ನಿಕಟವಾದದ್ದು, ಅದೇ ಆದದ್ದು. ಶುದ್ಧ ಭಾವಗಳು ರತಿ, ಹಾಸ, ಕ್ರೋಧ, ಜುಗುಪ್ಸ ಮೊದಲಾದ ಮೂಲಭೂತ ಭಾವಗಳನ್ನು ನೇರವಾಗಿ ಹಿಡಿಯುವ 12 ಸ್ವರಗಳಲ್ಲಿ 22 ಶ್ರುತಿಗಳಲ್ಲಿ ಮಾಡುವಂಥ ಕೆಲಸ. ಇಲ್ಲಿ ಮಂತ್ರದಲ್ಲಿ ರಾಗಗಳನ್ನು, ಆ ಮಂತ್ರದ ಕಥೆ ನಾನು ಹೇಳಬೇಕಾಗಿಲ್ಲ, ಆ ಪಾತ್ರಗಳನ್ನು ಸಮೀಕರಣ ಮಾಡುವಂಥ ಪ್ರಯತ್ನ ಲೇಖಕರೇ ಮಾಡಿದ್ದಾರೆ. ಹಾಗಾಗಿ ನಮ್ಮದು ಒಂದು ರೀತಿಯಾಗಿ ಬಲವದ ಆಕೃಷ್ಟವಾದ ಎನ್ಫೋರ್ಸ್ಡ್ ಇಂಟರ್ಪ್ರಿಟೇಷನ್, ಸ್ಟ್ರೈನ್ಡ್ ಇಂಟರ್ಪ್ರಿಟೇಷನ್ ಅಲ್ಲ ಅಂತ ಅನಿಸುತ್ತದೆ. ಮತ್ತು ಮಂತ್ರದಲ್ಲಿ ಅವರು ಭಾಷೆಯನ್ನೇ ಸಂಗೀತಮಯವಾಗಿ ಮಾಡ್ತಾರೆ. ಸರಳವಾದ ಉದಾಹರಣೆ ನೋಡಿ, ಮೊತ್ತ ಮೊದಲಿಗೆ ಮೊದಲ ಪುಟ ತೆಗೀತಾ ಇದ್ದಂತೆಯೇ ಲಾಸ್ ಗೆಟಾಸ್ನಲ್ಲಿ ಆ ನಮ್ಮ ಕಥಾ ಮುಖ್ಯ ಪಾತ್ರಧಾರಿ ಮೋಹನ್ಲಾಲ ಮಹಾಗರ್ತಿ ಹಂಗೆ ಹಠ ಮಾಡಿದಳು ಲೌಡಿ ಎಂಬ ವಾಕ್ಯವೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಹೇಳುತ್ತಿತ್ತು. ಒಂದೇ ತಾನವನ್ನು ಪುನರಾವರ್ತಿಸಿದರೆ ಗಾಯನವು ಹದ ತಪ್ಪುತ್ತದೆ, ಬುದ್ಧಿ ಕೆಲಸ ಮಾಡಿದರೆ ಬರೀ ಗಂಟಲು ನಡೆಯುವಾಗ ಮಾತ್ರ ಪುನರಾವರ್ತನೆ ಆಗುತ್ತದೆ. ಮಹಾಗರ್ತಿ ಹಂಗೆ ಹಠ ಮಾಡಿದಳು ಲೌಡಿ, ಮಹಾಗರ್ತಿ ಹಂಗೆ ಲೌಡಿ, ಮಹಾಗರ್ತಿಯ ತಧೀಮ್ ತಕ್ಕಿಟ ತಧೀಮ್ ತಕ್ಕಿಟ ತಧೀಮ್ ತಕ್ಕಿಟ ತೋಮ್ ಅನ್ನುವ ತಿಹಾಯಿಯಂತೆ ಅವನ ಬೈಗಳು ಬರ್ತಾ ಹೋಗುತ್ತೆ. ಅದದೇ ಮೊನಾಟನೆಯ ಏಕತಾನತೆಯ ಪುನರುಚ್ಚಾರ. ಮುಂದೆ ಒಂದು ಸರೋವರ, ಆ ಸರೋವರದ ನೀರು ಎಷ್ಟು ತೆಳ್ಳಗೆ ತಿಳಿಯಾಗಿರುತ್ತದೆ ಅಂದರೆ ಒಂದೂ ಕಲ್ಲು, ಕಾಗದ ಚೂರು, ಕಸಕಡ್ಡಿ ಇಲ್ಲದ ನೀರಿನ ತಳವು ಸ್ವರಸಾಧನೆ ಮಾಡಿದವನಿಗೆ ಮಂದ್ರಷಡ್ಜದಂತೆ ಸ್ಫುಟವಾಗಿ ಕಾಣಿಸುತ್ತಿದೆ. ನೀರಿನೊಳಗೆ ಮುಳುಗಿ ಬೆಣಚುಕಲ್ಲುಗಳ ಮೇಲೆ ಧ್ವನಿಯನ್ನು ಕೂರಿಸಿ ಶ್ರುತಿ ಹಿಡಿಯಬೇಕೆಂಬ ಕಲ್ಪನೆ ತಂದುಕೊಳ್ತು.
ಅಷ್ಟು ಮಾತ್ರವಲ್ಲ, ಅವನು ಮಧುಮಿತಾಳನ್ನು ಮತ್ತೊಮ್ಮೆ ಹಾಸಿಗೆಗೆ ಎಳೆಯುವ ಪ್ರಯತ್ನ ಪಡ್ತಾನೆ. ಆವಾಜ್ ಇಳಿಸಿ ತೆಗೆಯ ಬಾಗಲು ಅಂತ ಮಂದ್ರಕ್ಕೆ ತಂದು ಪಿಸುಮಂದ್ರಕ್ಕೆ ತಗ್ಗಿಸಿದರೂ ಕೂಡ ಅವನು ಉತ್ತಾನ ಕಾಮುಕತೆಯಿಂದ ತನ್ನ ಶಿಷ್ಯೆಯನ್ನು ಎಳೆಯುವಾಗಲೂ ಮಂದ್ರ ಮರೆಯೋದಿಲ್ಲ. ಈ ರೀತಿಯಾದಂಥದ್ದು. ಆಮೇಲೆ ನೋಡಿ ಇನ್ನೊಂದು ಸಂದರ್ಭ, ಅವಳು ಗುರುವಿಗೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳಬೇಕು ಅನ್ನುವಾಗ 7th ಫ್ಲೋರಲ್ಲಿರುತ್ತೆ ಅವನ ಮನೆ, ಲಿಫ್ಟನ್ನು ಒತ್ತಾಳೆ, ನೇರ ಒಂದೇ ಬಾರಿಗೆ 7th ಫ್ಲೋರ್ಗೆ ತಡೆಯಿಲ್ಲದೆ ಹೋಗುತ್ತದೆ. ಮಂದ್ರದಿಂದ ತಾರಕ್ಕೆ ಮೀಂಡು ಹೊಡೆದಂತೆ ಒಂದೇ ಬಾರಿ ಲಿಫ್ಟ್ ಹೋಯಿತು ಅಂತ. ಮೊದಲು ಇದನ್ನು ಬರೆಯೋಕ್ಕೆ ಮುಂಚೆ ಮೋಹನ್ಲಾಲ್ನ ಮನೆ 7th ಫ್ಲೋರಲ್ಲಿತ್ತು ಅಂತ ಕಲ್ಪನೆ ಮಾಡಿಕೊಂಡಿದ್ರು, ಅದನ್ನು ಇಲ್ಲಿಗೆ ಹೊಂದಿಸಿದ್ರು. ಅಂದರೆ ಅವರ ಕಾನ್ಷಿಯಸ್ ಕಲ್ಪನೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬೆಳೆಯುತ್ತದೆ ಅಂದರೆ, ಅವನನ್ನು 9th ಅಂತಸ್ತಿನಲ್ಲಿಯೋ ಅಥವಾ 12th ಅಂತಸ್ತಿನಲ್ಲಿಯೋ 23rd ಅಂತಸ್ತಿನಲ್ಲಿಯೋ 4th ಅಂತಸ್ತಿನಲ್ಲಿಯೋ ಇಟ್ಟಿಲ್ಲ. ಮೇಲಿನ ಷಡ್ಜ, ಕೆಳಗಿನ ಷಡ್ಜ, ಈ ಮಟ್ಟದ ಕಲಾ ಕೌಶಲ ಅವರಲ್ಲಿ ಕಂಡು ಬರುವಂಥದ್ದು. ಮತ್ತು ಮೀಂಡ್ ಹೊಡೆದಂತೆ ಸಸಾ ಅಂತ ಅನ್ನೋದು ಬರಬೇಕು ಅನ್ನುವ ದೃಷ್ಟಿಯಿಂದ ಮಾಡಿರುವಂಥದ್ದು. ಅಷ್ಟು ಮಾತ್ರವಲ್ಲ, ಬೈಗಳಲ್ಲೂ ಬರುತ್ತೆ. ಈಗಲೇ ತೋರಿಸಿದ್ದೀನಿ, ಪರಾಂಜಪೆ ಅಂತ ಒಬ್ಬ ಸಂಗೀತ ವಿಮರ್ಶಕ, ಅವನನ್ನು ಕುರಿತು ಇವನು ಬೈಕೊಳ್ಳುವಾಗ ಸೂಳೆ ಮಗನ ಮಾನ ತೆಗೆದು ಷಡ್ಜ ಹಿಡಿತೀನಿ ಅಂತ. ಮಾನ ತೆಗೆಯೋಕ್ಕೂ ಷಡ್ಜ ಬೇಕು, ಹಾದರಕ್ಕೂ ಮಂದ್ರ ಬೇಕು. ಇದು ಮಂದ್ರದ ಕಲಾತ್ಮಕತೆಯ ಅಮೋಘತೆ. ಮತ್ತು ಇನ್ನೊಂದು ಸ್ವಾರಸ್ಯ, ಚಂಪಾಬಾಯಿ ತನ್ನ ಗರ್ಭದ ಮೇಲೆ ಪ್ರಮಾಣ ಮಾಡಿಸ್ಕೋತಾಳೆ, ಅದಕ್ಕೆ ಮಾತ್ರ ಅವನು ಬದ್ಧ ಆಗ್ತಾನೆ, ಯಾಕೆಂದರೆ ಗರ್ಭ ನೋಡಿದ್ರೆ ತಂಬೂರಿ ಆಕಾರದಲ್ಲಿತ್ತು ಅಂತ. ಪ್ರಮಾಣಗಳ ಮೇಲೆ ನಂಬಿಕೆಯೇ ಇಲ್ಲದೇ ಇದ್ದವನಿಗೂ ಕೂಡ ತಂಬೂರಿಯ ಮೇಲೆ ನಂಬಿಕೆ ಇದೆ. ಅಂದರೆ ಸಂಗೀತ ಮತ್ತು ಸಂಗೀತಗಾರನ ಮೌಲ್ಯಗಳು ಹೇಗೆ ಅಂತ. PNT-ನವರು ಕನೆಕ್ಷನ್ ಕಿತ್ತಾಕಿದ್ದಾರೆ, ಇನ್ನವರು ಯಾವಾಗ ಮಾಡ್ತಾರೋ ಅವರು ವಿಳಂಬಿತ ಗತಿಯಲ್ಲಿ ಮೊದಲು ಮಾಡಿಕೊಂಡು ರಿಪೇರಿ ಮಾಡೋದ್ರೊಳಗೆ ಅಂತ ಅಂದ್ಕೋತಾರೆ. ತನ್ನದು ಯಾವುದೋ ಒಂದು ಕೌಟುಂಬಿಕ ಚರ್ಚೆ, ಗೋರೆ ಸಾಹೇಬರು ಸಂಗೀತ ರಸಿಕರಾದಂಥ ಆಢ್ಯ ಶ್ರೀಮಂತರಾದ ವಕೀಲರು, ಅವ್ರ ಹತ್ತಿರಕ್ಕೆ ಹೋಗ್ತಾ ನೀವು ಚುಟುಕಿನಲ್ಲಿ ಮುಗಿಸ್ಬಿಡ್ತೀರಾ, 5 ನಿಮಿಷದಲ್ಲಿ ಮಾಡ್ತೀರಾ, ನಾವು ಸ್ವರ ಸರಿ ಮಾಡಿಕೊಂಡು ಷಡ್ಜಕ್ಕೆ ಹಿಡಿಯೋದಕ್ಕೇ 15-20 ನಿಮಿಷ ಬೇಕಾಗುತ್ತದೆ ಅಂತ ವಿಷಯಕ್ಕೆ ಬರೋದು ನಮಗೆ ಕಷ್ಟ ಅಂತ ಹೇಳ್ತಾನೆ. ಈ ಮಟ್ಟದಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಮೋಹನ್ಲಾಲ್ನ ಜೊತೆಗೆ ಮಾತಾಡುವಾಗ ಹಾಗಾಗುತ್ತದೆ. ಇನ್ನು ಲೇಖಕರು ವರ್ಣಿಸುವಾಗ ಅದೇ ರೀತಿ, ಶಿವಲಿಂಗವನ್ನು ಆ ಛತ್ತರ್ಪುರ್ ಮಹಾರಾಜರ ಆ ಒಂದು ಕಾಡಿನಲ್ಲಿ ನೋಡುವಾಗ ಮಂದ್ರ ಷಡ್ಜವೇ ಘನೀಭವಿಸಿದಂತೆ ಕಾಣಿಸ್ತಾ ಇತ್ತು ಅನ್ನೋ ಮಟ್ಟಕ್ಕೆ ಹೋಗುವಂಥದ್ದು ನೋಡ್ತೀವಿ. ಹೀಗೆ ಮಾತು ಆಲಂಕಾರಿಕವಾಗಿದ್ದರೂ ಎಲ್ಲವೂ ಕೂಡ ಅತ್ಯದ್ಭುತವಾಗಿ ರಸಧ್ವನಿಯಲ್ಲಿ ಪರ್ಯವಸಾನವನ್ನು ಆಗುವಂತೆ ಕಾಣ್ತೀವಿ. ಇಷ್ಟಕ್ಕೂ ಮಂದ್ರ ಷಡ್ಜ ಅಂದರೆ ಏನು ಅದನ್ನು ಕಾದಂಬರಿಯಲ್ಲಿಯೇ ನಾವು ನೋಡ್ತೀವಿ. ಮಂದ್ರ ಅಂದರೆ ಅಂತರ್ಮುಖ, ಮಂದ್ರ ಷಡ್ಜವನ್ನು ಮುಟ್ಟುವುದೆಂದರೆ ಯೋಗದಲ್ಲಿ ಮೂಲಾಧಾರವನ್ನು ಮುಟ್ಟಿದಂತೆ, ಸಾಕ್ಷಿ ಪ್ರಜ್ಞೆ ಅಂತ. ಆ ಸಾಕ್ಷಿ ಪ್ರಜ್ಞೆಗೆ ನಾವು ಶ್ರುತಿಯಾದರೆ ಅದು ತೆರೆದುಕೊಳ್ಳುತ್ತೆ, ಶ್ರುತಿಯಾಗದೇ ಇದ್ದರೆ ತೆರೆದುಕೊಳ್ಳೋದೇ ಇಲ್ಲ. ಸುತ್ತಲಿನ ಜಗತ್ತು ಎಷ್ಟು ಇರಬಹುದು, ಕಣ್ಣು ಮುಚ್ಚಿದರೆ ಜಗತ್ತು ಇಲ್ಲ. ಜಗತ್ತಿಗೆ ಬುರ್ಕ ಹಾಕಬೇಕಾಗಿಲ್ಲ, ಕಣ್ಣಿಗೆ ರೆಪ್ಪೆಯ ಬುರ್ಕ ಹಾಕಿದ್ರೆ ಸಾಕು, ಗೊತ್ತಾಗುತ್ತದೆ. ಈ ಅರ್ಥದಿಂದ ಮಂದ್ರ ಷಡ್ಜಕ್ಕೆ ತಾನು ತಂಬೂರಿಯ ಶ್ರುತಿ ಮಾಡಿಕೊಂಡ್ರೆ ಮಂದ್ರ ಷಡ್ಜ ಮಾತ್ರ ಕಾಣಿಸುತ್ತದೆ. ಆದರೆ ಜೀವನದ ತಂಬೂರಿಯನ್ನು ಮಂದ್ರ ಷಡ್ಜಕ್ಕೆ ಶ್ರುತಿ ಮಾಡಿಕೊಂಡ್ರೆ ಆತ್ಮಸಾಕ್ಷಿ ಸ್ವಯಂ ಸಾಕ್ಷಿ ಪ್ರಜ್ಞೆ ಗೋಚರವಾಗುತ್ತದೆ. ಇದು ಬೇಕಾ ಬೇಡವ, ಬೇಕಾ ಬೇಡವ ಅಂತ ಕಾದಂಬರಿಕಾರ ಹೇಳಲ್ಲ, ಹೇಳಬಾರದು. ಕಲೆ ತೀರ್ಮಾನವನ್ನು ಕೊಡಬಾರದು, ಆದರೆ ತೀರ್ಮಾನಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಒದಗಿಸಬೇಕು. ಆರ್ಟ್ ಈಸ್ ನಾಟ್ ಎ ಜಡ್ಜ್, ಆರ್ಟಿಸ್ಟ್ ಈಸ್ ನೆವರ್ ಎ ಜಡ್ಜ್, ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಸಾಲಿಸಿಟರ್. ಎಲ್ಲ ರೀತಿಯಾದ ಮಾಹಿತಿಯನ್ನು ತಂದು 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 ಮುಂದೆ ಪದರ ಪದರಾಗಿಡುತ್ತದೆ. ರಸ ಅಂದರೆ ಏನು? ಅನುಭಾವ ವಿಭಾವಾನ ವರ್ಣನಾ ಕಾವ್ಯ ಮುಚ್ಚ್ಯತೆ. ಅನುಭಾವ ವಿಭಾವಗಳು, ಕಾಸ್ ಆ್ಯಂಡ್ ಎಫೆಕ್ಟ್, ಅನುಭಾವ ಎಫೆಕ್ಟ್, ವಿಭಾವ ಕಾಸ್, ಕಾರ್ಯ ಕಾರಣಗಳನ್ನು ಕಲಾತ್ಮಕವಾಗಿ ಪದರ ಪದರಾಗಿ ತೆರೆ ತೆರೆಯಾಗಿ ಸ್ತರ ಸ್ತರಗಳಲ್ಲಿ ಇಟ್ಟುಬಿಟ್ಟಾಗ ನಮಗೇ ಗೊತ್ತಾಗುತ್ತದೆ. ಮೈಕೇಲೆಂಜಲೊ ತನ್ನ 18-19 ವಯಸ್ಸಿನಲ್ಲಿ ಪೀತಾಸ್ ಅನ್ನುವ ಅತ್ಯದ್ಭುತವಾದ ಶಿಲ್ಪವನ್ನು ನಿರ್ಮಾಣ ಮಾಡಿದ. ಇಷ್ಟು ಒಳ್ಳೆಯ ಶಿಲ್ಪ ನಿನಗೆ ಹೇಗಾಯಿತು ನಿರ್ಮಾಣ ಮಾಡೋಕ್ಕೆ ಅಂದರೆ, ಏನೂ ತೊಂದರೆ ಇಲ್ಲ, ನನಗೆ ಆ ಮಾರ್ಬಲ್ ಅಮೃತಶಿಲೆಯೊಳಗೆ ಮೂರ್ತಿ ಕಾಣಿಸ್ತು, ಮೂರ್ತಿಗೆ ಅಡ್ಡ ಬರ್ತಾ ಇದ್ದ ಕಲ್ಲನ್ನೆಲ್ಲ ಉಳಿಯಿಂದ ನಿವಾರಿಸ್ತಾ ಬಂದೆ ಅಂತ. ಈ ರೀತಿಯಾಗಿ ರಸಕ್ಕೆ ವಿರೋಧವಾಗುವಂಥದ್ದನ್ನು ತೆಗೆದಾಕೋದಷ್ಟೇ ಕಲೆ ಅಂತ ಹೇಳಿಬಿಟ್ಟು ವಿಶ್ವನಾಥ್ ಸತ್ಯನಾರಾಯಣ ಹೇಳ್ತಾರೆ, ಕಲೆ ಅಂದರೆ ಏನು? ಕವಿ ಏನು ವಿಷ್ಣುವಿನ ನಾಭಿಕಮಲದ ಮಕರಂದವನ್ನು ಕುಡಿದಿದ್ದಾನ? ಖಂಡಿತ ಅಲ್ಲ. ಅವನು ಲೋಕವನ್ನೇ ತೆಗೆದುಕೊಳ್ತಾನೆ, ಅನೌಚಿತ್ಯವನ್ನು ಪಕ್ಕಕ್ಕಿಡ್ತಾನೆ ಅಂತ. ಅನುಚಿತಮಯವಾದ ಒಂದು ರಸವೇ ಲೋಕ, ಉಚಿತವಾದಂಥ ಲೋಕವೇ ರಸ.
ಈ ದೃಷ್ಟಿಯಿಂದ ಮಂತ್ರವನ್ನು ನೋಡೋಣ. ಮಂತ್ರದಲ್ಲಿ ಬರುವ ಮುಖ್ಯ ಪಾತ್ರ ಮೋಹನ್ಲಾಲ್. ಆ ಮೋಹನ್ಲಾಲ್ ಅವನೇ ಮಂತ್ರದ ಆಧಾರ. ಅವನ ಬದುಕಿನಲ್ಲಿ ಬಂದಂಥ ಹಲವು ಹೆಣ್ಣುಗಳು ಇಲ್ಲಿಯ ರಾಗಗಳು. ಆ ಹೆಣ್ಣುಗಳ ರಾಗಭಾವ ತಾನ ಭಾವಗಳನ್ನು ನಾವು ಕಾಣಬಹುದು. ಮೊದಲಿಗೆ ಮೋಹನ್ಲಾಲ್ನ ಬದುಕಿನಿಂದಲೇ ಆರಂಭ ಮಾಡೋಣ. ಹೆಸರು ಭಾಳ ಚೆನ್ನಾಗಿಟ್ಟಿದ್ದಾರೆ, ಮೋಹನ ಅನ್ನುವ ಹೆಸರು. ಮೋಹನ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮಂಕುತನ ಅನ್ನುವ ಅರ್ಥ ಉಂಟು, ಸಂಮೋಹನ, ಮರಳು ಮಾಡುವಿಕೆ ಅಂತ. ಸಂಗೀತ ನಮ್ಮನ್ನು ಆಲೋಚನೆ ಮಾಡುವಂತೆ ಮಾಡಿದರೆ ಅದು ಸಂಗೀತ ಆಗಿರೋದಿಲ್ಲ, ಸಂಕಟವಾಗಿರುತ್ತೆ. ಮೋಹನಿಗೆ ಬದಲಾಗಿ ಚಿಂತನ ಅಂತ ಹೆಸರಿಟ್ಟಿದ್ದರೆ ಏನಾಗ್ತಾ ಇತ್ತು ಗತಿ? ಹರಿದ್ವಾರದಲ್ಲಿ ಓಂಕಾರ ಬಾಬಾ ಆಶ್ರಮಕ್ಕೆ ಸೇರುವ ಮುನ್ನ ಅಲ್ಲಲ್ಲಲ್ಲಲ್ಲಿ ಸಿನಿಮಾ ಹಾಡುಗಳನ್ನು, ಭಕ್ತಿ ಹಾಡುಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದ. ಇವನ ಸುರೀಲಿಯಾದಂಥ ಮಾಧುರ್ಯಮಯವಾದ ಕಂಠವನ್ನು ಕೇಳಿ ಅವರು ಒಲಿಸಿಕೊಂಡರು. ತಾಯಿಯ ಅನ್ನಕ್ಕಾಗಿ, ಮುಸುರೆ ತಿಕ್ಕುವ ತಾಯಿಯ ಕೈಗೆ ನೆರವಿಗಾಗಿ ಇವನ ಹಾಡು ಬಂದದ್ದು. ಗುರು ಬ್ರಹ್ಮಚರ್ಯ ಮತ್ತೊಂದು ಮಗದೊಂದು ಅಂತ ಹೇಳಿ ಸಂಗೀತಕ್ಕೆ ಬೇರೊಂದು ಮೌಲ್ಯ ಕೊಟ್ಟು ಅವನಿಗೆ ದೀಕ್ಷೆ ಇಡಿಸ್ತಾರೆ. ಆ ಭಜನ ಸಂಗೀತ ಮೋಹನ್ಲಾಲ್ ಒಂದು ದೊಡ್ಡ ಲಂಪಟತನದ ಸಂಕೇತವಾಗಿಯೂ ಕಾಣ್ತಾನೆ ಸಂಗೀತದಲ್ಲಿ ಸಾಚ. ಆ ಮೋಹನ್ಲಾಲ್ ಆರಂಭ ಮಾಡಿದ್ದು ಎಂಥ ಒಂದು ಬಗೆಯಲ್ಲಿ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಯಮನ್, ದೇಶ್, ಸಾರಂಗ್ ಇತ್ಯಾದಿ ರಕ್ತಿ ರಾಗಗಳನ್ನು ಹಾಡಿಕೊಂಡು ನಾವೀಗ ಒಂದು ಭಜನದಿಂದ ಆರಂಭ ಮಾಡ್ತೀವಿ. ಅದು ಮರ್ಯಾದಾ ಪುರುಷೋತ್ತಮ ರಾಮನ ಬಗ್ಗೆ ಇರತಕ್ಕಂಥದ್ದು. ಪೀತಮಾನ ತಡಿತ
ಕಾಂಚಿ ನೋಮಿ ಜನಕ ಸುತಾವರಂ ಪಟಪಿ ಪುಟಗಳ ಸಣ್ಣ ಅಕ್ಷರದ ಈ ಒಂದು ಡೆಮಿ ಒನ್ ಏತ್ನ ಗ್ರಂಥ ಇಷ್ಟು ವಿಸ್ತಾರವಾಗಿರೋದರ ಕಾರಣವೂ ಭೈರಪ್ಪನವರೇ ಒಮ್ಮೆ ಹೇಳಿದರು. ಬರೆಯುವಾಗ ನನಗೆ ನನ್ನ ಕಣ್ಣು ಮುಂದೆ ಯಾರೂ ಇರೋಲ್ಲ, ಬರವಣಿಗೆ ಅನ್ನೋದು ನನ್ನ ಪಾಲಿಗೆ ನನ್ನ ಸಂತೋಷದ ಅತ್ಯಂತ ಯಾತನೆಯದೂ ಆದಂಥ ಕ್ರಿಯೆ, ಸೃಷ್ಟಿ ನಿರ್ಮಾಣ ಆ ರೀತಿಯಾದದ್ದು ಅಂತ ಅವರೊಂದು ಲೇಖನದಲ್ಲಿಯೂ ನಾನೇಕೆ ಬರೆಯುತ್ತೇನೆ ಅನ್ನೋದ್ರೊಳಗೆ ಬರ್ಕೊಂಡಿದ್ದಾರೆ. ಹಿಂದೂಸ್ತಾನಿಯ ಒಂದು ಸಂಗೀತದ ರಾಗ ಹೇಗೆ ಬೆಳೆಯುತ್ತದೆ ಆ ರೀತಿಯಲ್ಲಿ ಇದು ಬೆಳೆಯಬೇಕು ಅಂತ ಮಾಡಿಕೊಂಡಿದ್ದುದು. ಅಂದರೆ ಒಂದು ಅವ್ಯಕ್ತವಾದ ಸ್ವರ, ನಮ್ಮ ಒಂದು ಸಂಗೀತದ ಅಧ್ಯಾತ್ಮದ ಆಯಾಮ ಅನ್ನುವುದನ್ನು ನೋಡಿಕೊಂಡು ಬಂದಾಗ ಒಂದು ಬೀಜ ಕ್ರಮವಾಗಿ ಬೆಳೆಯುವ ಹಾಗೆ ಮೌನ, ಆಲೋಚನೆಗೂ ಮೊದಲಿದ್ದ ಮೌನ
ಆ ಮೌನ ಆಲೋಚನೆಯೊಳಗಿನ ಮೌನವಾಗಿ, ಆ ಆಲೋಚನೆ ಅಸ್ಪಷ್ಟವಾಗಿ ಸ್ಪಷ್ಟವಾಗಿ ವರ್ಣಾಕ್ಷರಗಳು ಧ್ವನಿಗಳು ರೂಪುಗೊಳ್ಳುತ್ತಾ ನೇರವಾಗಿ ಬಾಯಿಂದ ಬರುವುದು. ಇದನ್ನು ವಾಕ್ಯಪದೀಯದ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ಆಲೋಚನೆಗೆ ಪೂರ್ವದ ಮೌನ ಪರಾವಾಕ್, ಆಲೋಚನೆಯ ಕಾಲದ ಮೌನ ಮಧ್ಯಮ ಪಶ್ಯಂತಿ ವಾಕ್, ಆಮೇಲೆ ಆಲೋಚನೆ ಹದಗೊಂಡು ವಾಕ್ಯವಾಗಿ ನಾದವಾಗಿ ಒಂದು ವ್ಯವಸ್ಥೆಗೊಳ್ಳುವಂಥದ್ದು ಅದು ಮಧ್ಯಮ ವಾಕ್, ಮತ್ತು ಬಾಯಿಂದ ನೇರವಾಗಿ ಧ್ವನಿಯಾಗಿ ಆಕಾಶದಲ್ಲಿ ತರಂಗವಾಗಿ ಬರುವಂಥದ್ದು, ಗಾಳಿಯಲ್ಲಿ ಬಡಿದು ಮುಂದೆ ಸಾಗುವಂಥದ್ದು ಅದು ವೈಖರಿ. ಈ ಒಂದು ಕ್ರಮದಿಂದ ನೋಡಿದಾಗ ಹಾಗೆ ಅದು ಬೆಳೆದು, ಅಂದರೆ ಸ್ತಬ್ಧವಾಗಿದ್ದ ತಂಬೂರಿ ಆ ತಂಬೂರಿಯ ಷಡ್ಜ ಪಂಚಮಗಳ ಅನುರಣನದಿಂದ ತನ್ನೊಳಗಿನ ಷಡ್ಜವನ್ನು ಕಂಡುಕೊಂಡು ಅದನ್ನು ಬೆಸೆದು ಆಮೇಲೆ ಅದು ಸ್ವರತಾಲಗತಿಯಲ್ಲಿ ಶ್ರುತಿಲಯಗಳ ಮಾಧ್ಯಮದಲ್ಲಿ ವಿಸ್ತರಿಸಿಕೊಂಡು ಬಂದು ಲೋಕವನ್ನೆಲ್ಲ ರಂಜಿಸಿ ಕಡೆಗೆ ಕ್ರಮಕ್ರಮವಾಗಿ ಒಳಗೆ ಸರಿದು ಆತ್ಯಂತಿಕವಾಗಿ ಮೌನಕ್ಕೆ ಬಂದು ತಂಬೂರಿಯ ನಾದಕ್ಕೆ ಬಂದು ತಂಬೂರಿಯ ತಂತಿಗಳ ಅನುರಣನವೂ ನಿಲ್ಲುವಂಥದ್ದು ಇದು ಭೈರಪ್ಪನವರ ಒಂದು ಆಲೋಚನೆಯ ಕ್ರಮ ಸಂಗೀತ. ಮೋಹನ್ಲಾಲ್ನ ಗುರು ರಾಜಸಾಹೇಬ್ ಅಭ್ಯಾಸ ಮಾಡಿದ್ದು ಆ ಬಗೆಯಾದದ್ದು. ಆ ರೀತಿಯಲ್ಲಿ ಈ ಕಾದಂಬರಿ ಇರಬೇಕು ಅಂತ ಮಾಡಿಕೊಂಡ್ರು. ಮೋಹನ್ಲಾಲ್ನ ಆ ಒಂದು ಆಲೋಚನೆಗಳು ವಿಮಾನಯಾನದಲ್ಲಿ ಬರ್ತಾ ಇದ್ದಾಗ ಬರ್ತವೆ. ಅಂದರೆ ಎಲ್ಲದರ ಎತ್ತರದಲ್ಲಿ ವಿಮಾನ ಓಡಾಡುವ ಜಾಗ ಮೌನದ ಜಾಗ, ಗಾಳಿಯೂ ಇಲ್ಲದಂಥ ಜಾಗದಲ್ಲಿ ಅದು ಓಡಾಡ್ತಾ ಇರುತ್ತೆ. ಅವನೇ ಮುಂದೆ ಒಂದು ಕಡೆ ಹೇಳ್ಕೋತಾನೆ, ಮೇಘ ಮಲ್ಲಾರದ ಜ್ಞಾಪಕ ಬರುತ್ತೆ, ಇದೇನು ಮೇಘವೂ ಇಲ್ಲ ಮಿಂಚೂ ಇಲ್ಲ, ಇನ್ನು ಮಲ್ಲಾರ ಹೇಗೆ ಬರೋದಕ್ಕೆ ಸಾಧ್ಯ ಅಂತ. ಈ ನಿರ್ವಾತದಲ್ಲಿ ನಡೆಯುವಂಥ ಆಲೋಚನೆಯಲ್ಲಿ ಗುರುವಿನದು ಭಕ್ತಿ ಸಂಗೀತ. ಸಂಗೀತದ ಪರಮೋದ್ದೇಶವೇ ಭಗವತ್ ಸಾಕ್ಷಾತ್ಕಾರ, ಭಗವಂತನ ಗುಣಕೀರ್ತನ ಅಂತ. ಅವನು ಗುರುವಿನ ತ್ಯಾಗ ಮನೋಧರ್ಮವನ್ನು ಕಂಡು ಎಲ್ಲರೂ ಮೆಚ್ಚುತ್ತಾ ಇರ್ತಾರೆ. ಆದರೆ ಒಳಗೊಳಗೆ ಇದು ಎಂಥದ್ದು, ಬರೀ ಭಜನೆ ಸಂಗೀತ, ಪುಷ್ಟಿ ಇಲ್ಲ, ಖದರ್ ಇಲ್ಲ ಅಂತ ಅಂದ್ಕೋತಿರ್ತಾರೆ. ಅವನಿಗಾಗ ರೋಹಿಲಿ ಗವಾಯಿ, ಸಾಗರದ ರೋಹಿಲಿ ಗವಾಯಿ ಅವರ ಸಂಗೀತ ಕೇಳ್ತಾನೆ. ಅವರು ಬಾಯಿ ತುಂಬ ನಗ್ಗುತ್ತಾರೆ, ಷಡ್ಜ ಹಿಗ್ಗಿದಂತೆ ನಗ್ಗರು ಅಂತ ಬರ್ತದೆ. ಆಗ ಅವನಿಗೆ ಆ ಗುರುಗಳ ಅಪ್ಪಟ ಕಲೆಗಾರಿಕೆಯ ಸಂಗೀತ ಇಷ್ಟ ಆಗುತ್ತದೆ. ಭಕ್ತಿಯಿಂದ ಅವನಿಗೆ ಕಲೆ ಕಡೆಗೆ ಬರ್ತದೆ. ಈ ಆಯಾಮಗಳನ್ನು ನಾವು ಗಮನಿಸಬೇಕು ಮಂದಿರದಲ್ಲಿ. ಮಂದಿರ ಅಂದ ತಕ್ಷಣ ತುಂಬ ಜನಕ್ಕೆ ಮೋಹನ್ಲಾಲ್ನ ಹಾದರ ಅಂತ, ಅವ್ರಿಗೆ ಏನು ಹೇಳಬೇಕೋ ಗೊತ್ತಾಗೋದಿಲ್ಲ. ಶರೀರದಲ್ಲಿ ಬೇಕಾದಷ್ಟು ಭಾಗಗಳಿವೆ, ಕಾಣಿಸೋದು ಅತ್ಯಂತ ಮುಚ್ಚಲ್ಪಟ್ಟ ಭಾಗವೇ ಇವರಿಗೆ ಅಂತಂದರೆ ಅವರ ಎಕ್ಸ್ರೇ ಐಸಿಗೆ ನಾವು ಏನನ್ನಬೇಕು, ಆ ಥರ ಆಗಿಬಿಡ್ತದೆ. ಎಲ್ಲವೂ ಇರುತ್ತದೆ ಕಾವ್ಯದಲ್ಲಿ. ನಾವು ಗಮನಿಸಬೇಕಾದದ್ದೇನು, ಸಂಗೀತದ ಜೊತೆಗೆ ಮಗ್ಗುಲು ಮಗ್ಗುಲಾಗಿ ಏನೇನೆಲ್ಲ ಬರುತ್ತವೆ, ಬೇರೆ ಬೇರೆ ಮೌಲ್ಯಗಳಿಗೆ ಸಂಗೀತಕ್ಕೆ ಬರುವ ಸಂಘರ್ಷ ಮುಖಾಮುಖಿ ಎಂಥದ್ದು ಅಂತ. ಭಕ್ತಿ ಸಂಗೀತ ಒಳಿತೆ ಕೆಡಕೆ ಎಂದೂ ಭೈರಪ್ಪನವರಲ್ಲಿ ತೀರ್ಮಾನ ಹೇಳಲ್ಲ. ಸಂಗೀತವನ್ನು ಭಕ್ತಿ ಬಳಸಿಕೊಳ್ಳಬಹುದೇ ಕೂಲಿ ಕೆಲಸವಾಗಿ, ಸರಿಯಾ ತಪ್ಪ ಹೇಳೋಲ್ಲ, ಆದರೆ ಬಳಕೆ ಆಗುತ್ತೆ. ಅದೇ ರೀತಿ ಸಂಗೀತ ರಕ್ತಿಗೆ ಬಳಕೆ ಆಗುತ್ತದೆ, ಭುಕ್ತಿಗೆ ಬಳಕೆ ಆಗುತ್ತದೆ, ವಿರಕ್ತಿಗೂ ಬಳಕೆ ಆಗಬಹುದು, ಗೊತ್ತಿಲ್ಲ ನಮಗೆ. ಈ ದೃಷ್ಟಿಯಿಂದ ರೋಹಿಲಿ ಗವಾಯಿಗಳ ಹತ್ತಿರಕ್ಕೆ ಅವನು ಆ ಒಂದು ಸಂಗೀತ ಪದ್ಧತಿಯಿಂದ ಆಕೃಷ್ಟನಾಗ್ತಾನೆ. ನನಗನಿಸೋದೇನಂತಂದರೆ ಯಾವುದರೊಳಗೂ ಅದರ ತಾಂತ್ರಿಕತೆಯ ಪರಾಕಾಷ್ಠೆಯನ್ನು ಮುಟ್ಟದೆಯೇ ವೈರಾಗ್ಯದ ಮಾತಾಡಿದರೆ ಅದು ನಪುಂಸಕನ ಸನ್ಯಾಸ ಇದ್ದಂತೆ. ತಾಂತ್ರಿಕತೆಯ ವಿವರಗಳನ್ನೆಲ್ಲ ಮುಟ್ಟಿ ಅದನ್ನು ಮೆಟ್ಟಿ ಮುಂದೆ ಹೋದಾಗ ಮಾತ್ರ ಇರುವಂಥದ್ದು. ಆ ಪ್ರಯತ್ನ ಮಾಡಬೇಕು. ಪ್ರಾಯಶಃ ಓಂಕಾರ ಬಾಬಾ ಆ ತಾಂತ್ರಿಕತೆಯ ವಿವರಗಳನ್ನು ಮುಟ್ಟದೆ ಹೇಳಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನಮ್ಮ ಗಮನಕ್ಕೆ ಇರಬೇಕಾದದ್ದು. ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಗುರು ಬಾಯಿ ತುಂಬ ಷಡ್ಜದ ನಗೇನ ನಕ್ಕರಷ್ಟೇ ಹೊರತುನುವೆ ಒಳಗಡೆ ಗುರುದಕ್ಷಿಣೆ ಕೊಡಬೇಕು, ಮತ್ತೊಂದು ಮಾಡಬೇಕು ಅನ್ನೋ ಹೋಗೇ ಇದ್ದೇ ಇತ್ತು. ಆಗಲಿಲ್ಲ. ಅಲ್ಲಿಂದ ಅವನ ಭವಿಷ್ಯ ಬೇರೊಂದು ಕಡೆ ಇತ್ತು. ಭೂಪತ್ರಾಮವರ ಕಡೆಗೆ ಹೋಗಬೇಕಾಯಿತು. ಅವನು ಚಿತ್ರಪುರಕ್ಕೆ ಬರ್ತಾನೆ. ಚಿತ್ರಪುರದ ಮಹಾರಾಜರು ಠಾಕೂರ್ ಸಾಹೇಬರ ಪರಿಚಯ ಆಗುತ್ತದೆ. ಚಿತ್ರಾ ನದಿ ಅದೊಂದು ಕಾಲ್ಪನಿಕ ನದಿ, ಛತ್ತರ್ಪುರವೇ ಒಂದು ಕಾಲ್ಪನಿಕವಾದ ಊರು, ಆದರೆ ಅದು ಸೇರುವ ನರ್ಮದಾ ನದಿ ನರ್ಮದಾ ಮಾತ್ರ ನಿಜವಾದ ನದಿ. ಅಂದರೆ ಕಲೆಯಲ್ಲಿ ಇರುವುದು ಏನು, ಲೋಕದಲ್ಲಿರುವುದು ಒಂದಷ್ಟು ಇರುತ್ತದೆ, ಇಲ್ಲದೇ ಇರುವುದು ಇರುತ್ತದೆ. ನಮ್ಮ ಭೈರಪ್ಪನವರ ಪರಮ ಗುರು, ಅವರ ಗುರು ಯಮುನಾಚಾರ್ಯರ ಗುರು ಅಂದರೆ ಎಂ ಹಿರಿಯಣ್ಣನವರು ಹೇಳ್ತಾ ಇರ್ತಾರೆ, ಆ ಮಾತುಗಳು ಆರ್ಟ್ ಎಕ್ಸ್ಪೀರಿಯನ್ಸಲ್ಲಿ ಬರುತ್ತೆ. ಆರ್ಟ್ ಈಸ್ ನಾಟ್ ದ ರೆಪ್ರೆಸೆಂಟೇಷನ್ ಆಫ್ ಮಿಯರ್ ರಿಯಾಲಿಟಿ, ಇಟ್ ಇಸ್ ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್ ಆ್ಯಡೆಡ್ ಟು ರಿಯಾಲಿಟಿ ಅಂತ ಹೇಳಿಬಿಟ್ಟಿದ್ರು. ನನ್ನ ಪರಮ ಪೂಜ್ಯರಾದ ಗುರುಗಳು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಇಟ್ಸ್ ನಾಟ್ ದಿ ಪರ್ಪಸ್ ಆಫ್ ಆರ್ಟ್ ಟು ಸೇವ್ ಅವರ್ ಸೋಲ್ಸ್, ಬಟ್ ಇಟ್ ಮೇಕ್ಸ್ ಅವರ್ ಸೋಲ್ಸ್ ವರ್ತ್ ಸೇವಿಂಗ್ ಅಂತ. ನಮ್ಮ ಜೀವ ಉಳಿಯಬೇಕಾದ್ದು, ಉಳಿಯಲೇಬೇಕಾದ್ದು ಅಂತ ಅನ್ನಿಸುವಂತೆ ಮಾಡಬೇಕಾದದ್ದು ಕಲೆಯ ಧರ್ಮ. ಉಳಿಸುವುದಲ್ಲ, ಯಾರ ಉದ್ಧಾರವೂ ಕಲೆಯ ಉದ್ದೇಶ ಅಲ್ಲ, ಅದು ಶಕ್ಯವೂ ಅಲ್ಲ, ಸಾಧುವೂ ಅಲ್ಲ, ಸಾಧ್ಯವೂ ಅಲ್ಲ. ಆದರೆ ಕಲೆಯ ಪರಮೋದ್ದೇಶ ಏನು ಅಂದರೆ
ಈ ಜೀವ ಉಳಿಸಿಕೊಳ್ಳಕ್ಕೆ ಅರ್ಹವಾದದ್ದು ಅಂತ ಅನ್ನಿಸಬೇಕು. ಆ ಒಂದು ಮಟ್ಟಕ್ಕೆ ಬರಬೇಕಾದ ಸಂಗೀತ ಇಲ್ಲಿ ರಾಜಸಾಹೇಬರ ಹತ್ರ ಬರುತ್ತದೆ. ಆಗ ಆ ರಾಜಸಾಹೇಬರ ಆ ಒಂದು ದಿವ್ಯವಾದ 1000 ಎಕರೆಗಳ ಆ ದಟ್ಟ ಕಾಡು, ಆ ಕಾಡಿನಲ್ಲಿ ಋತುಗಳಿಗೆ ಅನುಸಾರವಾಗಿ ಹೂ ಬಿಡತಕ್ಕಂಥ ಮರಗಳು, ಸಣ್ಣ ಪುಟ್ಟ ಗಿಡಗಳಿಲ್ಲ, ಅದನ್ನೆಲ್ಲ ಭೈರಪ್ಪನವರು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕೆಂದರೆ ಮಳೆಗಾಲ ಬಂತು ಅಂತಂದರೆ ನಮಗೆ ಕದಂಬ, ಅರ್ಜುನ, ಸರ್ಜ ಇತ್ಯಾದಿ ವೃಕ್ಷಗಳು ಹೂವು ಬಿಡುತ್ತೆ. ವಸಂತ ಬಂತು ಅಂತಂದರೆ ಸಂಪಿಗೆ ಹೂ ಬಿಡಬೇಕು, ಮಲ್ಲಿಗೆ ಹೂ ಬಿಡಬೇಕು, ಶರತ್ಕಾಲ ಅಂದರೆ ಕಾಶ, ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದುಂಟು. ಹಾಗಲ್ಲದೆ ಈಗಿನ ಕ್ರೋಟನ್ ಗಿಡಗಳು, ಈಗಿನ ಹೈಬ್ರಿಡ್ ಗಿಡಗಳು ಯಾವ ಋತುವಿಗೂ ಅವು ಹೂ ಬಿಡುತ್ತವೆ, ಯಾವ ಋತುವಿಗೂ ಎಲೆ ಉದುರಿಸಿಕೊಳ್ಳುತ್ತವೆ. ಅಂದರೆ ಕಾಲಗತಿಯ ಜೊತೆಗೆ ಸ್ಪಂದನೆ ಇಲ್ಲದ ಆ ಒಂದು ವನವೃಕ್ಷಗಳ ಸ್ಥಾವರ ಜಂಗಮ ಗತಿ ಬೇಡ ಅಂತ ಹಾಗೆ ಮಾಡಿಕೊಳ್ತಾರೆ. ಭೈರಪ್ಪನವರ ಕಲಿಯು ಅದೇ ರೀತಿಯಾದದ್ದು. ಅವರು ಕ್ರೋಟನನ್ನು, ಕರ್ಣಕುಂಡಲವನ್ನು, ಸಣ್ಣ ಪುಟ್ಟ ಗಿಡಗಳನ್ನು ಪ್ರೆಟ್ಟಿ ಅಂತೀವಲ್ಲ ಮುದ್ದಾದದ್ದನ್ನು ನೆಡುವುದಕ್ಕಲ್ಲ, ದೊಡ್ಡದಾದ ಮರವನ್ನು, ಆಲದ ಮರವನ್ನು, ಗೋಳಿ ಮರವನ್ನು ಈ ಥರದ್ದನ್ನು ನೆಡಬೇಕು ಅಂತ ಹೋದದ್ದು. ಒಂದು ಟಿ ವಿ ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, ನೀವು ದೊಡ್ಡದಾಗಿ ಯಾವ ಕಾದಂಬರಿ ಬರೀತೀರಾ ಅಂದರೆ, ನನಗೆ ಮೊದಲಿಂದಲೂ ದೊಡ್ಡ ಎಲೆಯಲ್ಲಿ ಕೈ ತುಂಬ ದೊಡ್ಡ ದೊಡ್ಡ ತುತ್ತುಗಳನ್ನು ಕಲಿಸ್ಕೊಂಡು ತಿನ್ನೋದು ಅಂದರೆ ಬಹಳ ಇಷ್ಟ, ನನ್ನ ಮನೋಧರ್ಮ ಅಂಥದ್ದು ಅಂತ. ಹೀಗಾಗಿ ಸಬ್ಲೈಮ್ ಅಂತ ಏನು ಹೇಳ್ತಾರೆ, ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅನ್ನುವ ಉಪನಿಷತ್ ವಾಕ್ಯದಂತೆ ಆ ಭೂಮಾನುಭೂತಿಯ ಕಡೆಗಿದ್ದ ರಾಜಸಾಹೇಬರ ಆ ಒಂದು ಉದ್ಯಾನ ಅಲ್ಲ, ಅದು ವನ. ಆ ವನದಲ್ಲಿ ಇವನ ತಪಸ್ಸು ಆರಂಭ ಆಗುತ್ತದೆ. ಆಗ ಸಾಯಂಕಾಲ ಆ ಘನೀಭೂತವಾದ ಮಂದ್ರ ಷಡ್ಜದಂತೆ ಆ ಶಿವನ ಲಿಂಗ ಇದೆ ಅಲ್ಲಿ. ಮೋಹನ್ಲಾಲ್ನಿಗೆ ಅವ್ರು ಹೇಳ್ತಾರೆ, ರಾಜಸಾಹೇಬರು ಹಾಡೋಣವಾಗಲಿ ಅಂತ ಹೇಳಿಬಿಟ್ಟು ಅವ್ರದ್ದು ಮರ್ಯಾದೆಯ ಮಾತುಗಳು. ಹಾಗೆ ಇವನು ಆ ಹೊತ್ತಿಗೆ ಸರಿಯಾಗಿಂತ ಪೂರಿಯ ಆರಂಭ ಮಾಡ್ತಾನೆ. ಆಮೇಲೆ ಮಹಾರಾಜರು ಅವರು ಅದೇ ಪೂರಿಯನ್ನು ಹಾಡ್ತಾರೆ. ಇವನಿಗೊಂದು ಕ್ಷಣ ಅವಾಕ್ ಆಗಿಬಿಡ್ತಾನೆ, ಇದೇನು ನನ್ನ ಮೇಲೆ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರಾ, ನೀನು ಹಾಡಿದ್ದು ಸರಿಯಲ್ಲ, ಪೂರಿಯ ಇರೋದು ಹೀಗೆ ಅಂತ ತೋರಿಸಲು ಆರಂಭಿಸಿದರೆ ಅಂತ ಅನುಮಾನ ಬಂತು. ಆದರೆ ಸ್ವರಶುದ್ಧಿ ಇರೋರು ಸ್ಪರ್ಧೆಯಂತಹ ಚಿತ್ತದ ಅಶುದ್ಧಿಗೆ ಒಳಗಾಗೋಲ್ಲ ಅಂತ ಅನಿಸುತ್ತದೆ ಅಂತ. ಇಂಥ ಮೌಲ್ಯ, ನನ್ನದಾದ ನೆಲೆ ನನಗಿರುವಾಗ ಮತ್ತೊಂದು ನೆಲೆಗಳ ಬಗ್ಗೆ, ಬೆಲೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ, ನೆಮ್ಮದಿಯನ್ನು ಕಂಡಂಥದ್ದು ನಮಗೆ ಉಂಟೇ ಉಂಟು, ಆ ರೀತಿಯಾದಂಥ ಸ್ಥಿತಿ. ಡಿ ವಿ ಜಿಯವರು ಅವರ ಸಂಸ್ಕೃತದ ಗುರುಗಳಲ್ಲಿ ಒಬ್ಬರಾದ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳ ಹತ್ರ ಮಾತಾಡ್ತಾ, ಇನ್ಯಾವುದೋ ಒಂದು ಪ್ರಸ್ತಾವದಲ್ಲಿ ಮಣಿಮಂಜರಿ ಭೇದಿನಿ ಅನ್ನೋ ಪುಸ್ತಕ ಬೇಕು ಅಂತ ಕೇಳಿದ್ರಂತೆ. ವಿಶ್ವೇಶ್ವರ ಶಾಸ್ತ್ರಿಗಳು ಯಾವ ಪುಸ್ತಕ ಅದು ಅಂದರು. ಏನಿಲ್ಲ, ಮಾಧ್ವರ ವಲಯದಲ್ಲಿ ಮಣಿಮಂಜರಿ ಅಂತ ಶಂಕರಾಚಾರ್ಯನ ಬೈಯೋ ಒಂದು ಪುಸ್ತಕ ಇದೆ, ಅದಕ್ಕೆ ಪ್ರತಿಯಾದ ಬೈಗಳು ಇನ್ನೊಂದು ಪುಸ್ತಕ ಸ್ಮಾರ್ತರೆ ಬರೆದಿದ್ದಾರೆ, ಅದು ಮಣಿಮಂಜರಿ ಭೇದಿನಿ ಅಂತ ಅಂತ. ಆಗ ಹೇಳಿದ್ರಂತೆ, ನೀವಂಥ ಕ್ಷುದ್ರ ಗ್ರಂಥಗಳನ್ನು ಯಾಕೆ ನೋಡ್ತೀರಾ, ಆಚಾರ್ಯರುಗಳ ಭಾಷ್ಯ ಓದಿದ್ರೆ ಸಾಕು, ನಾವು ನೋಡಬಾರದು ಅದು ಅಂತ. ರಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಸಂಗೀತ ಸಾಹಿತ್ಯ ಸವ್ಯಸಾಚಿ, ಮಹಾರಾಜಸ್ ಕಾಲೇಜಿನಲ್ಲಿ ತೆಲುಗು ಪಂಡಿತರಾಗಿದ್ದರು, ಪ್ರಾಕೃತಾದಿ ಸಕಲ ವಿದ್ಯೆಗಳಲ್ಲಿ ವಿಶಾರದರು. ಅವರೊಮ್ಮೆ ಯಾವುದೋ ಒಂದು ಸಮಾರಂಭಕ್ಕೆ ಅಂತ ಸಂಸ್ಕೃತ ಶ್ಲೋಕ ಬರೆದಿದ್ದರು, ಮತ್ತೊಬ್ಬ ವಿದ್ವಾಂಸರು ಬಗ್ಗೆ ನೋಡಿದ್ರು, ಅಯ್ಯೋ ಅನುಷ್ಟುಪ್ಪೇನಾ ಅಂತಂದ್ರಂತೆ. ಸರಳವಾದ ಛಂದಸ್ಸು ಅನುಷ್ಟುಪ್ಪು, ಅದರೊಳಗೆ ಬರೆದಿರೋದು ಯಾವುದೋ ಶ್ರಗ್ಧರ, ಮಹಾಶ್ರಗ್ಧರ, ಶಾರ್ದೂಲ ವಿಕ್ರೀಡಿತ ಅಂತ ಬೊಂಬಾಸ್ಟಿಕ್ ಛಂದಸ್ಸುಗಳಲ್ಲ ಅಂತ. ಆಗ ರಳ್ಳಪಲ್ಲಿಯವರು ಹೇಳಿದ್ರಂತೆ, ಯಾವ ಛಂದಸ್ಸು ವ್ಯಾಸ ವಾಲ್ಮೀಕಿಗಳಿಗೆ ಸಾಕಾಯಿತೋ ನನಗೂ ಅದು ಸಾಕು ಅಂತ. ಈ ನೆಮ್ಮದಿ ಸಾಮಾನ್ಯಕ್ಕೆ ಬರೋಲ್ಲ, ಈ ನೆಮ್ಮದಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೇಕು. ಸಂಗೀತದಲ್ಲಿ ಸ್ವರಶುದ್ಧಿಯಿಂದ ಬರುತ್ತದೆ, ಮಾನವನಿಗೆ ಜೀವನ ಶುದ್ಧಿಯಿಂದ, ಕಾಯಕ ಶುದ್ಧಿಯಿಂದ ಬರುವಂಥದ್ದು ಅಂತ ನಾವು ನೋಡಿಕೊಳ್ಳಬೇಕು. ಆಗ ಅವನಿಗೆ ತಂಬೂರಿಗೂ ಅವರ ಧ್ವನಿಗೂ ವ್ಯತ್ಯಾಸವೇ ಗೊತ್ತಾಗೋಲ್ಲ, ಅಖಂಡವಾಗಿ ಅಭೇದವಾಗಿ ಕಾಣುತ್ತದೆ. ಆಗ ಅವನಿಗೆ ಗೊತ್ತಾಗುತ್ತದೆ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾನೆ ಅಂತಂದರೆ, ಕೆಳಮಂದ್ರದಿಂದ ತಾರಕಕ್ಕಾದರೂ, ಅಂದರೆ ಅನುಮಂದ್ರದಿಂದ ಅತಿತಾರಕ್ಕಾದರೂ, ಮಂದ್ರ ಮಧ್ಯಮಕ್ಕಾದರೂ, ತುಸು ಆಯಾಸವಿಲ್ಲದೆ, ಸ್ವರದ ಖಚಿತತೆ ತಪ್ಪದೆ ಮುಳುಗಿ ಏಳುವ ಸಾಮರ್ಥ್ಯವು ನನಗೆ ಮಹಾಮತ್ಸ್ಯಾವತಾರದ ಕಲ್ಪನೆಯನ್ನು ತೆಗೆದುಕೊಟ್ಟಿತು. ಭಗವದಂಶಿಯಾದ ಆ ಮೀನು ಸಾಗರ ತಳದಿಂದ ಮೇಲ್ಮೆಯವರೆಗೆ ನಡುವೆ ಯಾವ ಸ್ಥಳಕ್ಕೆ ಬೇಕಾದರೂ ಗುರಿಯಿಟ್ಟಂತೆ ಸಂಚರಿಸಿ ವಿಹರಿಸುವ ಚಿತ್ರ ಮೂಡಿತು ಅಂತ. ಆ ಮತ್ಸ್ಯಾವತಾರ ಹೇಗೋ ಹಾಗೆ ಅಂತ, ಸಂಗೀತ ಸಾಗರದಲ್ಲಿ ಅನೇಕ ಸಪ್ತಕಗಳು ಅಡಗಿವೆ, ಅಲ್ಲಿ ಆ ಮೀನು ಒಂದಿಷ್ಟು ನೀರಿಗೆ ಕ್ಷೋಭೆ ಉಂಟು ಮಾಡದಂತೆ ಓಡಾಡುವಂಥ ಚಿತ್ರಣ. ಒಲಿಂಪಿಕ್ಸಲ್ಲೆಲ್ಲ ಹೈ ಡೈವಿಂಗಲ್ಲಿ ಎಷ್ಟು ಎತ್ತರದಿಂದ ಧುಮುಕಿದ ಅನ್ನೋದಕ್ಕಿಂತ ಎಷ್ಟು ನಿಶ್ಶಬ್ದವಾಗಿ ಧುಮುಕಿದ, ಆ ನೀರಿಗೆ ಎಷ್ಟು ಕಡಿಮೆ ಪ್ರಕ್ಷೋಭ ಉಂಟು ಮಾಡುವಂತೆ ಸೂಜಿ ಬಿಟ್ಟಂತೆ ಧುಮುಕಿದ ಅನ್ನೋದು ಮುಖ್ಯ ಅಂತಾರೆ. ಆ ರೀತಿಯಲ್ಲಿ ನೇರವಾಗಿ ಸ್ವರವನ್ನು ಮುಟ್ಟುವಂಥದ್ದು, ಅಲ್ಲಿ ಅಸ್ಥಿರತೆ, ಅಭದ್ರತೆ, ಅಂದಾಜು ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು, ಇದು ಬಹಳ ಮುಖ್ಯ. ಈ ಸ್ವರ ಖಾಚಿತ್ಯ ಅವನು ಅದನ್ನು ಆಸ್ವಾದಿಸ್ತಾನೆ. ಶುದ್ಧ ಸ್ವರಗಳನ್ನು ಅವುಗಳಂತೆ ಹೇಳಿಬಿಟ್ರೆ ಸಾಕು, ಅಲ್ಲಿ ಎಷ್ಟೋ ದೊಡ್ಡ ರಸಸಿದ್ಧಿ ಆಗುತ್ತದೆ ಅಂತ.
ಈ ದೃಷ್ಟಿಯ ಆ ಪುರಿಯ ಅವನಿಗೆ ಒಂದು ಹೊಸ ದರ್ಶನ ಮಾಡುತ್ತದೆ. ಅದು ಮಾತ್ರವಲ್ಲ, ಈ ಗುರುವಿನ ಪಾಠಕ್ರಮ ಏನು ಅಂತ ಗೊತ್ತಾಗುತ್ತದೆ. ಅಂದರೆ ಪಾಠದ ಸಂಗೀತ ಬೇರೆ, ಪ್ರದರ್ಶನದ ಸಂಗೀತ ಬೇರೆ. ಆದರೆ ಪ್ರದರ್ಶನದ ಸಂಗೀತದಲ್ಲಿ ಪಾಠದ ಸಂಗೀತದ ರಿಯಲೈಸೇಷನ್ ಆಗೋದಿದೆಯಲ್ಲ, ಅದು ತುಂಬ ಅದ್ಭುತವಾದ ಸೈಕಲ್ಲು. ಹಾಗೆ ಆಗುವ ಆ ಪೂರಿಯನ್ನು ನೋಡಿ, ಅಪೂರ್ವವಾದ ಪೂರಿಯ. Oh.
ಆ
ಇದು ಹೇಳಿ ಕೇಳಿ ಸಂಧಿಪ್ರಕಾಶ ರಾಗ. ಆ ಸಂಧ್ಯಾ ರಾಗಗಳಲ್ಲೆಲ್ಲ ಶಾಂತಿಯ ಜೊತೆಗೆ ಒಂದು ನಿರ್ವೇದ ಡಿಜೆಕ್ಷನ್, ಅದರ ಜೊತೆಗೆ ಒಂದು ಎಳೆಯ ವಿಷಾದ ಇರುತ್ತದೆ. ಮಹಾರಾಜರು ಠಾಕೂರ್ ಸಾಹೇಬರ ಬದುಕಿನಲ್ಲಿ ಅದೇನೆ. ಅವರು ಸಂಗೀತವನ್ನು ವಿಶೇಷ ಪ್ರೀತಿಯಿಂದ ಕಲಿತರು. ಅದಕ್ಕಾಗಿ ತಮ್ಮ ತನು ಮನ ಧನ ಅಂತೀವಲ್ಲ ಅದನ್ನು ಅಕ್ಷರಾರ್ಥದಲ್ಲಿ ವೆಚ್ಚ ಮಾಡಿದ್ರು. ಆದರೆ ಗುರುವಿಗೆ ತನ್ನ ಮಕ್ಕಳಿಗೆ ಉಳಿಯಬೇಕು ಅನ್ನುವ ಲೋಭ. ಈಗಷ್ಟೇ ನಮ್ಮ ಡಿಸಿಲ್ವಾ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಮಗನಿಗೆ ಕಲಿಸಿಕೊಡಬೇಕು ಅನ್ನುವಂಥ ಪ್ರಾಪರ್ಟಿ ರೈಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಕಾಪಿ ರೈಟ್, ಆ ರೀತಿಯಾದದ್ದಲ್ಲಿ ನಮ್ಮ ಮನೆತನದ ಚೀಜುಗಳು, ನಮ್ಮ ಮನೆತನದ ಬಂದಿಶು, ಆ ಒಂದು ಆಕಾರ, ಆ ಸಂಗತಿ ಅದರ ಆಚೆಗೆ ಹೋಗಬಾರ್ದು ಅಂತ. ಹಾಗಾಗಿ ಅವರು ವಿದ್ಯಾ ವ್ಯಭಿಚಾರ ಮಾಡ್ತಾರೆ ಗುರು, ಇವರಿಗೆ ಪೂರ್ಣವಾಗಿ ಕಲಿಸಿಕೊಡೋದಿಲ್ಲ. ಮತ್ತು ಆ ಮಗನಿಗಿದ್ದಂಥ ಒಂದು ಖುಷಿ ಖಯಾಲಿಯ ಮನೋಧರ್ಮ ನೋಡಿ ಅವನಿಗೆ ದುಡ್ಡು ಕೊಟ್ಟು ಇವರು ಕಲಿಯೋದಕ್ಕೆ ಆರಂಭ ಮಾಡ್ತಾರೆ. ಅದನ್ನು ಗುರು ತಿಳ್ಕೊಂಡು ಕಡೆಗೆ ಈ ಶಿವನ ಸನ್ನಿಧಿ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಹಾಡಲ್ಲ ಅನ್ನುವ ಪ್ರತಿಜ್ಞೆ ಮಾಡಿಸಿಕೊಂಡು ಬಿಡ್ತಾರೆ. ಇವರು ಪಾಪ ಮಾತಿಗೆ ಕಟ್ಟಿಬಿದ್ದರು. ಮುನಿಯ ಮಾತಿನ ಬಲೆಗೆ ಜನಪತಿಯ ಚೈತನ್ಯ ಮೃಗ ಸಿಲುಕಿತು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಆ ರೀತಿಯಲ್ಲಿ ಆ ಗುರುಭ್ರುವನ ಮಾತಿನ ಬಲೆಗೆ ಈ ಜನಪತಿ ಠಾಕೂರರ ಚೈತನ್ಯ ಮೃಗ ಸಿಲುಕಿ ಅವರ ಸಂಗೀತ ಕೇವಲ ಸಾರಂಗಧರನ ಆಯಾಮದಲ್ಲಿ ಮಾತ್ರ ಇರುವಂತೆ ಆಯಿತು. ಜಗತ್ತಿಗೆ ಹೋಗುವುದಕ್ಕಾಗಲಿಲ್ಲ. ಶಿವ ಇರುವುದು ಕಟ್ಟೇಕಾಂತದ ಶ್ಮಶಾನದಲ್ಲಿ. ಅವರ ಸಂಗೀತ ಪಾಪ ಹಾಗೆ ಆ ಮಂದಿರಕ್ಕೆ ಮಾತ್ರ ಸೀಮಿತವಾಯಿತು, ಹೊರಗೆ ಬರೋಕ್ಕಾಗಲಿಲ್ಲ. ಒಬ್ಬ ವ್ಯಕ್ತಿಗೆ ಪ್ರತಿಭೆ ಇದ್ದು ಹೊರಗೆ ಬರಲಿಲ್ಲ ಅಂದರೆ ಅವನ ಪಾಲಿಗೆ ಇಲ್ಲ ಅಂತ. ನನಗೊಮ್ಮೆ ದೊಡ್ಡ ವಿದ್ವಾಂಸರಾದ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಹೇಳಿದರು, ಎ ಬುಕ್ ಈಸ್ ರಿಟನ್ ಓನ್ಲಿ ವೆನ್ ಇಟ್ ಈಸ್ ಪ್ರಿಂಟೆಡ್ ಅಂತ. ಈ ರೀತಿಯಾದದ್ದು ಅಭಿವ್ಯಕ್ತಿ ಇಲ್ಲದೇ ಇದ್ದಾಗ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ. ಮಹಾರಾಜರ ಪ್ರತಿಭೆಗೆ ಅಭಿವ್ಯಕ್ತಿ ಆಗೋ ಅವಕಾಶ ಬರಲಿಲ್ಲ, ಇಲ್ಲ. ಈ ವಿಷಾದದ ಎಳೆಯನ್ನು ಈ ಪೂರಿಯಾದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅಂದರೆ ಭೈರಪ್ಪನವರು ಪ್ರತಿ ಪಾತ್ರದ ಮುಖ್ಯ ಸ್ವರೂಪವನ್ನು ಹಿಡಿಯುವಾಗ ಆ ರಾಗ ಅದರ ಸಮಯ ಏನು. ಮಹಾರಾಜರಿದ್ದದ್ದು ಒಂದು ಸಂಧಿಕಾಲದಲ್ಲಿ, ಬ್ರಿಟಿಷ್ ಸಾಮ್ರಾಜ್ಯ ಹೋಗಿ ಭಾರತೀಯ ಸಾಮ್ರಾಜ್ಯ ಬರುವ ಕಾಲದಲ್ಲಿ, ಈ ಗುರುಪರಂಪರೆಯ ಸಂಗೀತ ಹೋಗಿ ಸಂಗೀತ ಸ್ವತಂತ್ರವಾಗುವಾಗ, ಅರಮನೆಯ ಸಂಗೀತ ಹೋಗಿ ಜನತಾ ಸಂಗೀತ ಬರುವ ಕಾಲದಲ್ಲಿ, ಆ ಬದಲಾವಣೆಗೆ ಅವರು ತೆರ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದರು, ಗುರುವಿನ ಇಕ್ಕಟ್ಟು ಮಾಡಿಬಿಡ್ತು. ಈ ಬಗೆಯಲ್ಲಿ ಅದೆಷ್ಟು ಧ್ವನಿಗಳನ್ನು ತಮ್ಮ ಕಾದಂಬರಿಯಲ್ಲಿ ಇಡ್ತಾರೆ ಅನ್ನೋದಕ್ಕೆ ಎಷ್ಟು ಓದಿದ್ರೂ ಸಾಕಾಗೋದಿಲ್ಲ. ಮತ್ತೆ ಮತ್ತೆ ಹೊಸ ಹೊಸ ಆಯಾಮಗಳನ್ನು ಕೊಡ್ತಾ ಇರ್ತವೆ. ಶಿಷ್ಯನಿಗೆ ತನ್ನೆಲ್ಲ ವಿದ್ಯೆಯನ್ನು ಧಾರೆ ಎರೆದು ಯಾವುದೇ ಬಿಗಿಮುಷ್ಟಿ ಮಾಡದೆ ಸಂಪೂರ್ಣವಾಗಿ ಕೊಡಬೇಕು ಅಂತ. ಮತ್ತು ಅವರೇ ಹೇಳ್ತಾರೆ, ಸಂಗೀತದಲ್ಲೆಲ್ಲ ಗಾಯನಕ್ಕೆ ಹೆಚ್ಚು ಕಸುವು ಬೇಕು, ತಂತ್ರವಾದ್ಯದ ಮೇಲೆ ಬೆರಳಾಡಿಸುವ ಹೆಣ್ಣು ಕಲೆಯಲ್ಲ ಅದು, ಧ್ವನಿ ಶಕ್ತಿಯಲ್ಲಿ ಮೊಳಗಬೇಕಾದರೆ ಪ್ರತಿದಿನ ಬಾದಾಮಿ, ಪಿಸ್ತಾ, ಖರ್ಜೂರ, ಕಲ್ಲು ಸಕ್ಕರೆಯನ್ನು ಅರೆದು ಬೆರೆಸಿದ ಹಾಲನ್ನು ಕುಡಿಯಬೇಕು, ದೇಹಕ್ಕೆ ಪುಷ್ಟಿ ಮಾಡಿಕೊಳ್ಳಬೇಕು. ಭೈರಪ್ಪನವರ ವಂಶವೃಕ್ಷದಲ್ಲಿ ಕೂಡ ಶ್ರೋತ್ರಿಯರು ಹಾಲು ತುಪ್ಪ ಉಣ್ಣೋದಕ್ಕೆ ಶುರು ಮಾಡಿದಾಗ ಏನಾಗುತ್ತದೆ ಅನ್ನೋದು ನೀವೇ ನೋಡಿದ್ದೀರಾ. ಅಂದರೆ ದೇಹಕ್ಕೆ ಪುಷ್ಟಿ ಕೊಟ್ಟಾಗ ಮನಸ್ಸು ಹತೋಟಿ ತಪ್ಪುತ್ತದೆ, ಆರೋಹಿಯನ್ನು ಒಲ್ಲದ ಕುದುರೆಯಂತೆ ಕೆನೆಯೋದಕ್ಕೆ ಆರಂಭ ಮಾಡುತ್ತದೆ, ಹಿಂಗಾಲಿನ ಮೇಲೆ ನಿಂತು ಮುಂಗಾಲನ್ನು ಅಂತರಿಕ್ಷಕ್ಕೆ ಒದೆಯುವಂತೆ ಕಾಣಿಸಿಕೊಳ್ಳುತ್ತದೆ. ಈ ಕಾಮದ ಕುದುರೆ ಕಣ್ಣು ಪಟ್ಟಿಯನ್ನು ಕಿತ್ತುಕೊಂಡು ದಿಕ್ಕಾಪಾಲಾಗಿ ಎಲ್ಲೆಲ್ಲೂ ಕಂಡ ಹುಲ್ಲುಗಾವಲಿನಲ್ಲಿ ಓಡಾಡುವ ಸ್ಥಿತಿ ಬಂದಾಗ ಅವನಿಗೆ ಬಂದೊದಗಿದವಳು ಚುನ್ನಿ. ಬೇಸಿಗೆಯ ಬೇಗೆಯಲ್ಲಿ ಧೂಳಿಯ ಮಲ್ಲಾರಿನ ಆ ಧೂಳಿಯ ಒಂದು ಕೋಲಾಹಲದಲ್ಲಿದ್ದಾಗ ಮೇಘ ಮಲ್ಲಾರ್ ಅವನಿಗೆ ಇಳಿದು ಉಪಶಾಂತಿ ತಂದುಕೊಡುವಂತೆ ಇವನಿಗೆ ಕಾಮೋಪಶಾಂತಿ ಮಾಡ್ತಾಳೆ. ಆ ಭಾಗ ಬಹಳ ಸುಂದರವಾದದ್ದು ಕಾದಂಬರಿಯಲ್ಲೇ. ಅವನು ಪ್ರಥಮ ಬಾರಿಗೆ ಕಾಮೋಪಶಾಂತಿ ಆದ ಚುನ್ನಿಯ ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಗದ್ಗದಿತನಾಗ್ತಾನೆ, ಆನಂದಾಶ್ರುಗಳನ್ನು ಕೃತಜ್ಞತಾಶ್ರುಗಳನ್ನು ಬಿಡ್ತಾನೆ ಅಂತ. ಇದನ್ನು ಬರೀ ಕಾಮವ್ಯಾಪಾರ ಚಿತ್ರಿಸುವಂಥ ಲೇಖಕ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಮ ಜೀವನಕ್ಕೆ ಅನಿವಾರ್ಯವಾದ ಒಂದು ಅಂಗ. ಯಾವುದೇ ಬಗ್ಗೆ ಹಸಿವೆಗೂ ಒಂದು ಭಿಕ್ಷೆ ಹಾಕುವುದು ಅಂತ ಉಂಟು. ವಿದ್ಯಾಭಿಕ್ಷೆ, ಜ್ಞಾನಭಿಕ್ಷೆ, ಜೀವಭಿಕ್ಷೆ ಇದ್ದಂತೆ ಇದು ಒಂದು ಕಾಮಭಿಕ್ಷೆ. ಡಿ ವಿ ಜಿಯವರು ಈ ಮಾತನ್ನು ಬರೀತಾರೆ. ಕಾಮಭಿಕ್ಷೆ ಎನ್ನುವ ಶಬ್ದ ಬಳಸ್ತಾರೆ, ನಮ್ಮ ಪ್ರಾಚೀನ ಕಾವ್ಯಾದಿಗಳಲ್ಲೆಲ್ಲ ಕಂಡು ಬರುವಂಥದ್ದು. ಆ ಮಟ್ಟದ ಕೃತಜ್ಞತೆ ಇತ್ತು. ಮತ್ತು ಮುಂದೆ ಅದಕ್ಕೆ ವ್ಯವಸ್ಥೆ ಇರಬಹುದಾಗಿತ್ತು, ಅವನು ಅಡ್ಡ ಮಾಡಿಕೊಂಡ, ಅದು ಬೇರೆ ಸಂಗತಿ. ಆ ಒಂದು ಸಂದರ್ಭದಲ್ಲಿ ಆ ಕೃತಜ್ಞತೆಯ ಅಶ್ರುವಿನಂತೆ ಆ ಮೇಘ ಉಪಶಾಂತಿ ಮಾಡುವಂಥ ಸಂದರ್ಭದಲ್ಲಿ ಮೇಘರಾಗದ ಪ್ರಸ್ತಾವ ಬರುತ್ತದೆ. ಅದರ ಒಂದು ಝಲಕ್ನ ನೋಡಬಹುದು. ಇದು ಒಂದು ಋತುವಿನ ರಾಗ. ಪೂರ್ಯ ದಿನದ ಒಂದು ಕಾಲದ ರಾಗವಾದರೆ, ಮೇಘ ವರ್ಷದ ಒಂದು ಕಾಲದ ರಾಗ, ವರ್ಷಾಕಾಲದ ರಾಗ. ಹೀಗೆ
ದಿನದ ಒಂದು ಕಾಲಚಕ್ರ ಉಂಟು, ವರ್ಷದ ಒಂದು ಕಾಲಚಕ್ರ ಉಂಟು, ಜೀವನದ್ದು ಒಂದು ಕಾಲಚಕ್ರ ಉಂಟು. ಆ ಬಗೆಯಲ್ಲಿ ಸಂಗೀತದ ವೀಲ್ಸ್ ವಿತ್ ಇನ್ ವೀಲ್ಸ್ ಯಾವ ರೀತಿಯಾಗಿ ಬೆಳೀತಾ ಹೋಗುತ್ತದೆ ಅನ್ನುವಂಥ ಆಯಾಮಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಈಗ ನೋಡಿ ಮೇಘರಾಗ. Thank you.
ಮೋಹನ್ಲಾಲ್ ರಾಜಸಾಹೇಬರ ಗಂಡ ಕಟ್ಟಿಸಿಕೊಂಡು ಶಿಷ್ಯ ಆಗಿ ಗುರುವಿನಿಂದ ತಂಬೂರಿಯನ್ನು ಪಡೆದ, ವಿದ್ಯೆಯನ್ನು ಪಡೆದ. ಆದರೆ ಗುರುವಿನ ಅಕಾಲ ಮರಣ, ಇನ್ನೂ ಒಂದೆರಡು ವರ್ಷ ಅವನ ವಿದ್ಯೆ ಮುಗಿದು ಅವನನ್ನು ಎಲ್ಲ ಕಡೆ ಉತ್ಸವ ವಿಗ್ರಹದಂತೆ ಓಡಾಡಿಸುವ ಮುನ್ನವೇ ಗುರು ತೀರಿಕೊಂಡರು. ಆ ಗುರುವಿನ ಮಗ ಜೂನಿಯರ್ ರಾಜ, ಯುವರಾಜ ಬಂದು ಅವನು ಅಧಿಕಾರ ವಹಿಸಿಕೊಂಡಿದ್ದನ್ನು ಬಹಳ ಸಾಂಕೇತಿಕವಾಗಿ ಅಲ್ಲಿಯವರೆಗೆ ಶಾಂತವಾಗಿದ್ದ ಆ ಕಾಡಿನಲ್ಲಿ
ಬಂದೂಕಿನ ಧ್ವನಿ ಕೇಳಿಸುತ್ತೆ. ಷಡ್ಜ ಅಂತಂದರೆ ಮಯೂರ, ಪಂಚಮ ಅಂದರೆ ಕೋಗಿಲೆ, ಕ್ರೌಂಚ ಇತ್ಯಾದಿ ಪಕ್ಷಿಗಳ ಧ್ವನಿ ಯಾವುದುಂಟು? ಷಡ್ಜಂ ಮಯೂರೋ ವದತಿ ಗಾವಃ ಋಷಭಭಾಷಿಣಃ ಅಜಾವಿಕಂತು ಗಾಂಧಾರಂ ಕ್ರೌಂಚ ಕುಣತಿ ಮಧ್ಯಮಂ ಪುಷ್ಪ ಸಾಧಾರಣೇ ಕಾಲೇ ಪಿಕಃ ಕೂಜಿತಿ ಪಂಚಮಂ ಇತ್ಯಾದಿ ಅಮರಕೋಶದ ಸಪ್ತಸ್ವರಗಳ ಆ ಪ್ರಾಣಿ ಪಕ್ಷಿಗಳ ಸಂಕೇತ ಏನುಂಟು, ಆ ಪಕ್ಷಿಗಳ ಬೇಟೆಗೆ ಆರಂಭ ಮಾಡಿದ. ಇನ್ನೊಬ್ಬ ಅಭಿನವ ವಾಲ್ಮೀಕಿಗೆ ಎದುರಾದಂತಹ ಕಿರಾತನ ತರಹ. ಅಲ್ಲಿಗೆ ಮುಗಿಯಿತು, ಅಪಶ್ರುತಿ ಬಂತು, ತಂಬೂರಿ ಸಿಡೀತು, ಹೊರಕ್ಕೆ ಬಂದ. ಬಂದು ರಾಜರ ಆಶ್ರಯದಿಂದ ಸಂಗೀತದ ಪಲ್ಲಟ ಆದಂಥದ್ದು ಮಹಾಜನರ ಆಶ್ರಯಕ್ಕೆ ಮುಂಬೈಗೆ ಬರ್ತಾನೆ. ಕಾಡಿನಿಂದ ಕಾಂಕ್ರೀಟ್ ಕಾಡಿಗೆ ಬರ್ತಾನೆ, ಅಟ್ಟಾಲಿಕೆಗಳ ಕಡೆಗೆ ಬರ್ತಾನೆ, ಎತ್ತರದ ಮರಗಳ ಕಡೆಯಿಂದ. ಯಾವ ಋತುವಿಗೂ ಯಾವ ಹೂವು ಯಾವ ಹಣ್ಣು ಇಲ್ಲದೇ ಇರತಕ್ಕಂಥದ್ದು ಆ ರೀತಿಯಾದ ಕಾಡಿಗೆ ಬರ್ತಾನೆ. ಉದ್ದೀಪನ ವಿಭಾವ ಇಲ್ಲದೇ ಇದ್ದ ಜಾಗದಲ್ಲೇ ಸ್ಥಾಯಿಭಾವ ಪುಷ್ಟಿ ಮಾಡಬೇಕಾದ ಸ್ಥಿತಿ, ಅಂಥದ್ದಕ್ಕೆ ಅವನು ಬರ್ತಾನೆ. ಹಾಗೆ ಬಂದಾಗ ಪರಿಸರ ಬದಲಾಯಿತು, ಆದರೆ ಒಳಗೆ ಮಾತ್ರ ಪ್ರಚೋದನೆ ಬದಲಾಗ್ತಾ ಇಲ್ಲ. ಅಲ್ಲಿಗೆ ಚುನ್ನಿ ಇದ್ದಳು, ಇಲ್ಲಿ ಯಾರಿರೋದಕ್ಕೆ ಸಾಧ್ಯ? ಇಲ್ಲಿ ಉಂಟು ಕಾಮಾಟಿಪುರ. ಅಲ್ಲಿ ಚುನ್ನಿಗೆ ಇವನನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇತ್ತು, ಚುನ್ನಿಗೆ ಸಂತತಿ ಬೇಕಿತ್ತು. ಇಲ್ಲಿ ಅವರಿಗೆ ಸಂತತಿ ಬೇಕಿಲ್ಲ, ಬೇಕಾಗಿರುವುದು ಸಂಪಾದನೆ. ಅಂಥ ಕಡೆಗೆ ಅವನು ಹೋಗಬೇಕು. ಜುನ್ನರ್ಕರ್ಗೆ ಗುರು ಕೊಟ್ಟ ತಂಬೂರಿಯನ್ನೇ ಅಡ ಇಡ್ತಾನೆ. ಅಂದರೆ ಪ್ರಕೃತಿಸ್ವಾಮ್ ನಿಯೋಕ್ಷತೆ ಎನ್ನುವ ಗೀತೆಯ ಮಾತು ಎಷ್ಟು ಮಾರ್ಮಿಕವಾದದ್ದು. ನಾವು ಎಷ್ಟೇ ಸಂಸ್ಕಾರ, ಎಷ್ಟೇ ಮೇಲೆ ಮೇಲೆ ಹೇರಿಕೊಂಡಂಥ ಬೇರೆ ಬೇರೆ ವೇಷಗಳಿದ್ದರೂ ಆಳದಲ್ಲಿ ನಮ್ಮ ಪ್ರಕೃತಿಯೇ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರ್ತದೆ. ಆಹಾರ ನಿದ್ರಾ ಭಯಮೈಥುನಾನಿ ಅಂತ ಯಾವುದನ್ನು ನಾವು ಹೈಂಡ್ ಲೋಬ್ ಅಂತ ಕರಿತೀವಿ, ಮೆದುಳಿನ ಹಿಮ್ಮೆದುಳಿನ ಭಾಗ ಅದು, ಮುಮ್ಮೆದುಳಿನ ಭಾಗ ಫ್ರಂಟಲ್ ಲೋಬ್ ಅಂತ ಏನು ಕರಿತೀವಿ, ಅಲ್ಲಿಯೇ ನಮ್ಮ ಭಾಷೆ, ಕಲೆ, ತರ್ಕ ಈ ಥರದ್ದು. ಮಾನವ ಮುಂದೆ ಇದ್ದಾನೆ, ಪ್ರಾಣಿ ಹಿಂದೆ ಇರತಕ್ಕಂಥದ್ದು. ಪಶುತ್ವ ಹಿಂದೆ, ಮಾನವ ಮುಂದೆ. ಈ ಪಶುತ್ವ ಮುಂದೂಡದೆ ಮಾನವ ಬರೋಲ್ಲ, ಮೆದುಳಿನ ಬೆಳವಣಿಗೆ ನೋಡಿದರೆ ಗೊತ್ತಾಗುತ್ತದೆ. ಹಾಗಾಗಿ ಈ ಆಹಾರ ನಿದ್ರೆಗಳು ಯಾರ ಹಂಗೂ ಇಲ್ಲದೆ ನಡೆಯಬಹುದು. ಮೈಥುನಕ್ಕೆ ಮತ್ತೊಂದು ಜೀವಿ ಸಾಹಚರ್ಯವೇ ಬೇಕಾಗುತ್ತದೆ. ಅದಕ್ಕೆ ಈ ಫ್ರಂಟಲ್ ಲೋಬಿನ ಫಲವಾದಂತಹ ಯಾವ ತಂಬೂರಿ ಉಂಟು ಅದನ್ನು ಅಡ ಇಟ್ಟು ಹಿಂದಕ್ಕೆ ಹೋದ, ಮುಂಬಾಗಿಲನ್ನು ತೆರೆದು ಹಿಂಬಾಗಿಲ ಕಡೆಗೆ ಹೋದಂಥ ಪ್ರಯತ್ನ ಮಾಡಿದ. ಆಗ ಅಲ್ಲಿಯೂ ಕೂಡ ಅವನಿಗೆ ನೋಡಿ ಸಂಗೀತಗಾರನ ಸಂಸ್ಕಾರ. ನನ್ನ ಮತ್ತೊಬ್ಬ ವಿದ್ವನ್ ಮಿತ್ರರು ಮೂರೂರಿನ ಅಂದರೆ ಕುಮಟಾ ಕಾಲೇಜಿನಲ್ಲಿ ಈಗ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಮಹೇಶ್ ಅಡಕೋಳಿಯವರು ಹೇಳ್ತಿರ್ತಾರೆ, ಯಾರು ಎಷ್ಟು ಕೆಟ್ಟ ಕೊಳತು ಹಾಳಾಗಬಹುದು, ಕಲಾವಿದ ಸಾಮಾನ್ಯರಷ್ಟು ಕೆಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಮೋಹನ್ಲಾಲ ಸಂಗೀತಗಾರ ಆಗದೇ ಇದ್ದರೆ ಅವನು ಇನ್ನೂ ಕೆಡ್ತಾ ಇದ್ನೋ ಏನೋ. ಆ ಕಲೆ ಅವನನ್ನು ಒಂದು ಮಟ್ಟಕ್ಕೆ ಮುಳುಗುವಾಗಲೂ ಬೆಂಡು ಕಟ್ಟಿಸಿ ಮುಳುಗಿಸುತ್ತದೆ. ಚರಂಡಿಯಲ್ಲಿ ಜಾರಿ ಬಿದ್ದರೂ ಕೂಡ ಅಡುಗೆ ಮನೆಯಿಂದ ಹೊರಗೆ ಬರುವ ಬಚ್ಚಲಿನಲ್ಲಿ ಬೀಳಿಸುವಂತೆ ಮಾಡುತ್ತದೆ. ಸ್ನಾನದ ಮನೆಯ ಅದರ ಪಕ್ಕದ ಮನೆಯ ಆಚೆಯಿಂದ ಬರುವಂಥ ನೀರಿನಲ್ಲಿ ಬೀಳಿಸೋದಿಲ್ಲ ಅಂತ. ಇದು ನಿಜವೋ ಅಲ್ಲವೋ ಗೊತ್ತಿಲ್ಲ, ಒಟ್ಟಲ್ಲಿ ಅದನ್ನು ನೋಡಬೇಕು. ಅಲ್ಲಿ ಅವನಿಗೆ ಯಾರೋ ನಿನಗೆ ನನ್ನಂತೆ ಅವಳಿಗಿಂತ ಇನ್ನು ಅವಳು ಸಿಗ್ತಾಳೆ ಬಾರೋ ಇಲ್ಲಿಗೆ ಅಂತ ಕರೆಯೋರಿಂದಲೂ ಮೊದಲುಗೊಂಡು ಎಲ್ಲರೂ ಇದ್ದಾಗಲೂ ಒಣಕಲು ಮೈಕಟ್ಟಿನ ಮೂಳೆ ಮೂಳೆಯ ಮಾಸಲು ಬಣ್ಣದ ಅಷ್ಟು ಆಕರ್ಷಕವಲ್ಲದ ಜವಹರ್ ಬಾಯ್ ಆಕರ್ಷಣೆ ಮಾಡ್ತಾಳೆ. ಅದು ಮಾರುಬಿಹಾಗಿಂದ, ಕಣ್ಣಿಗಿಂತ ಕಿವಿಯಿಂದ ಆಕರ್ಷಣೆ ಮಾಡ್ತಾಳೆ. ಅದು ಅವಳು ಮಾರುಬಿಹಾಗಿಗೆ ಬರಬಾರದ, ಆದರೆ ಬಂದರೆ ಚೆನ್ನಾಗಿರುವ ನೀರೇಗಾ ಸಂಚಾರದ ಮೂಲಕವಾಗಿ ಅವಳು ಈ ಮಾರುಬಿಹಾಗ ರಾಗಕ್ಕೆ ಪ್ರಸಿದ್ಧವಾದಂತಹ ಆ ಒಂದು ರಾಜಸ್ಥಾನದ ಕಡೆಯವಳು. ಅವಳು ವಸ್ತುತಃ ಉದಯಪುರದವಳು, ಅಲ್ಲಿಯ ರಾಜ ಸಂಪ್ರದಾಯದವಳು. ಮುಂದೆ ಅವಳು ಜೋಧ್ಪುರಕ್ಕೆ ಹೋಗ್ತಾಳೆ, ಒಂದು ದೊಡ್ಡ ಪಾತ್ರವಾಗಿ ಬೆಳೆಯುತ್ತದೆ. ಅದು ತುಂಬ ಸುಂದರವಾಗಿದೆ, ಆ ಇಡೀ ಪಾತ್ರದ ರಚನೆ ಎಂಥದ್ದು ಅಂತ. ಕಾಮಾಟಿಪುರದಿಂದ ಮತ್ತೆ ಕೈವಲ್ಲಿಕ್ಕೆ ಹೋಗುವ ಅವಳ ಬಗೆ ಇದೆಯಲ್ಲ, ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಾರೋಭ್ಯಾಗ. ಅಂಥ ಮನೋಹರವಾದ ರಾಗ, ಆ ಒಂದು ಜಾನಪದೀಯವಾದ ಸೊಗಡಿರುವ ನವರಾದ ಶೃಂಗಾರದ ಆ ರಾಗ ಅವನನ್ನು ಸೆಳೆಯುತ್ತದೆ. ಮಾರೋಭ್ಯಾಗಗೆ ಶುದ್ಧ ಕಲ್ಯಾಣದ ಸಾಮೀಪ್ಯ ಕೂಡ ಉಂಟು. ಹೀಗೆ ನೋಡ್ತಾ ಬಂದಾಗ ಅದೆಷ್ಟು ಚೆನ್ನಾಗಿ ಈ ಒಂದು ರಾಗವನ್ನು ಬಳಸಿದ್ದಾರೆ ಭೈರಪ್ಪನವರು ಅಂತ ಗೊತ್ತಾಗುತ್ತದೆ. ಅವನು ಹೋಗ್ತಾನೆ, ನಿರೇಗ ಸ್ವರಪ್ರಯೋಗ ಹೇಗೆ ಮಾಡಿದೆ ಅಂತ ಕಾಲು ಹಿಡ್ಕೊಂಡು ಮಾಫ್ ಮಾಡಬೇಕು, ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಅಂದರೆ ಒಂದು ಮೈಮಾರಿಕೊಳ್ಳುವ ಜಾಗದಲ್ಲಿ ಸ್ವರದ ಚಿಂತನೆ ನಡೆಯೋದಕ್ಕೂ ಸಾಧ್ಯ ಇದೆ. ಒಬ್ಬನಿಗೆ ಕಲೆ ಬಂದಾಗ ಕಸುಬಿನ ಜಾಗದಲ್ಲೂ ಕಲಾ ಪರಿಮಳ ಇರುತ್ತದೆ. ಪರಿಮಳ ಹೊಟ್ಟೆ ತುಂಬಿಸ್ದೇ ಇರಬಹುದು, ಮಲ್ಲಿಗೆಯನ್ನು ತಿನ್ನೋಕ್ಕಾಗೋಲ್ಲ, ಹಾಗೆಂತ ಎಲ್ಲ ಆಲೂಗಡ್ಡೆ ಆದರೆ ಬದುಕೋಕ್ಕೂ ಆಗೋಲ್ಲ, ಅಥವಾ ಬದುಕಿ ಬೇಕಾಗಿಲ್ಲ ಇನ್ನೇನು ಅಂತ ಅನಿಸ್ಬಿಡ್ತದೆ, ಬದುಕಿಗೆ ಫಲವಿಲ್ಲ ಅಂತ. ಈ ಆಯಾಮಗಳನ್ನು, ಈ ಸೂಕ್ಷ್ಮತೆಗಳನ್ನು ಈಗ ನೋಡಿ ಮರುಭಾಗರಾಗದಲ್ಲಿ. ಮತ್ತು ಇಲ್ಲಿ ಗಮನಿಸಬೇಕು, ನಮ್ಮ ಗಾಯಕ ಫಯಾಜ್ ಖಾನ್ ಅವರು ಹಾಡುವಾಗ ಆ ಸಾಹಿತ್ಯದಲ್ಲಿ
ಅಂದರೆ ಆ ಒಂದು ಸಂಗೀತ ಕ್ರಮದಲ್ಲಿ ಬರದೇ ಇರತಕ್ಕಂಥ ಆ ನಿರೇಗವನ್ನು ವಿಶೇಷಿಸಿ ಗಮಕಿಸಿ ಪ್ರಯೋಗ ಮಾಡುವಂಥದ್ದು ನೋಡಬೇಕು. ಮೋಹನ್ ಲಾಲನ್ನು ಸೆಳೆದಂಥ ಪ್ರಯೋಗ. ಆ
ಮಮ ಗ ಮ ಗ ರೆ ಝ ನಿ ಝ ಗ ಮ ಪ ಮ ಗ ಗ ಮ ಪ ನಿ ಧ ಪ ಮ ಧ ಮ ಪ ಮ ಗ ಮ ಗ ರೆ ಝ ನಿ ಝ ಮ ಮ ಗ ಮ ಗ ರೆ ಝ ನಿ ಝ ರೆ ನಾ ದೆ ನಾ baba mama 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 ga re da ni da ni ni da baba ga ga ma ba ni da ni baba ni da ga re ni da ga ma ba ga ga ma ba ni da ba ma da ma ba ma ga ma ga re da ni da ta du pat re na de na ಸಂಗತಿ ಬರೋದಿಲ್ಲ ಅದರಲ್ಲಿ, ಆದರೆ ಆ ಕಾದಂಬರಿ ಪ್ರಯೋಗ ವಿನಯತ್ರಿಯ ಜಲ ಬರಸೆ ರೇ ನಾ ದಿನಾ ದಡಪದ ರೇ ನಾ ದಿನಾ ದಡಪದ ರೇ ನಾ ಮೋಹನ್ಲಾಲ್ ಮುಂಬೈಯನ್ನು ಸೇರಿದವನು. ಕೆಟ್ಟು ಪಟ್ಟಣ ಸೇರುವಂಥ ಒಂದು ಗಾದೆ. ಪಟ್ಟಣ ಅನ್ನೋದಕ್ಕೆ ಬಂದರು ಇರುವ ಊರು ಅಂತ ಕೂಡ ಸಂಸ್ಕೃತದಲ್ಲಿ ಅರ್ಥ ಇದೆ.
ಹಾಗಾಗಿ ಅವನ ಕೀರ್ತಿ ಪ್ರತಿಷ್ಠೆ ಬೆಳೀತಾ ಹೋಗುತ್ತದೆ, ಎಲ್ಲೆಲ್ಲೂ ವ್ಯಾಪಕನಾಗ್ತಾ ಬರ್ತಾನೆ, ಕಡೆಗೆ ತಾನ್ಸೇನ್ ಪ್ರಶಸ್ತಿಯನ್ನು ಪಡೆಯುವ ಮಟ್ಟಕ್ಕೂ ಬಂದುಬಿಡ್ತಾನೆ. ಆಗ ಅವನಿಗೆ ಅಲ್ಲಿ ಈ ಜವಾಹರ್ ಬಾಯಿ ಕಾಣಿಸ್ಕೋತಾಳೆ. ಅವಳು ತನ್ನ ಪರಿಚಯವನ್ನು ಹೇಳಿಕೊಂಡ್ರೆ ಅವನಿಗೆ ತಾಳ್ಮೆಯೇ ಇರೋದಿಲ್ಲ, ಯಾಕೆಂದರೆ ಜವಾಹರ್ ಬಾಯಿ ಹಂತವನ್ನು ಇವನೆಂದೋ ದಾಟಿಬಿಟ್ಟಾಗಿದೆ. ಬೆರಳನ್ನು ಚಾಚಿದ್ರೆ ಸಾಕು ಎಷ್ಟೋ ಜನ ಬರುವಂಥದ್ದಾಗಿಬಿಟ್ಟಿದೆ ಇವನ ಸ್ಥಿತಿ. ಆದರೆ ಅವನಿಗೆ ಅಲ್ಲಿ ಒಂದು ಕೊರತೆ ಕಾಣಿಸಿಕೊಳ್ಳುತ್ತದೆ, ತಾನು ಏನಾದ್ರು ಹೊಸ್ತು ಮಾಡಬೇಕು ಅಂತ. ಓಂಕಾರ ಆಶ್ರಮದಲ್ಲಿ ಕೂಡ ಅದೇ ಇದ್ದದ್ದು. ಓಂಕಾರ ಬಾಬಾ ಆಶ್ರಮದಲ್ಲಿ ಕೂಡ ತಾನ್ಸೇನ್ ಏನು ಮಾಡಿದ್ದು, ಅವನ ಅರಸೊತ್ತಿಗೆ ಸೇವೆ ಮಾಡಿದ ಅಷ್ಟೇ, ಅವನೇನು ದೊಡ್ಡದನ್ನು ಸಾಧಿಸಲಿಲ್ಲ. ಲಂಕಾದಹನ ಸಾರಂಗ ಇತ್ಯಾದಿ ರಾಗವನ್ನು ನಿರ್ಮಾಣ ಮಾಡಿ ಹಾಡಿದರೆ ಬೃಂದಾವನ ಹರಿದಾಸ ಸ್ವಾಮಿಗಳು ಬೆಂಕಿಯೇ ಕಾಣಿಸಿಕೊಳ್ತು, ಮೇಘ ಮಲ್ಹಾರ ಪ್ರಕಾರದ ರಾಗಗಳನ್ನು ಹಾಡಿದರೆ ಮಳೆಯೇ ಬರುತ್ತದೆ, ದೀಪಕ ರಾಗ ಹಾಡಿದರೆ ದೀಪ ಹೊತ್ತು ಉರಿಯುತ್ತದೆ ಅಂತೆಲ್ಲ ಅಂತೀವಿ. ಆ ಥರದ್ದನ್ನೇನು ತಾನ್ಸೇನ್ ಮಾಡೋಕ್ಕಾಗಲಿಲ್ಲ. ಅಂದರೆ ಸಂಗೀತ ಭಕ್ತಿಗೆ ಮಾತ್ರವಲ್ಲದೆ ಒಂದು ಅದ್ಭುತ ಪವಾಡಕ್ಕೆ ಅಂತಂದರೆ ತಾನ್ಸೇನ್ ಮಾಡಲಿಲ್ಲ ಅಂತ. ಆದರೆ ಹರಿದಾಸ ಸ್ವಾಮಿಗಳು ಯಾವ ರಾಗ ಮಾಡಿದ್ರು ನಮಗೆ ಗೊತ್ತಿಲ್ಲ. ತಾನ್ಸೇನನ ಹೆಸರಿನಲ್ಲಿ ಎಷ್ಟೋ ಈ ಹೊತ್ತಿನ ಬಂದಿಶಿಗಳು ರಾಗಗಳು ಇವೆ. ಉದಾಹರಣೆಗೆ ದರ್ಬಾರಿ ಆತನ ನಿರ್ಮಾಣ ಅಂತೆಲ್ಲ ಹೇಳ್ತಾರೆ. ತಾನು ತನ್ನ ಹೆಸರು ಹೇಳುವಂಥ ಶಿಷ್ಯನನ್ನೂ ತಯಾರು ಮಾಡಲಿಲ್ಲ, ತನ್ನ ಹೆಸರು ಹೇಳಿಕೊಂಡು ಶಿಷ್ಯರಲ್ಲದೇ ಇದ್ದವರು ಹಾಡುವಂಥ ರಾಗವನ್ನು ತಯಾರು ಮಾಡಲಿಲ್ಲ ಅಂತ ಬರ್ತದೆ. ಅಂದರೆ ಒಂದು ಕಲೆಯನ್ನು ನಂಬಿಕೊಂಡು ನಚ್ಚಿಕೊಂಡು ಅದರ ಆಚೆ ಈಚೆಗೆ ಬೆಳೆಯುವಂಥ ಎಷ್ಟೋ ನಂಬಿಕೆಗಳು, ಎಷ್ಟೋ ಮೌಲ್ಯಗಳನ್ನು ನೋಡಿ, ಶಾಶ್ವತೀಕರಣ ಎಲ್ಲರಿಗೂ ಇರುವಂಥ ಆಸೆ, ತಾನು ಪರ್ಮನೆಂಟ್ ಆಗಬೇಕು ಅಂತ. ಅದಕ್ಕೆ ಮನುಷ್ಯ ಸಾಮಾನ್ಯವಾಗಿ ಕಂಡುಕೊಂಡ ಅತಿ ಸುಲಭವಾದ ದಾರಿ ಪ್ರಕೃತಿ ಕಂಡುಕೊಂಡದ್ದು ಸಂತಾನೋತ್ಪತ್ತಿ. ಆದರೆ ವಿಕಾಸ ಆಗ್ತಾ ಇದ್ದಂತೆ ಜ್ಞಾನ ಸಂತಾನ, ಮಾನಸ ಸಂತಾನ ದೊಡ್ಡದಾಗುತ್ತದೆ. ಕುಮಾರವ್ಯಾಸ ಭಾರತದಲ್ಲಿ ದ್ರೋಣ ಉತ್ತರ ಗೋಗ್ರಹಣ ಕಾಲದಲ್ಲಿ ತನ್ನನ್ನು ಎದುರಿಸೋಕ್ಕೆ ಬಂದ ಅರ್ಜುನನ ನೋಡಿ ಹೇಳ್ತಾನೆ, ಬರಿಯ ತನುವಿನ ತೀಟೆಗೆ ಅಶ್ವತ್ಥಾಮ ಮಗ ಹುಟ್ಟಿದ, ನೀನೇ ನಿಜವಾಗಿ ಮಗ ಅಂತ ಹೇಳಿಬಿಟ್ಟಿದನು. ಇದು ಬಹಳ ದೊಡ್ಡ ಮೌಲ್ಯ ಅಂತ. ಅವನಿಗೆ ಆ ಥರದ ಮೌಲ್ಯವನ್ನು ಅನುಸಂಧಾನ ಮಾಡೋಕ್ಕಾಗ್ತಿಲ್ಲ ಅಂತಂದುಕೊಂಡು ತಾನ್ಸೇನನ ಸಮಾಧಿ ಕಂಡಿದ್ದಾಯಿತು, ಅವನ ಗುರುವಿನ ಸಮಾಧಿ ನೋಡೋಣ ಅಂತ ಮಥುರಾಗೆ ಹೋಗ್ತಾನೆ ಗ್ವಾಲಿಯರಿಂದ. ಅಲ್ಲಿಗೆ ಹೋದಾಗ ಒಂದು ಹಾಳು ಬಿದ್ದ ದೇಗುಲದಲ್ಲಿ ರಾತ್ರಿ ಅವನಿಗೆ ಒಬ್ಬ ಸಾಧು ಮಾಡ್ತಾ ಇದ್ದ ಸ್ವರ ಸಾಧನೆ ಕಾಣುತ್ತದೆ. ಆ ಸ್ವರ ಸಾಧನೆ ಎಂಥದ್ದು, ಮಂದ್ರ ಮಧ್ಯಮ ತಾರ ಸಪ್ತಕಗಳಲ್ಲಿ ಕಾಣಿಸಿಕೊಳ್ಳುವ 12 ಸ್ವರಗಳನ್ನು ಆರೋಹ ಅವರೋಹ ಕ್ರಮದಿಂದ ಓಂಕಾರ ರೂಪದಲ್ಲಿ ಹಿಡಿದಿರತಕ್ಕಂಥದ್ದು. ಆರೋಹದಲ್ಲಿ 36, ಅವರೋಹದಲ್ಲಿ 36, ಒಟ್ಟು 72 ಓಂಕಾರಗಳು. ಅಷ್ಟಕ್ಕೆ ಒಂದು ಗಂಟೆ ಆಗುವಂಥದ್ದು. ಅಂದರೆ ಒಂದೊಂದು ಸ್ವರದ ಮೇಲೆ ಹೆಚ್ಚು ಕಡಿಮೆ ಅಂದರೆ ಒಂದು 50 ಸೆಕೆಂಡ್ಗಳಿಗೆ ಕಡಿಮೆ ಇಲ್ಲದೆ ನಿಲ್ಲುವುದು ಬಹಳ ಕಷ್ಟವಾದ ಸಾಧನೆ. ಈ ಓಂಕಾರ ಸಾಧನೆ ಮಾಡ್ತಾನೆ, ಅದು ರಾಗ ಅಲ್ಲ, ಸ್ವರ ಮಾತ್ರ. ಆ ಸ್ವರದ ಸಾಧನೆಯಿಂದ ಇವನಿಗೆ ವಿಶೇಷವಾದದ್ದು ಗೋಚರ ಆಗುತ್ತೆ. ಇಷ್ಟು ಹತೋಟಿ ಇದೆಯಲ್ಲ ಶ್ರುತಿ ಸ್ವರಗಳ ಮೇಲೆ ಅಂತ. ಹೋಗಿ ನೋಡ್ತಾನೆ, ಮಾತಾಡಿಸ್ತಾನೆ, ಅವನು ಇವನನ್ನು ಮುಖ ಕೊಟ್ಟು ಮಾತಾಡಿಸದೆ ದೂರ ಹೋಗಬೇಕು ಅಂತಾನೆ. ಆಮೇಲೆ ಇವನು ಹೊಸ ಆವಿಷ್ಕಾರ ಮಾಡ್ಕೋತೀನಿ ಅಂತ ಅಂದುಕೊಂಡು ಅದನ್ನು ಕೋಮಲ್ ರಿಷಭ್ ಅಸಾವರಿಗೆ ಅನ್ವಯ ಮಾಡಿಕೊಳ್ತಾನೆ. ಕೋಮಲ ಋಷಭ ಅಸಾವರಿ ಹೆಚ್ಚು ಕಡಿಮೆ ಸಾಮಗಾನದ ಸ್ವರಕ್ರಮಕ್ಕೆ ಹತ್ತಿರ ಬರುವಂಥದ್ದು. ಕರ್ನಾಟಕ ಸಂಗೀತದಲ್ಲಿ ಒಂದು ಪ್ರಸಿದ್ಧವಾದ ಮೇಳಕರ್ತ ರಾಗ ಉಂಟು, ನಟಭೈರವಿ, ಅದು ಕೂಡ ಸಾಮವೇದದ ಆ ಒಂದು ಅವರೋಹಣ ಕ್ರಮದ ಯಾವ ಒಂದು ಸ್ವರ ಸಂಚಾರ ಉಂಟು ಅದಕ್ಕೆ ನಿಕಟವಾಗುವಂಥದ್ದು ಅಂತ ವಿದ್ವಾಂಸರು ಹೇಳ್ತಾರೆ. ಈ ರೀತಿಯಾಗಿ ಅವನು ಅಲ್ಲಿಗೆ ಬರ್ತಾನೆ. ಅಲ್ಲಿ ಒಂದು ಅದ್ಭುತವಾದ ಸ್ವಾರಸ್ಯ ಕಾಣಿಸಿಕೊಳ್ಳುತ್ತದೆ, ಒಂದು ವೈರಾಗ್ಯ, ಶಾಂತಿ, ಉಪಶಮನಗಳ ಒಂದು ಸ್ವಾರಸ್ಯ ತೋರಿಕೊಳ್ಳುತ್ತದೆ. ಆಮೇಲೆ ಅವನು ಅದನ್ನು ಕಚೇರಿಗಳಲ್ಲಿ ಹಾಡ್ತಾನೆ. ಎಲ್ಲೆಲ್ಲೂ ಓಂಕಾರ ಸಾವರಿ ಹಾಡಿ, ಓಂಕಾರ ಸಾವರಿ ಹಾಡಿ ಅಂತ ಎಲ್ಲೆಲ್ಲೂ ಕೋರಿಕೆ ಬರ್ತದೆ. ಎಲ್ಲ ಕಡೆಗಳಲ್ಲೂ ಅವನು ಪ್ರಸಿದ್ಧನಾಗ್ತಾನೆ. ಆಮೇಲೆ ಒಂದು ಕ್ಯಾಸೆಟ್ ಕಂಪನಿಯವರು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾರೆ. ಹಲವು ಲಕ್ಷಗಳ ಒಂದು ಕಿಮ್ಮತ್ತು ಕೊಟ್ಟು ಅದನ್ನು ರೆಕಾರ್ಡ್ ಮಾಡಿಸೋಕ್ಕಿರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಇವನನ್ನು ಮುಂದೆ ತರುವುದರಲ್ಲಿ ಸಹಕಾರಿಯಾಗಿದ್ದ ಪರಾಂಜಪೆ ತನ್ನ ಮಗನ ಕಂಪನಿಗೋಸ್ಕರ ಇದನ್ನು ಹಾಡಿಸ್ಕೊಳ್ಬೇಕು ಅಂತ ಅಡ್ಡದಾರಿಯಿಂದ ಮತ್ತು ಯಾರದೋ ಹೆಸರಿನಲ್ಲಿ ಕೆಲವು ಸಾವಿರಗಳಿಗೆ ಕೊಳ್ಳೋದಕ್ಕೆ ಸಿದ್ಧ ಆಗ್ತಾನೆ. ಇವನು ಒಪ್ಪಲ್ಲ. ಈ ಹಣದ ತಿಕ್ಕಾಟ ಬಂದು ಪರಾಂಜಪೆ ಇದು ಓಂಕಾರ ಅಸಾವರಿ ಅನ್ನೋದು ಅಶಾಸ್ತ್ರೀಯವಾದದ್ದು, ಹೌದು ಇದು ಸೂಡೋ ಅಧ್ಯಾತ್ಮ, ಹುಸಿ ಅಧ್ಯಾತ್ಮವಾದದ್ದು, ಇಲ್ಲಿ ಅಧ್ಯಾತ್ಮವೂ ಇಲ್ಲ, ಸಂಗೀತವೂ ಇಲ್ಲ, ವಸ್ತುತಃ ಇವನು ಯಾವ ಪ್ರತಿಷ್ಠಿತ ಘರಾಣೆಯವನಲ್ಲ, ಇವನ ಗುರುಪರಂಪರೆಯೂ ಶುದ್ಧವಾದದ್ದಲ್ಲ ಅಂತ ಪುಕಾರೆಬ್ಬಿಸುವ ಪುಂಖಾನುಪುಂಖವಾದ ಪೀತಪತ್ರಿಕೆಯ ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾನೆ. ಈ ಎಲ್ಲ ಕೋಲಾಹಲದಲ್ಲೇ ಇವನು ಒಂದು ಚೇಂಬರ್ ಕಾನ್ಸರ್ಟ್ ಕೊಡ್ತಾನೆ, ಒಂದು ಪ್ರತಿಷ್ಠಿತವಾದ ಆಹುತರ ನಡುವೆ ಮಾಡಬೇಕಾದ ಕಚೇರಿ ಅಂತ. ಅವನಿಗೆ ಮೂಡ್ ಕುದುರೋದೇ ಇಲ್ಲ. ಓಂಕಾರ ಸಾವರಿ, ಓಂಕಾರ ಸಾವರಿ ಅಂತಾರೆ. ಎಂಥದ್ದೇ ನೀನು ಓಂಕಾರ ಸಾರಿ, ಬಂದೇ ಬರ್ತೀಯ, ನಾನು ಅಷ್ಟು ಸ್ವರಗಳನ್ನು ಸಾಧಿಸಿಕೊಂಡಂಥವನು, ಸ್ವರ ಸಮ್ರಾಟ್, ಹಾಗಾಗಿ ಬಂದೇ ಬಾ, ಇನ್ನು ಹಾಡೇ ಹಾಡು ಅಂತಾನೆ. ಆ ರೀತಿಯಾಗಿ ತನ್ನ ಮನಸ್ಸಿಗೆ ತಾನೇ ಅಂಕೆ ತಂದುಕೊಡ್ತಾನೆ, ಹಾಡ್ತಾನೆ, ಎಲ್ಲರೂ ಚೆನ್ನಾಗಿತ್ತು ಅಂತಂತಾರೆ.
ಅಂದರೆ ಇಲ್ಲಿ ಭೈರಪ್ಪನವರು ಏನು ಹೇಳ್ತಾ ಇದ್ದಾರೆ, ಒಬ್ಬ ಯೋಗಿಯ ಸಾಧಕವಾಗಿದ್ದ ಆ ಒಂದು ಓಂಕಾರ ಕ್ರಮ ಅಂದರೆ ಒಂದು ದರ್ಶನವಾಗಿದ್ದು ಕಲಾವಿದನಿಗೆ ಇದು ಸಂಗೀತಕ್ಕೆ ಒದಗಿ ಬರುವ ನಿದರ್ಶನ ಅಂತ ಆಯಿತು. ಆಮೇಲೆ ಸಭಾರಂಜನೆ ಮಾಡುವಂಥ ಒಂದು ಪ್ರದರ್ಶನ ಅಂತ ಆಯಿತು. ಪರವಾಗಿಲ್ಲ, ಇಲ್ಲಿವರೆಗೂ ತೊಂದರೆ ಇಲ್ಲ. ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಂತ ಬೇಂದ್ರೆಯವರು ಹೇಳದಂತೆ, ಆ ಏಕಲವಾದ ಅಂತರ್ಮುಖಿಯ ಅನುಸಂಧಾನಕ್ಕಿದ್ದದ್ದು ಬಹಿರ್ಮುಖಿ ಆಯಿತು, ತೊಂದರೆ ಇಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಗೊತ್ತಿದೆ, ದರ್ಶನ ಇದ್ದವನೇ ಕಲಾವಿದನಾಗೋದಕ್ಕೆ ಸಾಧ್ಯ, ಪ್ರದರ್ಶನ ಮಾಡಿದಾಗ ಆಗುತ್ತದೆ. ತಥಾಪಿ ದರ್ಶನೇ ಸ್ವಚ್ಛೇ ನಿತ್ಯಪ್ಯಾಧಿಕವೇರ್ ಮುನೇಹೇ ನೋದಿತ ಕವಿತಾಲೋಕೆ ಯಾವಜ್ಜಾತ ನ ವರ್ಣನ ಅನ್ವ ಭಟ್ಟತೌತ ನಾಟ್ಯಶಾಸ್ತ್ರದ ವ್ಯಾಖ್ಯಾತೃಗಳಲ್ಲಿ ಒಬ್ಬ, ಅವನು ಹೇಳುವಂಥ ಮಾತು. ಹಾಗಾಗಿ ಸರಿ, ಆದರೆ ಅದನ್ನು ವ್ಯವಹಾರಕ್ಕೆ ಇಟ್ಟಾಗ ಚೌಕಾಸಿ ಮಾಡುವ ಒಂದು ದರ ಏರಿಸುವ ಇಳಿಸುವ ಷೇರುಪೇಟೆ ದಳ್ಳಾಳಿಯ ಕೆಲಸ ಮಾಡಿದಾಗ ಅಲ್ಲಿ ಸಂಗೀತದ ಒಂದು ಭಾವಶುದ್ಧಿಯಿಂದ ಅರ್ಥದ ವಲಯಕ್ಕೆ ಬಂತು. ಅದು ಹೋಗಲಿ, ಅದರ ಮೇಲೆ ಇಲ್ಲದ ಸಲ್ಲದ ಆರೋಪಗಳು ಮಾಡಿಕೊಂಡು ಕೋಲಾಹಕ ಮಾಡಿದಾಗ ಅನರ್ಥಕಾರಿ ಆಯಿತು. ಕಡೆಗೆ ನನ್ನ ವಶವರ್ತಿ ಸಂಗೀತ ಯಾವಾಗ ಹೇಳಿದ್ರೆ ಆವಾಗ ಬರುತ್ತೆ, ಆವಾಗ ಹೋಗು ಅಂದರೆ ಆವಾಗ ಹೋಗುತ್ತೆ ಅನ್ನುವ ಸಿದ್ಧಿಗೆ ಬಂದಾಗ ಕಲೆಯ ಜೊತೆಗೆ ಇವನು ಮಾಡ್ತಾ ಇರತಕ್ಕಂಥ ಸಲ್ಲದ ಸಲುಗೆ ಆಗುತ್ತದೆ. ಅಂದರೆ ಓಂಕಾರ ಯಾವ ಪತನವನ್ನು ಹೊಂದಿದೆ ಅನ್ನೋದನ್ನು ಐದು ಹಂತಗಳಲ್ಲಿ ಭೈರಪ್ಪನವರು ತೋರಿಸ್ತಾರೆ. ಅಂದರೆ ಕಲೆಯ ಜೊತೆಗೆ ಅಂಟಿ ಬರತಕ್ಕಂಥ ಬೇರೆ ಬೇರೆ ಮೌಲ್ಯಗಳ ಸಂಘರ್ಷ ಯಾವ ರೀತಿಯಾದದ್ದು ಅಂತನ್ನುವಂಥದ್ದು. ದೇವಗಂಗೆ ಆಕಾಶದಲ್ಲಿ ಎಲ್ಲಿಯೋ ಸಂಚಾರ ಮಾಡ್ತಾ ಇದ್ಲು, ಅವಳು ಭೂಮಿಯ ಮತ್ತು ಬ್ರಹ್ಮಾಂಡದ ಆಚೆಗಿದ್ದಳು ಅಂತ. ವಾಮನಮೂರ್ತಿ ತನ್ನ ಕಾಲನ್ನು ಅತ್ತಕ್ಕೆ ತಿವಿದಾಗ ಬಾನಿಗೆ ಆ ಬ್ರಹ್ಮಾಂಡದ ಕವಚ ಒಡೆದು ಅಲ್ಲಿಂದ ಗಂಗೆ ಹರಿದಳು, ಇವನ ಉಂಗುಷ್ಟದ ಮೂಲಕವಾಗಿ ಹರಿದು ಬಂದಳು ಅಂತ. ಅದನ್ನು ಬ್ರಹ್ಮ ಕಮಂಡಲದಲ್ಲಿ ಇಟ್ಕೊಂಡ. ಆಮೇಲೆ ಭಗೀರಥ ಅದನ್ನು ಬೇಡಿಕೊಂಡ, ಶಿವ ಜಟಾಜೂಟದಲ್ಲಿ ಧರಿಸಿದ. ಅಲ್ಲಿಂದ ಕೆಳಕ್ಕೆ ಬಿದ್ದಳು. ಕೆಳಕ್ಕೆ ಬಿದ್ದು ಎಲ್ಲಿಗೆ ಹೋದಳು ಎಲ್ಲಿಗೆ ಹೋದಳು ಅಂತಂದರೆ ನಿಮಗೆ ಗೊತ್ತೇ ಇದೆ, ಇಂದು ಗಂಗಾ ಯಾವ ರೀತಿ ಗಂಧ ಆಗಿರ್ತಕ್ಕಂಥದ್ದು ಅಂತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಅವರೋಹ ಕ್ರಮದಲ್ಲಿ ಯಾವ ಪಾತಿಥ್ಯ ಉಂಟು ಅಂತನ್ನುವಂಥದ್ದು. ಈ ಕೋಮಲ ಋಷಭ ಸಾವರಿಯನ್ನೇ ಮಧುಮಿತ ಹಾಡ್ತಾಳೆ, ಅವಳಿಗೆ ಸಾಕ್ಷಿಭಾವ ಗೋಚರವಾಗುತ್ತೆ. ಅವಳಿಗೆ ತಾನು ಮಾಡಿದ ತಪ್ಪು, ಇನ್ನು ಗಂಡನಿಗೆ ಎಲ್ಲವನ್ನ ಹೇಳಿ ತನ್ನ ತಪ್ಪಿಗೆ ತಾನು ತಿದ್ದಿಕೊಳ್ಳೋದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದೆ ಆಗೋದೇ ಇಲ್ಲ ಅನ್ನುವ ಸ್ಥಿತಿ ಬರುತ್ತೆ. ಆಮೇಲೆ ಮೋಹನ್ ಲಾಲ್ ಹತ್ರ ಬಂದು ಅವಳು ಹೇಳ್ತಾಳೆ, ನಾನು ಕೋಮಲೃಷ ಬಸಾವರಿ ಹಾಡಿಕೊಂಡೆ, ಮಂದ್ರಷಡ್ಜದಲ್ಲಿ ನಿಂತೆ, ಸಾಕ್ಷಿಭಾವ ಜಾಗೃತವಾಯಿತು, ನನ್ನ ಪಾತಕವನ್ನು ನಾನು ಒಪ್ಪಿಕೊಳ್ಳಬೇಕಾಯಿತು, ವಿಕ್ರಮಶಾಗಿ ಎಲ್ಲ ಬರೆದಿಟ್ಟು ಬಂದೆ ಅಂತ. ಇವನು ಆಮೇಲೆ ತಾನು ಹಾಡ್ಕೋತಾನೆ, ಅಯ್ಯ ಈ ಸಾಕ್ಷಿಭಾವ ಇಲ್ಲ ಎಂಥದ್ದು ಇಲ್ಲ, ಏನು ಷಡ್ಜ ಕಾಣಿಸಿಕೊಳ್ಳುತ್ತೆ ಅಷ್ಟೇ, ಹುಚ್ಚು ಹುಡುಗಿ ಅಂತ ಹೇಳ್ಬಿಟ್ಟು ಅಂದ್ಕೋತಾಳೆ, ಅಂದ್ಕೋತಾನೆ ಅವನು. ಅಂದರೆ ಒಬ್ಬೊಬ್ಬರ ದೃಷ್ಟಿ ಅವರಿಗೆ ತಕ್ಕಂಥ ಸೃಷ್ಟಿ ಅನ್ನುವುದು ಗೋಚರವಾಗುತ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕೋಮಲೃಷ ಬಸಾವರಿ ಈ ಗುರು ಶಿಷ್ಯರಿಬ್ಬರನ್ನು ಸಾಕ್ಷಿ ಪ್ರಜ್ಞೆ ಸಾಕ್ಷ್ಯಪ್ರಜ್ಞೆ ಇವನ್ನು ಕೂಡ ಬೆಸೆಯುವಂತಹ ಮೌಲ್ಯ ಪತನ ನಿಶ್ರೇಣಿಯನ್ನು ತೋರಿಸುವಂತಹ ಒಂದು ಅದ್ಭುತ ರಾಗವಾಗಿ ಈ ಒಂದು ಪ್ರಕೃತ ಪ್ರಸಂಗದಲ್ಲಿ ರೂಪುಗೊಳ್ಳುತ್ತೆ. ಅದನ್ನು ಈಗ ಓಂಕಾರ ಪುರಸ್ಸರವಾಗಿ ಕೇಳಿ. Oh.
ಈಗ ಕೋಮಲ ಶಬ್ಬಸ ಅವರೇ ನೇರವಾಗಿ ರಾಗದ ಪ್ರಸ್ತುತಿಯ ಉಂಟು. ಮಾಡ
ಮತ್ತು ತುಮರುದ ಮುಖ್ಯ ಶಿಷ್ಯರಲ್ಲಿ ಒಬ್ಬಳು ಮಂತ್ರದ ಪ್ರಮುಖ ಪಾತ್ರಧಾರಿಣಿ ಮಧುಮಿತಾ. ಅವಳಿಂದ ನಾವು ಒಂದೊಂದು ಪಾತ್ರವೇ ಒಂದೊಂದು ರಾಗವಾಗುವ ಕಡೆಗೆ ತಿರುಗ್ತಾ ಇದ್ದೀವಿ. ಇಲ್ಲಿವರೆಗೂ ಮೋಹನ್ ಲಾಲ್ ರಾಗಗಳ ಸುತ್ತೂ ತಿರುಗ್ತಾ ಇದ್ದ. ಅವನಲ್ಲಿ ಯಾವ ರಾಗವನ್ನು ನಾವು ನೋಡ್ತಾ ಇಲ್ಲ, ಸಂಗೀತದ್ದು. ಅವನಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ರಾಗಗಳ ಅಭಿವ್ಯಕ್ತೀಕರಣ ಸಾಮರ್ಥ್ಯ ಮತ್ತು ಲೋಕದ ರೂಢಿಯಲ್ಲಿ ರಾಗವಾಗತಕ್ಕಂಥದ್ದು ಪ್ಯಾಷನ್ ಅಂತ ನಾವೇನು ಹೇಳ್ತೀವಿ, ಆಕರ್ಷಣೆ, ಸೆಳೆತ, ಮೋಹ, ಅದೇ ಆಗಿರುವಂಥದ್ದು. ನಮಗೆ ಗೊತ್ತಿರುವಂತೆ ಮಧುಮಿತಾ ಸುಸಂಸ್ಕೃತವಾದ ಶ್ರೀಮಂತ ಮನೆತನದ ಹೆಣ್ಣು ಮಗಳು. ಸಂಗೀತವನ್ನು ಅಪೇಕ್ಷೆ ಪಟ್ಟು ಕಲಿತಿದ್ದು ಅಣ್ಣಂದಿರು, ಅತ್ತಿಗೆ, ತಾಯಿ ಎಲ್ಲ ಒತ್ತಾಸೆಯಾಗಿದ್ದರು. ಅವಳನ್ನು ಕೈ ಹಿಡಿಯೋಕ್ಕೆ ಬಂದ ಪತಿಯಂತೂ ಸಂಗೀತಕ್ಕೆ ತನ್ನನ್ನು ತೆತ್ತುಕೊಂಡಿದ್ದ. ಆ ಹಿನ್ನೆಲೆಯಲ್ಲಿ ಬಂದಳು. ಆದರೆ ಅವಳು ಮೊದಲಿಗೆ ಅವನನ್ನು ಗುರುವಾಗಿ ಸ್ವೀಕರಿಸಿ ಅಭ್ಯಾಸಕ್ಕೆ ಆರಂಭ ಮಾಡಿದಾಗ ಹಲವು ವರ್ಷ ಆದಮೇಲೆ ಮುಖ್ಯವಾದ ಪಾಠಗಳನ್ನು ಹೇಳೋದಕ್ಕೆ ಇವನೇ ತೆಗೆದುಕೊಳ್ತಾನೆ. ಆಗ ನೀನು ಪೂರ್ಣವಾಗಿ ನನ್ನನ್ನು ಒಪ್ಪಿಕೊಂಡು ನಿನ್ನನ್ನು ಒಪ್ಪಿಸಿದ ಮೇಲಲ್ವಾ ಅಂತಂದಾಗ ಸರ್ವಸ್ವವನ್ನು ಒಪ್ಪಿಸಬೇಕು ಅಂದರೆ ಇವಳಿಗೆ ಅರ್ಥ ಆಗೋಲ್ಲ, ಆಮೇಲೆ ಗೊತ್ತಾಗುತ್ತೆ, ಛೇ ಅಂತ ದೂರ ಬರ್ತಾಳೆ. ಆಮೇಲೆ ಅವನು ಬಲವಂತ ಇಲ್ಲ ಅಂತಾನೆ. ಆ ಬಲವಂತ ಇಲ್ಲ ಅಂತ ಹೇಳೋದರ ವ್ಯಾವಹಾರಿಕತೆ ಇದೆಯಲ್ಲ, ಅದು ತುಂಬ ಮಾರ್ಮಿಕವಾದದ್ದು, ಅದು ಎಷ್ಟು ಹುಸಿಯಾದದ್ದು ಅಂತ ಕೂಡ ಗೊತ್ತಾಗುತ್ತೆ. ನಾನು ನಿನಗೆ ಬಲವಂತ ಮಾಡೋದಿಲ್ಲ, ನೀನಾಗಿ ನೀನು ಸ್ವಯಂ ಪ್ರೇರಣೆಯಿಂದ ಸಂತೋಷದಿಂದ ಬರಬೇಕು ಅಂತಾನೆ. ಅಂದರೆ ತಾನೇನೂ ಅಡ್ಡಿ ಮಾಡ್ತಾ ಇಲ್ಲ ಅಂತ, ಆದರೆ ಹೌ ಟು ಕಾರ್ನರ್ ಎ ಪರ್ಸನ್ ಅಂತ ಇದೆಯಲ್ಲ, ಅದನ್ನು ತುಂಬ ಭಯಂಕರವಾದ ರೀತಿಯಲ್ಲಿ ಮಾಡ್ತಾನೆ. ಅದಕ್ಕೆ ವಿಸದೃಶವಾಗಿ ಮತ್ತೊಂದು ಪಾತ್ರ ನೋಡಿ, ತುಂಬ ಜನಕ್ಕೆ ಮಂದಿರ ಬಂದು ಹೊಸದ್ರೊಳಗೆ ಭೈರಪ್ಪನವ್ರ ಬಗ್ಗೆ ದೊಡ್ಡ ದೊಡ್ಡ ಆಕ್ಷೇಪಣೆಯ ಕತ್ತಿ, ಗದೆ, ಕಠಾರಿಗಳನ್ನು ಎತ್ತುಕೊಂಡು ಹೋದರು. ಆದರೆ ಅವರು ಮೋಹನ್ಲಾಲ್ನ ನಾಯಕ ಅಂತ ಭಾವಿಸಿದರು. ವಾಸ್ತವಿಕವಾಗಿ ಆಧುನಿಕ ಜಗತ್ತಲ್ಲಿ ನಾಯಕರು ಇಲ್ಲ. ಈಗಷ್ಟೇ ಡಾಕ್ಟರ್ ಡಿಸಿಲ್ವಾ ಅವರು ಭಾಷಣ ಮಾಡ್ತಾ ಇದ್ರಲ್ಲ, ಒಮ್ಮೆ ಭಾಷೆ ಮಾಹಿತಿ ಯಾರ ಕೈಗೂ ಸಿಗುತ್ತದೆ ಅಂತಂದ ಮೇಲೆ ಅನಾರ್ಕಿ, ಅಲ್ಲಿ ಹೇಳುವವನು ಕೇಳುವವನು ಯಾರೂ ಇಲ್ಲದೇ ಇರತಕ್ಕಂಥ ಸ್ಥಿತಿ. ಪ್ರಜಾಪ್ರಭುತ್ವ ಮತ್ತು ತಂತ್ರಜ್ಞಾನ ಇದು ಎಲ್ಲ ಹೀರೋಗಳನ್ನು ನಾಶ ಮಾಡುತ್ತದೆ. ಇದು ಆಧುನಿಕ ಪ್ರಜಾಪ್ರಭುತ್ವದ ಕಾರಣವಾಗಿ ಯಾವುದೇ ಒಬ್ಬ ನಾಯಕ ಇರೋಕ್ಕೆ ಸಾಧ್ಯ ಇಲ್ಲ. ಪ್ರಮುಖ ವ್ಯಕ್ತಿಗಳಿರ್ತಾರೆ, ನಾಯಕರು ಇರೋದಿಲ್ಲ. ಇದನ್ನು ನಾವು ಗಮನಿಸಬೇಕು. ಮಂದಿರದಲ್ಲೂ ಅಷ್ಟೇ, ಇದು ಪ್ರಜಾಪ್ರಭುತ್ವದ ಯುಗದ್ದು. ಪ್ರಮುಖ ಪಾತ್ರಗಳಿರ್ತವೆ, ನಾಯಕ ಪಾತ್ರ ಯಾವುದೂ ಇಲ್ಲ. ನಾಯಕ ಪಾತ್ರ ನೋಡಿದ್ರೆ ಒಂದು ಶಿಜ್ಜವೇ, ಇನ್ಯಾವುದೂ ಅಲ್ಲ. ಮೋಹನ್ ಲಾಲ್ ಅವಳನ್ನು ಹಾಗೆ ಇಕ್ಕಟ್ಟು ಮಾಡದಂತೆ ಮತ್ತೊಂದು ಪಾತ್ರ ಮಾಡಬಹುದಾಗಿತ್ತು, ಗೋರೆ. ಆ ಗೋರೆ ಪಾತ್ರ ಮಾಡಲಿಲ್ಲ. ಮೋಹನ್ಲಾಲ್ನ ಹೆಂಡತಿ ರಾಮಕುಮಾರಿ ಗೋರೆ ಹತ್ತಿರಕ್ಕೆ ಬರ್ತಾಳೆ, ಮೋಹನ್ಲಾಲ್ನಿಂದ ಪರಿತ್ಯಕ್ತಳು. ಬಡವೆ, ಏನೂ ಗೊತ್ತಿಲ್ಲ, ಎರಡು ಮಕ್ಕಳ ತಾಯಿ, ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಇಟ್ಕೊಳ್ತಾನೆ. ಉತ್ತರ ಭಾರತೀಯಳು, ಮಹಾರಾಷ್ಟ್ರದ ಅಡುಗೆ ಗೊತ್ತಿಲ್ಲ ಅವಳಿಗೆ. ಆದರೂ ಕೂಡ ಅವಳನ್ನು ಸಹಾಯ ಮಾಡಬೇಕು ಅಂತ ಇಟ್ಕೊಳ್ತಾನೆ. ಅದು ಹೇಗೋ ಅವನಿಗೆ ಅವಳ ಮೇಲೆ ಮನಸ್ಸು ಬರುತ್ತೆ, ಅವನೊಂದು ಪ್ರಪೋಸಲ್ ಮಾಡ್ತಾನೆ, ಅವಳು ತುಂಬ ಸಂತೋಷದಿಂದ ಒಪ್ಪಿಕೊಳ್ಳುವಂತೆ ಇರುತ್ತೆ. ಒಂದೆರಡು ದಿವಸ ಆಗುತ್ತೆ, ಅಷ್ಟೊಳಗೆ ಇವನಿಗೆ ಕೃತ್ವಾ ಚಿಂತೆ, ಆಲೋಚನೆ ಬರುತ್ತದೆ, ಇದು ಸರಿಯಲ್ಲ ಅಂತ. ಇವನು ಅವಳಿಗೆ ಆಮಿಷ ತೋರಿಸುವಾಗ, ಪ್ರಪೋಸಲ್ ಕೊಡುವಾಗ ಅವಳ ಮಕ್ಕಳನ್ನು ನೋಡಿಕೊಳ್ಳೋದಾಗಿ, ಅವಳಿಗೆ ಹಣದ ಅನುಕೂಲ ಮಾಡಿಕೊಡೋದು ಇತ್ಯಾದಿ ಎಲ್ಲ ಹೇಳಿರ್ತಾನೆ. ಆಮೇಲೆ ಇಲ್ಲ ಅಂತ ತಾನು ಹಿಂದೆ ಸರಿತಾನೆ. ಆಗ ಅಂದ್ಕೋತಾನೆ ವಕೀಲಿ ಬುದ್ಧಿ, ಅವಳಿಗೇನು ಸಹಾಯ ಮಾಡದೇ ಇದ್ದರೆ ಆಯಿತು ಅಂತ. ಇಲ್ಲ, ಒಮ್ಮೆ ಒಂದು ಪ್ರಲೋಭನೆಯನ್ನು, ಒಂದು ಪ್ರಪೋಸಲ್ ಮಾಡಿದ ಮೇಲೆ ಅದು ಅಗ್ರಿಮೆಂಟ್, ಅದು ಕಮಿಟ್ ಆಗಿರುವಂಥದ್ದು. ವಿಡ್ರಾ ಮಾಡಿಕೊಂಡ್ರೂ ಕೂಡ ಕ್ಯಾನ್ಸಲೇಷನ್ಗೂ ಹಣ ಕೊಡಬೇಕು ಅಂತ. ಅಂದರೆ ಕಾಮ ಸಂಬಂಧ ಇಟ್ಟುಕೊಳ್ಳದೇ ಇದ್ದರೂ ಅರ್ಥದ ಒಂದು ಸಹಕಾರವನ್ನು ಕೊಡುವುದು ಧರ್ಮ ಅಂತ. ಅಂದರೆ ಒಬ್ಬ ಕಾನೂನಿನ ಪರಿಣತ ಜಸ್ಟ್ ಬಿಯಾಂಡ್ ದಿ ಲಾ ಇರುವಂಥ ಜಸ್ಟಿಸ್ ಏನು ಅನ್ನೋದನ್ನು ನೋಡ್ತಾನೆ ಮೋಹನ್ ಲಾಲ. ಕಾನೂನಿನ ರೀತಿಯಲ್ಲಿ ನಾನು ನಿನಗೇನು ಒತ್ತಾಯ ಹಾಕ್ತಾ ಇಲ್ಲ ಅಂತಾನೆ, ಆದರೆ ವರ್ಚುವಲ್ಲಾಗಿ ಎಲ್ಲ ಎನ್ಫೋರ್ಸ್ಮೆಂಟು ಮಾಡ್ತಾ ಇದ್ದಾನೆ, ಕಾರ್ನರ್ ಮಾಡ್ತಾ ಇದ್ದಾನೆ ಅವಳನ್ನು. ಆದರೆ ಆ ರೀತಿಯಾದ ಸಂದರ್ಭ ಇದ್ದರೂ ಗೋರೆ ಮಾಡಲಿಲ್ಲ. ಒಬ್ಬ ಕಲಾವಿದ ಮಾಡಿದ್ದನ್ನು ಕಲಾ ರಸಿಕ ಮಾಡಲಿಲ್ಲ. ಅಂದರೆ ಕಲೆಯಿಂದ ಯಾವ್ಯಾವ ಮಗ್ಗಲುಗಳಲ್ಲಿ ಹೇಗೆ ಯಾವ್ಯಾವ ರೀತಿಯಾದ ಮೌಲ್ಯಗಳ ಧ್ವನಿ ಸ್ಫುರಿಸುತ್ತದೆ ಅಂತ ನೋಡಬಹುದು. ನಮ್ಮಲ್ಲಿ ತುಂಬ ಜನ ಭೈರಪ್ಪನವ್ರನ್ನ ಓದದೆಯೇ ಬೈತಾರೆ, ಓದಿ ಅರ್ಥ ಮಾಡಿಕೊಳ್ಳದೆ ಹೊಗಳ್ತಾರೆ.
ಜಾನನ್ ವ್ಯಂಗ್ಯ ಚಮತ್ಕೃತೀರ್ ರಸಗತೀರ್ ಅರ್ಥೋಚಿತೀರ್ ಆದರಾತ್ ಅಂತಃಶರ್ಮ ಯದಶ್ನುತೆ ಸಹೃದಯ ಸಾ ಜೀವನಾಡಿ ಕವೇಹೆ ಅಂತಂತಾರೆ. ತಿಳಿದು ಮೆಚ್ಚಬೇಕು, ತಿಳಿದು ಬಿಚ್ಚಿ ಮನದಿಂದ ವಿಮರ್ಶೆ ಮಾಡಬೇಕು. ಆ ದೃಷ್ಟಿಯಿಂದ ನೋಡಿದಾಗ ಸಂಗೀತ ಆಗಲಿ ಸಾಹಿತ್ಯ ಆಗಲಿ ಯಾವುದೂ ಕೂಡ ಜ್ಞಾನದ ಮೂಲಕವಾಗಿ ನೋಡಿದಾಗ ಅದು ಕೊಡುವ ಸ್ವಾರಸ್ಯವೇ ಬೇರೆ ಆಗಿರ್ತಕ್ಕಂಥದ್ದು. ಆಮೇಲೆ ಅವಳು ಹೊರಗೆ ಬಂದುಬಿಡ್ತಾಳೆ. ಆಮೇಲೆ ಅವಳು ಮತ್ತೊಂದು ಸಂಗೀತದ ಗುರುವನ್ನು ಆಶ್ರಯಿಸಿಕೊಂಡು ಹೋಗ್ತಾಳೆ, ವಿನಾಯಕರಾವ್ ಮಿರಜ್ಕರ್ನ. ಅವನು ಸಂಗೀತ ಶಾಸ್ತ್ರ ಬಲ್ಲ, ಸಂಗೀತವನ್ನು ಒಂದೊಂದು ಸ್ವರಗಳನ್ನು ಒಂದೊಂದು ಕಂಬಗಳಂತೆ ಗುರುತಿಸಬಲ್ಲ, ಶಿಲಾಸ್ತಂಭಗಳು. ಆದರೆ ಮೋಹನ್ಲಾಲ್ನ ಸಂಗೀತದ ಸೌಧದಲ್ಲಿದ್ದದ್ದು ಬೆಳಕಿನ ಕಂಬಗಳು. ಬೆಳಕಿನ ಕಂಬಗಳ ಮೂಲಕ ಯಾರು ಹಾಯ್ದು ಹೋಗ್ಬೋದು? ಬಿಸಿಲು ಕೋಲು ಅಂತ ನಮ್ಮ ಹಳ್ಳಿಗಳಲ್ಲೆಲ್ಲ ಹೇಳ್ತಾರಲ್ಲ, ಬಿಸಿಲು ಕೋಲಿನಂತೆ ನೋಡೋದಕ್ಕೆ ಕಂಬದಂತೆ ಕಾಣಿಸುತ್ತದೆ, ಆದರೆ ಅದು ಬೆಳಕು ಮಾತ್ರ. ಬೆಳಕು ಹಾಯ್ದು ಹೋಗುತ್ತದೆ, ಯಾವುದು ಅದರ ಮೂಲಕ ಹಾಯ್ದು ಹೋಗೋಕ್ಕಾಗುತ್ತದೆ. ಆದರೆ ಕಲ್ಲಿನ ಕಂಬ ಹಾಗಲ್ಲ. ಸ್ವರಸ್ವರವನ್ನು ಪ್ರತ್ಯೇಕ ಮಾಡುವವನು, ಸಂಗೀತದ ಡಿಸೆಕ್ಟ್ ಮಾಡ್ತಕ್ಕಂಥವನು, ಇನ್ನೂ ಕರ್ಕಶ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥವನು. ಸಂಗೀತವನ್ನು ಭ್ರೂಣವಾಗಿಟ್ಟುಕೊಂಡು ಅದನ್ನು ಗರ್ಭವಾಗಿ ಬೆಳೆಸ್ತಕ್ಕಂಥದ್ದು ಇದೆಯಲ್ಲ, ಅದು ಮಾಡುವ ತಾಯಿತನ ಅವನಿಗೆ ಬರೋದಿಲ್ಲ. ರಾಗ ಶಿಶುವನ್ನು ಬೆಳೆಸ್ತಕ್ಕಂಥ ಸಂಗೀತ ಮಾತ್ರ ದೇವತೆ ಅವನಾಗೋದಿಲ್ಲ. ಆ ಮಗುವಿಗೆ ಗರ್ಭಸ್ರಾವ ಮಾಡಿಸ್ತಕ್ಕಂಥ ಒಬ್ಬ ಮಿಡ್ವೈಫೋ ಅಥವಾ ಎಂಡ್ ವೈಫೋ ಆಗಬಲ್ಲ ಅಷ್ಟೇ. ಈ ಕಾರಣದಿಂದ ನೋಡಿದಾಗ ಅವಳಿಗೆ ಸಮಾಧಾನ ಸಿಗೋದಿಲ್ಲ. ಅವನದು ಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ಸ್ವಾರಸ್ಯ, ಅದನ್ನು ಬಿಡೋಕ್ಕಾಗೋಲ್ಲ. ಅವನಿಗೂ ಗೊತ್ತು ಇವಳು ತನ್ನನ್ನು ಬಿಟ್ಟು ಹೋಗೋಲ್ಲ ಅಂತ. ಈ ರೀತಿಯಾಗಿ ಅವನ ಸಂಗೀತಕ್ಕೆ ತನ್ನನ್ನು ತೆತ್ತುಕೊಳ್ಬೇಕಾ ಬೇಡವಾ ಅನ್ನುವ ದ್ವಂದ್ವದಲ್ಲಿರ್ತಾಳೆ. ತುಂಬ ಜನ ಮಂದ್ರವನ್ನು ಅಶ್ಲೀಲ ಅನ್ನೋರು ಮಧುಮಿತಾಳ ಮನಸ್ಸಿನಲ್ಲಿ ನಡೆಯುವ ವ್ಯಾಪಾರಗಳನ್ನು ಗಮನಿಸೋಲ್ಲ. ಒಮ್ಮೆ ಕೂಡ ಒಂದೇ ಒಂದು ದೇಹದ ವಾಚಕ ಶಬ್ದ ಬರುವುದಿಲ್ಲ. ಸಂಭೋಗಕ್ಕೆ ಮೈಥುನಕ್ಕೆ ಅವಶ್ಯಕವಾದ ಅಂಗೋಪಾಂಗಗಳ ಒಂದೇ ಒಂದು ವರ್ಣನೆ ಕೂಡ ಇಡೀ ಮಂದ್ರದಲ್ಲಿ ಬರೋದಿಲ್ಲ. ಆದರೆ ಚಿತ್ತವೃತ್ತಿಗಳ ವರ್ಣನೆ ಬರುತ್ತದೆ. ದೇಹವೃತ್ತಿಗಳ ವರ್ಣನೆ ಜೀವನ ವ್ಯಾಪಾರ ಆದರೆ ಚಿತ್ತವೃತ್ತಿಗಳ ವರ್ಣನೆ ಕಲಾ ವ್ಯಾಪಾರ. ಆ ದೃಷ್ಟಿಯಿಂದ ಮಂತ್ರವನ್ನು ನಾವು ಕಾಣಬೇಕು. ಅನುಭಾವ ವಿಭಾವ ನಾಂ ವರ್ಣನಾ ಕಾವ್ಯ ಮುಚ್ಚತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿರಂಜಿತಂ ಅನ್ನುವ ಮಾತಿಗೆಯಲ್ಲಿ ಸಾರ್ಥಕ್ಯ ಬರುತ್ತದೆ. 30-40 ಪುಟ ಬರುತ್ತದೆ ಅವಳ ದ್ವಂದ್ವ. ಆಮೇಲೆ ಅವಳು ಒಂದು ಸಂಗೀತ ಕಚೇರಿ ಆಗುತ್ತದೆ ಮುಂಬೈನಲ್ಲೇ, ಅದಕ್ಕೆ ಹೋಗ್ತಾಳೆ. ದೊಡ್ಡ ದುಬಾರಿ ಬೆಲೆ ಇರತಕ್ಕಂಥ ಒಂದು ಬೆನಿಫಿಟ್ ಶೋ ಅದು, ಅಲ್ಲಿಗೆ ಹೋಗ್ತಾಳೆ. ಹೋದಾಗ ರಜನಿ ಕೌಶಲ್ ಅಂತ ಮತ್ತೊಬ್ಬ ಶಿಷ್ಯೆ ಅವನ ಪಕ್ಕ ನಿಂತು ತಾನಗಳ ಮೇಲೆ ತಾನ ಹೊಡೆಸ್ತಾ ಇರ್ತಾಳೆ ಅವನ ಕೈನಲ್ಲಿ, ಅವಳ ಕೈನಲ್ಲಿ ಹೊಡೆಸ್ತಾ ಇರ್ತಾನೆ ಗುರು. ಅದನ್ನು ಕೇಳಿ ಇವಳಿಗೆ ತಾನು ಯಾಕೆ ಅವಳಿಗಿಂತ ಕಡಿಮೆ ಅನ್ನೋ ಭಾವ ಬರುತ್ತೆ. ಅಂದರೆ ಮಾನವನ ಮನಸ್ಸಿನ ವ್ಯಾಪಾರಗಳು ಎಂಥದ್ದು ಅಂತ, ಛೀ ಇವನು ಬೇಡ, ಇವನು ಸಂಗೀತವೇ ಬೇಡ, ಸಂಗೀತ ಇಲ್ಲದೆ ಯಾರೋ ಬದುಕೊಲ್ವಾ ಅಂತ ಅಂದುಕೊಂಡವಳು ಕಡೆಗೆ ಇವನಿಲ್ಲದೆ ಸಂಗೀತ ಇಲ್ಲದೆ ಬಾಳೋಕ್ಕಾಗೋಲ್ಲ ಅಂತ 40 ಪುಟಕ್ಕೆ ಬಂದಿರುತ್ತೆ ಆ ವರ್ಣನೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಹಂತಗಳಲ್ಲಿ ಮನಸ್ಸಿನ ಬಗೆಗಳು ಹೇಗೆ ತೋರ್ಕೊಳ್ಳುತ್ತವೆ ಅಂತ. ಇವಳ ಮನೋದುರ್ಗ ಶಿಥಿಲವಾಗುವುದು ಇವನು ಹಾಡೋ ದುರ್ಗಾಯಿಂದ. ಇದೊಂದು ಐರನಿ, ಇದೊಂದು ವಿಡಂಬನೆ. ಔಡವ ರಾಗ ಅತ್ಯಂತ ರಮಣೀಯವಾದ ರಾಗಗಳಲ್ಲಿ ಒಂದು. ಆ ದೇವಿ ದುರ್ಗಾ ಭವಾನಿಯನ್ನು ಕುರಿತು ಹಾಡುವಂಥ ರಾಗ ಪೂರ್ವಾರ್ಧದಲ್ಲಿ ಸುಕುಮಾರ ಕೋಮಲತೆ, ಉತ್ತರಾರ್ಧದಲ್ಲಿ ಒಂದು ರೀತಿಯ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಒಂದು ಬಗೆ. ಕಂಡಾಗ ನಮಗೆ ಗೊತ್ತಾಗುತ್ತೆ ಮೋಹನ್ಲಾಲನ ಬಿಕ್ಕಟ್ಟಿನ ಆ ತಂತ್ರಗಾರಿಕೆ ಹಾಗೇ. ಅವನ ಸ್ವರ ಎಷ್ಟು ಮೃದುವೋ ಅವನ ತಂತ್ರ ಅಷ್ಟೇ ಕಠೋರವಾದದ್ದು. ಆದರೆ ಬೇಕು, ಮೇಲೆ ಗುಲಾಬಿ ಅರಳಬೇಕು ಅಂದರೆ ಕೆಳಗೆ ಮುಳ್ಳಿರಲೇಬೇಕು ಅಂತ. ಯಾವುದೆಲ್ಲ ಯುಕ್ತಿ ಮಾಡಿಕೊಳ್ಳುತ್ತೆ ಅಂದರೆ ಗಂಧರ್ವ ವಿವಾಹ ಮಾಡಿಕೊಂಡು ಗಾಂಧರ್ವ ಪತ್ನಿ ಆಗ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಬರ್ತಾಳೆ. ತಮ್ಮ ತಮ್ಮ ನಿಲುವುಗಳಿಗೆ ತಾವು ತಾವೇ ಮಾಡಿಕೊಳ್ಳುವ ತರ್ಕಬದ್ಧವಾದ ಸಮಾಧಾನಗಳು. ತರ್ಕ ಎಂದು ಪರಮಾರ್ಥವಲ್ಲ, ಪ್ರತಿಷ್ಠಿತವೂ ಅಲ್ಲ. ಹಾಗೆ ಮಾಡಿಕೊಳ್ಳುವ ಸಮಾಧಾನ, ಸಂತೋಷ ಇಲ್ಲದ ಸಮಾಧಾನ, ಅದೀಗ ದುರ್ಗಾ ರಾಗದಲ್ಲಿ ಕಾಣಿಸುವ ಬಗೆಯನ್ನು ನೋಡಿ. Ah
ಸರೆ ಮ ಪ ದ ಸ ಮ ಪ ದ ಸ ರೆ ಜ ದ ಪ ಮ ರೆ ಜ ದ ಸ ರೆ ಮ ಪ ದ ಪ ಪ ಮ ಮ ದೆ ರೆ ಸ ದೇವಿ ಭಜೋ ದುರ್ಗಾ ಭವಾನಿ ದೇವಿ ಭಜೋ ಮಧುಮಿತ ಮೋಹನ್ಲಾಲ್ನ ಒಂದು ಸಾಹಚರ್ಯಕ್ಕೆ ಬಂದೇ ಬಿಡ್ತಾಳೆ, ಸಂಗೀತವನ್ನಂತೂ ಪಡ್ಕೋತಾಳೆ, ಮತ್ತೊಂದು ವಸ್ತುವನ್ನು ವಿನಿಮಯವಾಗಿ ಕೊಟ್ಟು ಬಿಡ್ತಾಳೆ. ಆದರೆ ಅವಳಿಗೆ ಸಂಗೀತ ಮಾತ್ರ ಸಾಕಾಗೋಲ್ಲ, ಸಂಸಾರವೂ ಬೇಕು ಅಂತ ಅನಿಸುತ್ತದೆ. ಇದು ಮತ್ತೊಂದು ಮೌಲ್ಯ, ಸಂಗೀತವನ್ನು ಕುಟುಂಬವನ್ನು ಹೇಗೆ ಉಳಿಸಿಕೊಳ್ಳೋದು, ಒಂದು ಇನ್ನೊಂದನ್ನು ಬಿಟ್ಟೇ ಇರುವಂಥದ್ದ, ಇದು ಗಮನಿಸಬೇಕು. ಎಷ್ಟೋ ಬಾರಿ ಕಲೆಗಳು ಪೂರ್ಣವಾಗಿ ತಮ್ಮನ್ನು ತೆತ್ತಿಕೊಳ್ಳದೇ ಇದ್ದರೆ ಒಪ್ಪಲ್ಲ, ಕಲೆಗಳಿಗಿರುವಷ್ಟು ಸಪತ್ನಿ ಮಾತ್ಸರ್ಯ ಇನ್ನು ಯಾವುದಕ್ಕೂ ಇಲ್ಲ ಅಂತ ಅನಿಸುತ್ತೆ. ಆ ಮಟ್ಟಕ್ಕೆ
ಯಾರನ್ನೂ ಸಹಿಸುವಂಥದ್ದಲ್ಲ, ಗಂಡನನ್ನು ಸಹಿಸೋದಿಲ್ಲ, ಹೆಂಡತಿಯನ್ನು ಸಹಿಸೋಲ್ಲ, ಮಕ್ಕಳನ್ನು ಸಹಿಸೋಲ್ಲ, ಯಾರನ್ನೂ ಸಹಿಸೋದಿಲ್ಲ. ಹಾಗಾಗಿ ಪೂರ್ಣವಾಗಿ ಕಲೆಗೆ ತೆತ್ತುಕೊಂಡು ಬಿಟ್ಟಾಗ ಆ ಮಟ್ಟಕ್ಕೆ ಅವರು ಬದುಕಿನ ಅನುಭವಗಳಿಂದ ದೂರವೂ ಆಗಿಬಿಡ್ತಾರಲ್ಲ. ಜೊತೆಗೆ ಅವರಿಗೆ ಕಲೆಯಿಂದ ಭಿನ್ನವಾದ ವಸ್ತುಗಳ ಬಗ್ಗೆ ಆಸೆ ಇದ್ದರೆ ಏನು ಮಾಡೋದು? ಕಲೆಗಂತೂ ಇವರು ಬಿಟ್ಟು ಬೇರೆ ಯಾರೂ ಬೇಡ. ಅರೆ, ಇವರಿಗೆ ಕಲೆ ಬಿಟ್ಟು ಇನ್ನು ಮತ್ತೊಂದೆಲ್ಲ ಬೇಕು ಅಂತ ಅನಿಸುತ್ತದಲ್ಲ, ಆಗ ಏನು ಮಾಡೋದು? ಈ ತಾಕಲಾಟ ಮಧುಮಿತಾಗಿ ಬಂತು. ಅವಳು ಕಲೆಯನ್ನು ಬಿಟ್ಟ ಮತ್ತೊಂದು ಮೌಲ್ಯದ ಕಡೆಗೆ ವಶಳಾಗಿ ಹೋದಳು. ಆಮೇಲೆ ಅವಳ ಬದುಕಿನ ಗತಿ ಏನಾಯಿತು ಅನ್ನೋದನ್ನು ಕಾದಂಬರಿಯಲ್ಲೇ ಕಾಣ್ತೀವಿ. ಆದರೆ ಒಟ್ಟಂದದ ಮಧುಮಿತೆಯ ಪಾತ್ರ ಏನು ಅಂತ ನೋಡಿದರೆ, ಅವಳು ಸಮೀಕೃತವಾಗೋದು ಈ ಶುದ್ಧ ಕಲ್ಯಾಣ ರಾಗಕ್ಕೆ. ಶುದ್ಧ ಕಲ್ಯಾಣ ರಾಗ ಆರೋಹದಲ್ಲಿ ಮೋಹನ ಅಂದರೆ ಭೂಪರಾಗ, ಮತ್ತು ಅವರೋಹದಲ್ಲಿ ಕಲ್ಯಾಣಿ ಯಮನ್ ರಾಗವನ್ನು ಒಳಗೊಂಡದ್ದು. ಎರಡು ರಾಗಗಳಿಗೂ ಸ್ವತಂತ್ರವಾದ ವ್ಯಕ್ತಿತ್ವ ಉಂಟು. ಅಂದರೆ ಮೋಹನ್ ರಾಗದ ಬಗ್ಗೆ ಮುಂದೆ ನಾನು ಹೇಳ್ತೀನಿ, ಲಾರೆನ್ಸ್ ಸ್ಮಿತ್ ಬಗ್ಗೆ ಬಂದಾಗ ಭೂಪಾಲಿ ರಾಗದಲ್ಲಿ. ಆದರೆ ಈ ರಾಗದ ಸ್ವರೂಪ ನೋಡಿದರೆ ಈ ಭೂಪರಾಗಕ್ಕಿರುವಷ್ಟು ಸರಿಗಪದ ಸದಪಗರಿಸ ಇವುಗಳಿಗಿರುವಷ್ಟು ಮುಕ್ತತೆ ಈ ರಾಗದಲ್ಲಿಲ್ಲ, ಇಕ್ಕಟ್ಟಾದಂಥ ರಾಗ. ಅದೇ ಸಂದರ್ಭದಲ್ಲಿ ಇದು ಯಮನ್ನಷ್ಟು ತುಂಬ ವನಪವಿಯಾರದ ರಾಗವೂ ಅಲ್ಲ, ಎರಡಕ್ಕೂ ನಡುವೆ ಇರತಕ್ಕಂಥದ್ದು. ಹಾಗಂತ ಹೇಳಿ ಯಮನಿಗಿರುವಷ್ಟು ವಿಸ್ತಾರದ ಮತ್ತು ಭೂಪಕ್ಕಿರತಕ್ಕಂಥ ಆಕ್ರಮಣಕಾರಿಯಾದ ಎರಡು ಆಯಾಮವೂ ಇದಕ್ಕಿಲ್ಲ. ಆದರೆ ಅವೆರಡಕ್ಕಿಂತ ಭಿನ್ನವಾದ ಸೊಗಸು ಇದಕ್ಕೆ ಉಂಟೇ ಉಂಟು. ಅಂದರೆ ತುಂಬ ವಿನೀತವಾದರೂ ವ್ಯಾಪ್ತಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೆ ಉದ್ಧತನಾದಂಥ ಒಬ್ಬ ಆಕ್ರಮಣಕಾರಿಯಾದ ವ್ಯಕ್ತಿ ಇರ್ತಾನೆ. ಇವರಿಬ್ಬರಿಗಿರದಂಥ ಹಾಸು ಬೀಸುಗಳು ಈ ನಡುವೆ ಇರತಕ್ಕಂಥ ವ್ಯಕ್ತಿಗಳಿಗಿರೋದಿಲ್ಲ. ಒಬ್ಬ ರಸ್ತೆ ರೌಡಿಗಿರುವಂಥ ಶಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಗಿರೋದಿಲ್ಲ. ಅದೇ ತರಹ ಒಬ್ಬ ಪ್ರಮುಖನಾಗಿ ಅಧಿಕಾರ ಸ್ಥಾನದಲ್ಲಿರುವನಷ್ಟು ನಮ್ರತೆ ಕೂಡ ಅವನಿಗಿರೋದಿಲ್ಲ. ಅಧಿಕಾರ ಸ್ಥಾನದಲ್ಲಿದ್ದವರು ಬಾಯಿ ಬಿಟ್ಟರೆ ಬಣ್ಣಗೇಡಾಗುತ್ತದೆ. ಎಷ್ಟೋ ಜನ ಮಂತ್ರಿ ಮಹೋದಯರು ಏನೇನೋ ಮಾತುಗಳು ಹೇಳಿಬಿಟ್ಟು ತಮ್ಮ ಸಚಿವ ಸ್ಥಾನಗಳಿಗೆ ಕುತ್ತು ತಂದುಕೊಳ್ಳೋದು ನೋಡ್ತೀವಿ. ಅಧಿಕಾರದ ವ್ಯಾಪ್ತಿ ಇದ್ದಂತೆ ನಮ್ರತೆ ಬೇಕಾಗುತ್ತದೆ. ಹಾಗಲ್ಲದೆ ಮಜಲ್ ಪವರ್ ಇದ್ದವರಿಗೆ ನಮ್ರತೆ ಬೇಕಾಗೋಲ್ಲ, ಎಲ್ಲಂದರೆ ಅಲ್ಲಿ ಸ್ವೈರವಾಗಿರ್ತಾರೆ. ಅಂಡರ್ವರ್ಲ್ಡ್ ಡಾನ್ಸ್ಗೆ ಇರ್ತಕ್ಕಂಥ ಫ್ರೀ ಹ್ಯಾಂಡು ಮಧ್ಯಮ ವರ್ಗದವ್ರಿಗಿರೋಲ್ಲ. ಅದೇ ಥರ ಟಾಪ್ ಮೋಸ್ಟಲ್ಲಿರ್ತಕ್ಕಂಥವ್ರಿಗಿರುವ ಸೂಡೋ ನಮ್ರತೆ ಮಧ್ಯಮ ವರ್ಗದವ್ರಿಗೆ ಬೇಕಿಲ್ಲ. ಆದರೆ ಅವರಿಬ್ಬರೂ ಮಾಡಬಹುದಾದ ಕೆಲಸಗಳು ಅಪಾರವಾದದ್ದು. ಆದರೆ ಮಧ್ಯಮ ವರ್ಗದವರು ಇಲ್ಲದೆ ಬದುಕು ಸಾಗುವಂಥದ್ದಲ್ಲ. ಈ ಮಧ್ಯಮ ವರ್ಗದ ಮನಸ್ಸಿನ ಅತಿಲೋಕ ಮನೋಹರತೆ ಏನು ಅನ್ನೋದನ್ನು ಶುದ್ಧ ಕಲ್ಯಾಣ ರಾಗದಲ್ಲಿ ನಾವು ಕಾಣ್ತೀವಿ. ಮಧುಮಿತ ಆ ತರಹ ಅವಳು ಪೂರ್ಣವಾಗಿ ಸಂಗೀತಕ್ಕೆ ತಾನು ತೆತ್ತುಕೊಳ್ಳುವಂಥ ಸ್ಥಿತಿಗೆ ಬಂದಿಲ್ಲ. ಹಾಗೆಂತ ಕಟ್ಟುಕಿತ್ತ ಕುದುರೆ ಹಾಗೆ ಓಡುವಂಥ ಸ್ಥಿತಿನಲ್ಲೂ ಇಲ್ಲ. ಅದರ ಹದದಲ್ಲಿ ಅವಳು ಇರ್ತಾಳೆ. ಕಡೆಗೆ ಈ ಹದವೇ ಕಲೆಯನ್ನು ಬದುಕಿಸುವಂಥದ್ದು ಅನ್ನೋದು ಕೂಡ ಗೊತ್ತಾಗುತ್ತದೆ. ಅಂದರೆ ಬದುಕಿಗೆ ನಿಷ್ಠವಲ್ಲದ ಕಲೆಗೆ ಬೆಲೆ ಇಲ್ಲ ಅಂತ. ಇದನ್ನು ಮಧುಮಿತ ತನ್ನ ಬದುಕಿನಲ್ಲಿ ಕಂಡುಕೋತಾಳೆ. ಮುಂದೆ ಅವಳು ಪನವೇಲಕ್ಕೆ ಬರ್ತಾಳೆ, ಅಲ್ಲಿ ಒಂದು ಮಾವಿನ ತೋಟದಲ್ಲಿ ಮನೆ ಮಾಡ್ಕೋತಾಳೆ, ಪ್ರತಿ ರಾಗವನ್ನು ಹಾಡ್ತಾಳೆ. ಹಾಡ್ತಾ ಆಗ ಅವಳಿಗನಿಸುತ್ತೆ, ಪ್ರತಿಯೊಂದು ರಾಗದಲ್ಲೂ ನಾನು ವಿಷಾದ ಛಾಯೆಯನ್ನು ತರ್ತಾ ಇದ್ದೀನಿ, ಇದು ತಪ್ಪು ಅಂತ. ತನ್ನ ವ್ಯಕ್ತಿಗತವಾದ ಭಾವಗಳನ್ನು ರಾಗಗತವಾಗಿ ಮಾಡೋದು ಅನ್ಯಾಯ ಅಂತ, ತನ್ನ ಪರ್ಸ್ನಲ್ ಫೀಲಿಂಗ್ಸನ್ನು ಕಲೆಯಲ್ಲಿ ಔಚಿತ್ಯ ಇಲ್ಲದೆ ಬೆರೆಸಿದ್ರೆ ಕಲೆ ಕೊಲೆಯಾಗುತ್ತದೆ ಅನ್ನುವಂಥದ್ದು ತಿಳ್ಕೊತಾಳೆ. ಇದು ಬಹಳ ದೊಡ್ಡ ಕಲಾತತ್ವ, ಅದ್ಭುತವಾಗಿ ಆವಿಷ್ಕಾರ ಮಾಡ್ತಾರೆ. ವಾಲ್ಮೀಕಿ ಮಹರ್ಷಿ ಕ್ರೌಂಚ ಪಕ್ಷಿಯ ಸಾವನ್ನು ಕಂಡಾಗ ಕೆರಳಿಬಿಟ್ಟು ಏ ನಿನ್ನ ಮನೆ ಹಾಳಾಗ ನೀನು ನೆಗೆದು ಬೀಳು ಅಂತ ಗದ್ಯದಲ್ಲಿ ಹೇಳಲಿಲ್ಲ. ಮಾನಿಷಾತ ಪ್ರತಿಷ್ಠಾಂತ್ವ ಮಗಮಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನ ಅದೇಕ ಮವಧಿ ಕಾಮಮೋಹಿತಂ ಅಂತ ಪಾದಬದ್ಧೋಕ್ಷರ ಸಮಹ ತಂತ್ರೀಲಯ ಸಮನ್ವಿತ ಆಗಿ ಛಂದೋಬದ್ಧವಾಗಿ ಹೇಳ್ತಾನೆ. ಅಂದರೆ ಅವನಿಗೆ ಬಂದದ್ದು ಶೋಕ ಭಾವ ಅಲ್ಲ, ಕರುಣ ರಸ ಅಂತ. ಕೋಪದಲ್ಲಿಯೂ ಕವಿತೆ ಬಂತು. ಹಾಗೆ ನೋಡಿದಾಗ ಪರ್ಸ್ನಲ್ ಎಮೋಷನ್ಸನ್ನು ಅಂಡ್ಯೂ ಆಗಿ ಬೆರೆಸೋಕೆ ಹೋದಾಗ ಕಲೆಯ ಹದ ಹಾಳಾಗುತ್ತದೆ, ರಸದ ಸ್ಥಿತಿ ಮುಟ್ಟೋಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ಅಂದುಕೋತಾಳೆ, ಬದುಕು ಕೂಡ ಅದೇ ರೀತಿಯಾಗಿ ಸಾಕ್ಷಿಭಾವದಿಂದ ಅವಲೋಕಿತವಾಗಿ ಆ ಸಾಕ್ಷಿಭಾವವನ್ನು ಕಲೆಯಲ್ಲಿ ಪ್ರತಿಫಲಿಸಿಕೊಂಡಾಗ ಅದಕ್ಕೊಂದು ಪಾಕ ಮಾಗುವಿಕೆ ಬರುತ್ತದೆ ಅಂತ. ಆಮೇಲೆ ಮುಂದೆ ಅವಳು ಆ ಒಂದು ಈ ರಾಗವನ್ನು ಆಲಾಪನೆ ಮಾಡ್ತಾಳೆ. ಮೋಹನ್ಲಾಲ್ನ ಅವತರಣ ಆಗುತ್ತದೆ, ಇವಳ ಆರೋಹಣ ಆಗುತ್ತದೆ. ಇಡೀ ಮಂದಿರದಲ್ಲಿ ಕಾಣುವಂಥದ್ದು ಅದೇನೆ ಮೋಹನ್ಲಾಲ್ನ ಬದುಕಿನ ಆರೋಹ ಅವರೋಹಗಳು. ಮಿಕ್ಕ ಪಾತ್ರಗಳ ಜೊತೆಗೆ ಹೇಗೆ ಅಂತ ಕಡೆಯಲ್ಲಿ ನಾವು ನೋಡ್ತಕ್ಕಂಥದ್ದು. ಮೋಹನ್ಲಾಲ್ನ ಬದುಕು ಉತ್ತರಾಂಗ ಪ್ರಧಾನವಾದ ರಾಗ. ಉತ್ತರಾಂಗ ಪ್ರಧಾನದಲ್ಲಿ ಅವರೋಹಣ ಕ್ರಮದಲ್ಲಿ ಬಂದಾಗ ಅವನ ಬದುಕಿನ ಮತ್ತು ಕಾದಂಬರಿಯ ಕೊನೆ ಹಂತಕ್ಕೆ ನಾವು ಬರ್ತೀವಿ. ಇವಳದು ಆರೋಹ ಆಗುತ್ತದೆ.
ಒಂದು ರಾಗದ ಅವರೋಹಣವೇ ಮತ್ತೊಂದು ರಾಗದ ಆರೋಹಣವಾಗತಕ್ಕಂಥದ್ದು ಸಂಗೀತದಲ್ಲಿ ಅಪರೂಪ ಏನೂ ಅಲ್ಲ. ಅರೆ ಅನಿವಾರ್ಯವಾಗಿ ಆಗಬೇಕಾದ್ದಲ್ಲ, ಇಲ್ಲೇ ಆಗುತ್ತದೆ. ಮೋಹನ್ಲಾಲ್ ಅದೇ ಶುದ್ಧ ಕಲ್ಯಾಣವನ್ನು ಹಾಡದೆ ಹೋಗ್ತಾನೆ, ಇವಳು ಶುದ್ಧ ಕಲ್ಯಾಣವನ್ನು ಎತ್ಕೋತಾಳೆ. ಮೋಹನ್ಲಾಲ್ನ ಸಾಥಿದಾರ ಟಿಪ್ಪಣೀಸ್, ರಾಜಾರಾಮ್ ಟಿಪ್ಪಣೀಸ್ ಮನೆಗೆ ಹೋಗ್ಬಿಟ್ಟು ಇವಳು ಹಾಡ್ತಾಳೆ. ಅಂದರೆ ಒಬ್ಬ ಗಾಯಕ ಕೊಡದೇ ಇದ್ದದ್ದನ್ನು ಒಬ್ಬ ಸಾಥಿದಾರ ಕೊಡ್ತಾನೆ. ಅಂದರೆ ಏನರ್ಥ, ಗುರು ಗಂಡ ಕಟ್ಟದೇ ಇದ್ದರೂ ಸಿಗ್ತಾನೆ, ಗಂಡ ಕಟ್ಟಿ ದೀಕ್ಷೆ ಆಗಬೇಕು ಅಂತ. ಆ ಬಾಹ್ಯ ಲಾಂಛನಕ್ಕಿಂತ ಒಳಗಡೆಯ ತತ್ವ ಮುಖ್ಯ ಆಗುತ್ತದೆ. ಅವಳು ಹಾಡ್ತಾಳೆ, ಆ ಹಾಡುವ ರಾಗದ ಸ್ವಭಾವ ಏನು ಅಂತ ನೋಡಿ, ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಸೌಮ್ಯ ಗಂಭೀರವಾಗಿ ನಿಶ್ಚಲ ರೂಪದಲ್ಲಿ ಚಲಿಸುವ ಸ್ವರದಲ್ಲೂ ತನ್ನದೇ ಆದ ಲಯವಿದೆ. ಅದನ್ನು ಬಾಹ್ಯಗೊಳಿಸದೆ ಆಂತರಿಕವಾಗಿ ಆವಿಷ್ಕರಿಸಿಕೊಳ್ಳುವುದೇ ರಾಗದ ಮರ್ಮ ಅಂತ ಅನಿಸಿಕೊಳ್ಳುತ್ತದೆ. ಅದು ಯಾವ ರೀತಿ ಇದೆ ಅಂತಂದರೆ, ಶಾಂತ ನಿಶ್ಚಲವಾಗಿ ಹರಿಯುವ ಕಲ್ಯಾಣದ ಕಾಲುವೆ ಮೇಲೆ ತೇಲುವ ಭೂಪಾಲಿಯ ಸೊಡರುಗಳು ಈ ರಾಗದ ಸ್ವರಗಳು ಅಂತ. ಕಲ್ಯಾಣಿಯ ಒಂದು ಪ್ರವಾಹದ ಮೇಲೆ ಭೂಪಾಲಿಯ ಮೋಹನದ ಸ್ವರಗಳು ತೇಲ್ತಾ ಇರುವಂಥ ರೀತಿಯಲ್ಲಿ ಕಾಣಿಸುತ್ತದೆ. ಆ ಮಹಾಮತ್ಸ್ಯದ ಕಲ್ಪನೆ ರಾಜಸಾಹೇಬರ ಸಂಗೀತದಲ್ಲಿ, ಅದು ಗಂಡು ಸಂಗೀತ, ಇವಳದು ಮೃದುವಾದ ಹೆಣ್ಣು ಸಂಗೀತ. ಇದು ನದಿ, ಅಲ್ಲಿ ಮಹಾಸಮುದ್ರದಲ್ಲಿ ಪ್ರಳಯಸಾಗರದಲ್ಲಿ ಓಡಾಡುವ ಮಹಾಮತ್ಸ್ಯದ ಪ್ರತೀಕ ಇಲ್ಲಿ ಬಂದರೆ, ಇಲ್ಲಿ ಶಾಂತ ಸ್ನಿಗ್ಧವಾದ ನದಿ ಮೇಲೆ ತೇಲ್ತಕ್ಕಂಥ ದೀಪಗಳು. ನದಿ ಉಕ್ಕೇರಿ ಹರಿದರೆ ದೀಪ ಮುಳುಗೋಗ್ಬಿಡುತ್ತೆ, ದೀಪ ಅಲ್ಲಾಡದೇ ಇರಬೇಕು ಅಂತ ಹಠ ಮಾಡಿದ್ರೆ ನದಿಯೇ ಬತ್ತಿ ಹೋಗುತ್ತದೆ. ದೀಪವನ್ನೇ ಗಮನ ಇಟ್ಟರೆ ನದಿ ಬತ್ತೋಗುತ್ತೆ, ನದಿ ಕಡೆಗೆ ಗಮನ ಇಟ್ಟರೆ ದೀಪ ಆರಿ ಹೋಗುತ್ತದೆ. ಶುದ್ಧ ಕಲ್ಯಾಣಿಯಲ್ಲಿ, ಶುದ್ಧ ಕಲ್ಯಾಣದಲ್ಲಿ ಕಲ್ಯಾಣಿಯೂ ಉಳಿಬೇಕು, ಭೂಪಾಲಿಯೂ ಉಳಿಬೇಕು, ಈ ಎರಡೂ ಬೆಳೆಯಬೇಕು. ಬದುಕಿನಿಂದ ಕಲೆ, ಕಲೆಯಿಂದ ಬದುಕು, ಎರಡು ಕಡೆಯೂ ಸಾಕ್ಷಿಭಾವ ಇರಬೇಕು ಅನ್ನುವಂಥ ಸಿದ್ಧಿ ಅವಳು ಮಾಡ್ಕೋತಾಳೆ. ಆಗ ಅವಳು ತನ್ನನ್ನು ತಿರಸ್ಕರಿಸಿದ ಗಂಡನ ಮೇಲೂ ಪ್ರೀತಿ ಉಳಿಸ್ಕೊಳ್ತಾಳೆ. ನನಗಂತೂ ಎಲ್ಲ ಹೋದರೂ ಸಂಗೀತ ಇದೆ, ವಿಕ್ರಮ್ಗೇನೂ ಇಲ್ಲವಲ್ಲ ಅಂತ. ಈ ಮಟ್ಟಕ್ಕೆ ಬೆಳೆಯಬೇಕು, ಕಲೆಯ ಪರಿಪಾಕ ಲೋಕ ಸಹಾನುಭೂತಿಯಲ್ಲಿ ಮುಗಿಬೇಕು, ಲೋಕವನ್ನು ಎಕ್ಸ್ಪ್ಲಾಯ್ಟ್ ಮಾಡೋದ್ರೊಳಗೆ ಅಲ್ಲ ಅನ್ನುವ ಭಾವ ಗೊತ್ತಾಗುತ್ತದೆ. ಕಾಳಿದಾಸನ ಪಾರ್ವತಿಗಾದದ್ದು ಇದೆ, ಶಿವ ತನ್ನನ್ನು ತಿರಸ್ಕರಿಸಿಬಿಟ್ಟ ಅಂತ ದುಃಖಿತಳಾಗಿ ಅವಳು ಬಂದು ತಪಸ್ಸು ಮಾಡ್ತಾ ಇದ್ದಾಳೆ. ತಪಸ್ಸು ಮಾಡ್ತಾ ತಾನುಂಟು ಮೂರು ಲೋಕ ಉಂಟು ಅನ್ನುವ ತಪಸ್ಸಿನಲ್ಲಿ ತೊಡಗಿದ್ದಾಗ ಶಿಷ್ಯ ಋತುವಿನಲ್ಲಿ ಕೊರಳಿನವರೆಗೂ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇದ್ದಾಳೆ. ದಳಗಳನ್ನು ಉದುರಿಸಿಕೊಂಡು ಹಿಮಹತವಾಗಿ ತಾವರೆಗಳ ಕಾಂಡಗಳು ಮಾತ್ರ ಅಲ್ಲಲ್ಲಿ ನಿಂತಿವೆ. ಇವಳು ಮುಖತಾವರೆ ಮಾತ್ರ ಮುಖಕಮಲ ಹಾಗೇ ಇದೆ. ಸುತ್ತಲೂ ಕಗ್ಗತ್ತಲಲ್ಲಿ ಚಕ್ರವಾಕ ಪಕ್ಷಿಗಳು ಪರಸ್ಪರ ಕಾಣದೆ ಗೋಳಾಡ್ತಾ ಇವೆ. ಚಕ್ರವಾಕ ರಾಗ ಅಹಿರ್ಭೈರವ್ ಆಗಲೇ ಬಂದದ್ದು ಅಂತ ಹೇಳ್ತಾರೆ. ಆಗ ಈ ವಿರಹಿಗಳಾದಂಥ ಪಕ್ಷಿಗಳ ಬಗ್ಗೆ ಅವಳಿಗೆ ಪ್ರೀತಿ ಹರಿಯುತ್ತಂತೆ. ತಾನು ಶಿವನಿಂದ ಪ್ರತ್ಯಕ್ತಳಾದ ವಿರಹಿಣಿ ಅನ್ನೋದಕ್ಕಿಂತ ಮಿಗಿಲಾಗಿ ಈ ಪಕ್ಷಿಗಳ ವಿರಹದ ಬಗ್ಗೆ ಸಹಾನುಭೂತಿ ಬರುತ್ತದೆ. ಯಾವಾಗ ತಮ್ಮಿಂದ ಮಿಕ್ಕ ಪ್ರಪಂಚದ ಕಡೆಗೂ ಸಹಾನುಭೂತಿ ಹರಿಯುತ್ತದೆಯೋ ಆಗ ಕಲಾ ಯೋಗ ಅಪ್ಪಟ ಯೋಗವಾಗುತ್ತದೆ. ಈ ಸ್ಥಿತಿ ಗಂಡನ ಮೇಲೆ ಸಹಾನುಭೂತಿ ತೋರಿಸುವ ಮಟ್ಟಕ್ಕೆ ಬಂದಂಥವಳಾಗುವುದರಿಂದ ಆ ಮಧುಮಿತ ಪಾತ್ರ ಮುಗಿಯುತ್ತದೆ. ಶುದ್ಧ ಕಲ್ಯಾಣಿನ ಶುದ್ಧತೆ ಏನು ಅಂತ ಗೊತ್ತಾಗುತ್ತೆ. ಅದೀಗ ಕೇಳಿ. Thank you.
ಜೊತೆ
ಅರ್ಥಶಾಸ್ತ್ರಜ್ಞರು ಈಚೆಗೆ ಸಾಫ್ಟ್ ಪವರ್ ಅನ್ನುವ ಒಂದು ಶಬ್ದವನ್ನು ಬಳಸ್ತಾರೆ. ಆ ಮೃದುವಾದ ಆದರೆ ತುಂಬ ದೃಢವಾದ ಬಲದ ಒಂದು ಮಹಿಮೆ ಎಂಥದ್ದು ಅಂತ. ಈ ಶುದ್ಧ ಕಲ್ಯಾಣದ್ದು ಅದೇ ರೀತಿ, ಮಧುಮಿತ ಅದು ಅದೇ ರೀತಿ. ಭಾರತೀಯ ಮೌಲ್ಯದ ಒಂದು ಮುಖ್ಯ ಲಕ್ಷಣವೂ ಇದೆ ಅಂತ ಹೇಳಿಬಿಟ್ಟು, ಅದು ಒಂದು ರೀತಿ ಸ್ತ್ರೀತ್ವದ ಬಲ. ನಿಜವಾದ ಸ್ತ್ರೀತ್ವದ ಬಲ ಅಂತಂದರೆ ಇಂಥದ್ದು, ತಾಳಿಸುವ ಬಾಳಿಸುವ ಗುಣ ಅಂತ ಹೇಳಬಹುದು. ಪೌರುಷದಲ್ಲಿ ಕಾಣದೇ ಇರತಕ್ಕಂಥ ಒಂದು ವ್ಯವಸ್ಥಿತವಾದ, ಸಂತತವಾದ, ಕನ್ಸಿಸ್ಟೆಂಟ್ ಆ್ಯಂಡ್ ಕೊಹರೆಂಟ್ ಅಂತೀವಲ್ಲ, ಆ ರೀತಿಯಾದ ಬಲ, ಅದನ್ನು ನಾವು ಮಧುಮಿತ ಪಾತ್ರದ ಮೂಲಕ ಕಾಣಬಹುದಾಗಿದೆ. ಇನ್ನು ನಾವು ಮತ್ತೊಂದು ಉಜ್ವಲವಾದ ಪಾತ್ರದ ಕಡೆಗೆ ಹೋಗ್ತೀವಿ. ಅದು ಮಧುಮಿತಾಗಿಂತ ಸುಮಾರು ಭಿನ್ನವಾದ ಮನೋಹರವಾದ ಪಾತ್ರ, ಮನೋಹರಿ ದಾಸ್. ಮಧುಮಿತ ಶುದ್ಧವಾಗಿ ನಾದಾನುಸಂಧಾನ ಮಾಡಿದವಳು. ಮನೋಹರಿ ನಾದದ ಮತ್ತು ಲಯದ ತನ್ಮೂಲಕ ಭಾವದ ಅನುಸಂಧಾನ ಮಾಡಿದವಳು. ಮಂದಿರದಲ್ಲಿ ಎರಡು ಕಲೆಗಳನ್ನು ಮುಖಾಮುಖಿ ಮಾಡ್ತಾರೆ, ಒಂದು ಸಂಗೀತ, ಶುದ್ಧವಾದ ನಾದ, ಶ್ರುತಲಯಾತ್ಮಕವಾದದ್ದು, ಮತ್ತೊಂದು ರಾಗ ತಾಳಗಳ ಮೂಲಕ ಅಭಿವ್ಯಕ್ತೀಕೃತವಾಗುವಂತಹ ಭಾವವನ್ನು ಹಿಡಿದು ಶರೀರದಲ್ಲಿ ಸಾತ್ವಿಕವಾಗಿ ಆಂಗಿಕವಾಗಿ ತೋರಿಕೊಳ್ಳುವಂತಹ, ಆಹಾರ್ಯದ ಒಂದು ಆವರಣದಲ್ಲಿ ಎದ್ದು ತೋರುವಂಥ ಒಂದು ನರ್ತನ. ಭೈರಪ್ಪನವರು ಈ ಥರ ವಿಭಿನ್ನ ಕಲೆಗಳನ್ನು ಬೆಸೆಯುವ ಕೆಲಸವನ್ನು ಮತ್ತೂ ಒಂದು ಕಾದಂಬರಿಯಲ್ಲಿ ಮಾಡಿದ್ದಾರೆ. ಅದು ಜಲಪಾತದಲ್ಲಿ, ಅದರೊಳಗೆ ಚಿತ್ರವನ್ನು ಸಂಗೀತವನ್ನು ಬೆಸೆಯುತ್ತಾರೆ. ಆ ರೀತಿಯಲ್ಲಿ ಇಲ್ಲಿ ನರ್ತನವನ್ನು ಮತ್ತು ಗಾನವನ್ನು ಎರಡನ್ನೂ ಬೆಸೆಯುವಂಥ ಅದ್ಭುತ ಪ್ರಯತ್ನ ಮಾಡಿದ್ದಾರೆ. ಭೈರಪ್ಪನವರ ಕಲಾ ಕೌಶಲ ಏನು ಅಂತ ನೋಡೋದಕ್ಕೆ ಕೇವಲ 230-232 ಪುಟಗಳ, ಆ 3 ಪುಟಗಳಷ್ಟು ವಿಸ್ತಾರವನ್ನು ಮನೋಹರಿ ದಾಸ್ ಯಾವ ರೀತಿಯಾಗಿ ಭಾಗ್ಯಶ್ರೀ ರಾಗದ ಪ್ರತೀಕ ಆಗ್ತಾಳೆ ಅನ್ನೋದ್ರೊಳಗೆ ಕಾಣಿಸುತ್ತೆ. ಮನೋಹರಿ ಹೇಳಿ ಕೇಳಿ ನರ್ತಕಿ, ಅವಳು ಯಾವ ಒಂದು ಅಮೂರ್ತ ಭಾವವನ್ನು ಆಂಗಿಕದಲ್ಲಿ ಮೂರ್ತಗೊಳಿಸಬೇಕು ಅಂತ. ಒಂದೊಂದು ಕಲೆಯ ಮಾಧ್ಯಮ ಒಂದೊಂದು ರೀತಿ ಇರುತ್ತೆ, ಇದು ಬದುಕಿಗೂ ಸಂಬಂಧಪಟ್ಟಿದ್ದು. ಒಂದು ಮೌಲ್ಯವನ್ನು ಭಾವದ ಮಟ್ಟದಲ್ಲಿ ಉಳಿಸಿಕೊಳ್ಳದೆ ಭವದ ಮಟ್ಟದಲ್ಲೂ ಹೇಗೆ ಕಾಣಿಸುವಂಥದ್ದು ಅನ್ನುವಂಥದ್ದು. ಒಬ್ಬ ಶುದ್ಧ ಸೈಂಟಿಸ್ಟ್ಗೆ ಇರುವಂಥ ದೃಷ್ಟಿಕೋನ ಬೇರೆ, ಒಬ್ಬ ಟೆಕ್ನೋಕ್ರಾಟ್ಗೆ ಇರುವಂಥ ದೃಷ್ಟಿಕೋನ ಬೇರೆಯಾದದ್ದು. ಒಬ್ಬ ವ್ಯಾಕರಣ ವಿದ್ವಾಂಸನಿಗಿರುವ ದೃಷ್ಟಿಕೋನ ಬೇರೆ, ಒಬ್ಬ ಸಾಹಿತಿಗಿರುವಂಥ ದೃಷ್ಟಿಕೋನ ಬೇರೆ, ಹೀಗೆ ಭಿನ್ನಯಿಸ್ತಾ ಹೋಗುತ್ತದೆ. ಅದನ್ನು ನಾವು ಕಾಣಬೇಕಾಗುತ್ತದೆ. ವಿಶ್ವೇಶ್ವರಯ್ಯನವರು ಮೊತ್ತ ಮೊದಲಿಗೆ ಜೋಗದ ಜಲಪಾತವನ್ನು ಕಂಡ ತಕ್ಷಣ ವಾ ವಂಡರ್ಫುಲ್, ಬ್ಯೂಟಿಫುಲ್, ಮಾರ್ವೆಲಸ್ ಇತ್ಯಾದಿ ಅಲ್ಲ, ವಾ ವಾಟ್ ಎ ವೇಸ್ಟ್ ಅಂತ. ಇಷ್ಟು ದೊಡ್ಡ ಅದ್ಭುತವಾದಂಥ ಪೊಟೆನ್ಷಿಯಲ್ ಎನರ್ಜಿ ಅಂತ ಯಾವುದಿದೆ, ಆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಅಂತಸ್ತತ್ವ, ಅದು ಇಷ್ಟು ಶತಶತಮಾನಗಳಿಂದ ಹಾಳಾಗ್ತಾ ಇದೆಯಲ್ಲ ಅಂತ. ಅಂದರೆ ವಿಶ್ವೇಶ್ವರಯ್ಯನವರ ಯುಟಿಲಿಟೇರಿಯನ್ ದೃಷ್ಟಿ ಜೋಗದ ಜಲಪಾತವನ್ನು ಕಂಡಾಗಲೂ ಹೀಗೆ ಮಾಡಿತು. ಗಾಂಧಿಯವ್ರದ್ದು ಅದು ಒಂದೇ ರೀತಿಯಾದಂಥದ್ದು. ಶಿವಮೊಗ್ಗದವರೆಗೆ ಬಂದಿದ್ದರು, ಸಾಗರದವರೆಗೆ ಬಂದಿದ್ದರು. ಇಲ್ಲಿ ಹತ್ತಿರದಲ್ಲೇ ಜೋಗ ಜಲಪಾತ ಇದೆ, ಗೇರ್ಸೊಪ್ಪೆಗೆ ಹೋಗಿ ನೋಡೋದಿಲ್ವಾ ಅಂತಂದರೆ ಏನು ಅಂತ, 700 ಅಡಿ ಎತ್ತರದಿಂದ ನೀರು ಬೀಳುತ್ತೆ ಅಂತ, ಅಷ್ಟೇ ನಾನು ಆಕಾಶದಿಂದ ಮಳೆ ಬೀಳೋದೇ ನೋಡ್ತೀನಿ, ಇದೇನು ಅಂತಂದರು. ಗಾಂಧಿ, ವಿಶ್ವೇಶ್ವರಯ್ಯ ಜಗತ್ತಿಗೆ ತುಂಬ ಬೇಕು, ಅರೆ ಕಲಾ ಜಗತ್ತಿಗೆ ಬೇಡ. ಅಂದರೆ ಮೋಹನ್ಲಾಲ್ನ ಸಂಗೀತದ ಮೂಲಕ ಮನೋಹರಿ ಕಾಣೋದಕ್ಕೆ ಮಾಡಿದ್ದೇನು, ಮನೋಹರಿ ಪಡೆಯೋದಕ್ಕೆ ಮಾಡಿದ್ದೇನು ಅನ್ನೋದನ್ನು ನೋಡ್ತೀವಿ. ಹಾಗಾಗಿ ಮೋಹನ್ಲಾಲ ಶುದ್ಧ ರಾಗ ಲಯಾತ್ಮಕವಾಗಿ ರಸಾತ್ಮಕವಾಗಿ ತಾನು ಹಾಡನ್ನು ಶುರು ಮಾಡಿದ್ರೆ ಗೆಜ್ಜೆ ಕಟ್ಟಿ ನರ್ತನಕ್ಕೆ ಶುರು ಮಾಡ್ತಾಳೆ, ತಬಲಾ ಡಗ್ಗ ಹಿಡಿದು ತಬಲಾ ವಾದನಕ್ಕೆ ಶುರು ಮಾಡ್ತಾಳೆ. ಇದು ಸಾಕಾಗುಲ್ಲಂತ ಗುರು ಸೋಹನ್ಲಾಲ್ ಕೂಡ ಬಂದು ಸೇರ್ಕೋತಾನೆ. ಅಂದರೆ ನಮಗೆ ಗೊತ್ತಾಗುತ್ತದೆ ಆ ಕಲೆ ಕಲೆಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಏನು, ವ್ಯಕ್ತಿ ವ್ಯಕ್ತಿಗಳ ನಡುವಣ ವ್ಯತ್ಯಾಸ ಏನು, ಇವು ಪೂರಕವಾ ಮಾರಕವ, ಯಾವ ಹದ ಬೇಕು ಏನು ಅಂತ ಅನ್ನೋದನ್ನು ಅದನ್ನು ನಮ್ಮ ಕಲ್ಪನೆಗೆ ಬಿಡ್ತಾರೆ. ಚಿದಾನಂದ ಕಲಾಂವಾಣಿ ಮುಂದೆ ಚಂದ್ರಕಲಾಧರಾಂ ನೈರ್ಮಲ್ಯ ತಾರತಮ್ಯನ ಬಿಂಬಿತಾಂ ಚಿತ್ತ ಭಿತ್ತಿಷು ಅಂತ ವೇದಭಾಷ್ಯಕಾರರು ಭಗವಾನ್ ಸಾಯಣಾಚಾರ್ಯರು ಹೇಳ್ತಾರೆ. ನಮ್ಮ ಅಂತರಂಗದ ಕನ್ನಡಿಗಳ ನಿರ್ಮಲತೆಗೆ ಅನುಸಾರವಾಗಿ ಪ್ರತಿಫಲಿಸುವ ಓ ಶಾರದೆ, ನೀನು ಬುದ್ಧಿಯ ಬೆಳಕು, ನಿನಗೆ ನಮಸ್ಕಾರ ಅಂತ.
ನಮ್ಮ ಅಂತರಂಗದ ಕನ್ನಡಿ ನಿರ್ಮಲವಾದರೆ ಅದರ ಬಿಂಬವು ಉಜ್ವಲವಾಗಿರುತ್ತದೆ, ಸಮಲವಾದರೆ ಅದು ಕೂಡ ಮಂಕಾಗಿರುವಂಥದ್ದು. ಆ ರೀತಿಯಾಗಿ ಜೊತೆಗೆ ಈ ಭಾಗ್ಯಶ್ರೀ ಪ್ರಧಾನ ರಾಗಗಳಲ್ಲಿ ಒಂದು, ಅದಕ್ಕೂ ಒಂದು ಎಳೆಯ ವೇದನೆ ಶೋಕ ಉಂಟು. ಇವಳು ಅದೇ ಥರ ಲೋಕ ಪ್ರತಿಷ್ಠಿತವಾದ ನರ್ತಕಿ, ಅತಿಲೋಕ ಮನೋಹರಿ ಸುಂದರಿ ಮನೋಹರಿ ದಾಸ್. ಯಾವುದೋ ಒಂದು ಉತ್ಕಟವಾದ ಭಾವದ ಶಬಲಿತವಾದ ಸಂದರ್ಭದಲ್ಲಿ ತನಗಿಂತ 40 ವರ್ಷ ಮುದಿಯನಾದಂಥ ಗುರುವನ್ನು ಕೈ ಹಿಡಿದಳು. ಅವನ ಸಂತಾನ ಹೀನ ಸಂತಾನವಾಗುತ್ತದೆ, ಅದು ಬೇಡ ಅಂತ ಗರ್ಭಕೋಶವನ್ನೇ ತೆಗೆಸ್ಕೋತಾಳೆ. ಮಾತೃತ್ವಕ್ಕೆ ಎರವಾದಳು, ಪೂರ್ಣ ಪ್ರಮಾಣದ ಗೃಹಿಣಿತ್ವ ಅವಳಿಗೆ ಬರಲಿಲ್ಲ, ಕಲೆ ಒಂದೇ ತಂದುಕೊಂಡಳು. ಆದರೆ ಕಲೆಯನ್ನು ಬದುಕಿನಲ್ಲಿ ಉಳಿಸಿಕೊಳ್ಳಬೇಕು ಅಂದರೆ ಅದನ್ನು ಬೇರೆಯವರಿಗೆ ಬೆಲೆಗಾಗಿ ಮಾರಿಕೊಳ್ಳಬೇಕಾಯಿತು. ಕಲೇತಿ ಶಿಕ್ಷಿತ ಪರಂ ಜೀವಿಕಾ ಸಮೃದ್ಧ ಅಂತ ಶೂದ್ರಕ ಮಹಾಕವಿ ಮೃಚ್ಛಕಟಿಕದಲ್ಲಿ ಹೇಳ್ತಾನೆ. ಕಲೆಯಂತ ಕಲಿತದ್ದು ಕಸುಬಾಗಿಬಿಡ್ತು ಅಂತ, ಕಸುಬು ಆಯಿತು. ರಾಮಶರಣ ಮಿತ್ತಲ್ಲಂಥವನನ್ನು ಅವಳು ಒಲಿಸಿಕೊಳ್ಳಬೇಕಾಯಿತು. ಅಲ್ಲಿಯೂ ಕೂಡ ಅವಳಿಗೆ ಬ್ಯಾಕ್ಫೈರೇ ಆದದ್ದು. ಅವನಿಗೆ ಗೌರವ ಸತ್ಕಾರ ಸಂದರ್ಭದ ಒಂದು ಸನ್ನಿವೇಶದಲ್ಲಿ ನೃತ್ಯ ಮಾಡಬೇಕು, ಇವಳಿಗೆ ಅವಕಾಶ ಬರೋಲ್ಲ. ಕೇಳಿದ್ರೆ ನನ್ನ ಹೆಂಡತಿ ಬಂದಿದ್ಲು ಅದಕ್ಕೆ ಬೇಡ ಅಂತ ಮಾಡಿದೆ ಅಂತ. ಯಾತಕ್ಕೆ ನಿಮ್ಮ ಹೆಂಡತಿನ ಕಂಡು ಅಸೂಯೆ ಪಡ್ತೀನ ಅಂತ, ಪಡ್ತೀಯ ಅಂತಲೇ ಗೊತ್ತು ಅಂತಾನೆ. ಮತ್ತು ಬುದ್ಧನಿಗಿಂತ ದೊಡ್ಡ ಸತ್ಯ ಹೇಳ್ತೀನಿ ಅಂತ ರಾಮಶರಣ ಮಿತ್ತಲ್ ಹೇಳ್ತಾನೆ. ಬುದ್ಧ ಆಸೆಯೇ ದುಃಖಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ, ಹೋಲಿಕೆಯೇ ದುಃಖಕ್ಕೆ ಕಾರಣ ಅಂತ. ಏನು ಮಾಡೋದು, ಕಲೆ ಇರೋದೇ ಹೋಲಿಕೆಯಲ್ಲಿ. ಹೇಳಿ ಕೇಳಿ ನಾವು ಕವಿಗಳು ಉಪಮಾಲಂಕಾರ ಇಲ್ಲದೆ ಬಾಳೋಕ್ಕೆ ಸಾಧ್ಯ ಇಲ್ಲ. ಉಪಮಾ ಅಂದರೆ ಹೋಲಿಕೆ. ಈ ಹೋಲಿಕೆ ಉತ್ಸವ ಅಂದರೆ ಏನು, ಹೋಲಿ ಉತ್ಸವ ಬಣ್ಣ ಎರಚತಕ್ಕಂಥದ್ದು, ಬಿಳಿ ಬಣ್ಣವನ್ನು ಮಸಿ ಮಾಡಿಕೊಳ್ತಕ್ಕಂಥದ್ದು. ಕಡೆಗೆ ಅಂದರೆ ಯಾವ್ಯಾವ ಮಜಲುಗಳಲ್ಲಿ ಅವರು ಈ ಅದ್ಭುತವಾದ ರಾಗದ ಮೂಲಕ ವ್ಯಕ್ತೀಕರಣವನ್ನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಲಯಕಾರಿ ಸಂದರ್ಭ ಒಳಗೊಳ್ಳುವಂತೆ ಈಗ ಭಾಗ್ಯಶ್ರೀ ವಾಗೀಶ್ವರಿ ರಾಗವನ್ನು ಕೇಳಿ.
ಚಿನ ಚಿನ ನಿಸ ದಿನ ನಿತ ಊಟ ರಹಿಯ ಗಣದ ಗುದಲಾವು ನಮ್ಮ ಲನಿಯ ಗುದಲಾವು ಲನಿಯ ಗುದಲಾವು ಸಂಗೀತಕ್ಕೆ ಸಾಹಿತ್ಯಕ್ಕೆ ಮತ್ತು ಚಿತ್ರ ನೃತ್ಯ ಇತ್ಯಾದಿ ಎಲ್ಲ ಕಲೆಗಳಿಗೂ ಸಾತ್ವಿಕ ಅಂದರೆ ಸತ್ವ ಅಂದರೆ ತನ್ನತನ, ಸತ್ ಅಂದರೆ ಅಸ್ತಿತ್ವ, ಅಸ್ತಿತ್ವದ ಸ್ವರೂಪವೇ ಸತ್ವ, ಅದರ ತನ, ಇಟ್ಸ್ ನೇಚರ್ ಅಂತ. ಅದು ಅಭಿವ್ಯಕ್ತವಾದಾಗ ಸಾತ್ವಿಕ. ಅದರ ಮೂಲಕವಾಗಿ ಸತ್ವ ಮಾತಿನ ಮೂಲಕ ಬಂದರೆ ಅದು ಸಾಹಿತ್ಯ, ನಾದದ ಮೂಲಕ ಬಂದರೆ ಸಂಗೀತ, ದೇಹದ ಮೂಲಕ ಬಂದರೆ ಅದು ನೃತ್ಯ, ಅದು ರೇಖಾ ವರ್ಣಾತ್ಮಕವಾಗಿ ಬಂದರೆ ಚಿತ್ರಶಿಲ್ಪ ಅಂತೆಲ್ಲ ಆಗುತ್ತದೆ. ಆದರೆ ಸತ್ವಕ್ಕೆ ಮಾತಿನ ಅಮೂರ್ತತೆಗೆ, ನಾದದ ಅಮೂರ್ತತೆಗಿಂತ ಮಿಗಿಲಾಗಿ ಮೂರ್ತವಾದ ದೇಹದ ರೂಪದಲ್ಲಿ ಬಂದಾಗ ನೃತ್ಯ ನಾಟಕ ಅಂತ ಆಗುತ್ತದೆ ಅಂತಂದರೆ ಮೋಹನ್ಲಾಲ್ನಿಗೆ ಅದು ಇಷ್ಟ ಇಲ್ಲ. ತನ್ನ ವ್ಯಕ್ತಿತ್ವ ಕಾಣಿಸಿಕೊಳ್ಳಬೇಕು. ಕಲಾವಿದನಿಗೆ ಇರತಕ್ಕಂಥ ಅಹಂಕಾರ ಅಭಿಮಾನ ಅಂಥದ್ದು, ಇವಳು ತಾನು ಲೈಕಾರಿಯಾಗಿ ತಾನು ಮೆಚ್ಚಬೇಕು, ತಾನು ಮಿಂಚಬೇಕು ಅಂತ ಅಂದುಕೊಂಡ್ಳು. ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಮಾಡುವ ಕೆಲಸ ಹೋಗಿ ಅದು ಹದಗೆಡ್ತು. ಸಾಮರಸ್ಯ ಮಾಡಿಕೊಳ್ಳಬೇಕು. ನೀನು ಮುನ್ನೆಲೆಯಲ್ಲಿರು, ನಾನು ಹಿನ್ನೆಲೆಯಲ್ಲಿರ್ತೀನಿ, ನಾವಿಬ್ಬರೂ ಸೇರಿ ರಂಗವನ್ನು ರಂಜಿಸೋಣ ಅಂತನ್ನುವ ಪ್ರಪೋಸಲ್ನು ಮುಂದೆ ಇಡ್ತಾಳೆ. ಆದರೆ ಅದು ನಡೆಯೋಲ್ಲ. ಯಾಕೆಂದರೆ ಮೋಹನ್ಲಾಲ್ನ ಮನಸ್ಸು ಆಗಲೇ ಮನೋಹರಿ ದಾಸ್ ಅನ್ನುವ ತುದಿಯಿಂದ ಮತ್ತೊಂದು ತುದಿಗೆ ಉಯ್ಯಾಲೆಯಂತೆ ಹಾರಿ ಹೋಗಿದೆ. ಆ ಹಿಂದೋಳದ ಲೋಲಕದ ಓಲಾಟವನ್ನು ನಾವೀಗ ಮಾಲ್ಕಮ್ಸ್ ರಾಗದಲ್ಲಿ ಕಾಣ್ತೀವಿ. ಅವನು ತಾನು ಮೆರೆಯಬೇಕು ಅನ್ನುವ ಹಂತಕ್ಕೆ ಬಂದಿದ್ದಾನೆ. ಮನೋಹರಿ ಅವಳನ್ನು ಉಳಿಸಿಕೊಳ್ಳಬೇಕು ಅಂತ ಅಂದುಕೊತಿದ್ದಾಳೆ. ಈ ಉಳಿಸಿಕೊಳ್ಳುವ ಅವನು ಮುಂದೆ ಹೋಗುವ ಪ್ರಕ್ರಿಯೆ ತುಯ್ದಾಟ ಹುಯ್ದಾಟ ಅದು ಮಾಲ್ಕಮ್ಸ್ ಹಿಂದೋಳ ಅಂತ ಕರ್ನಾಟಕ ಸಂಗೀತದಲ್ಲಿ ಅದು ಲೋಲಕ ಓಲಾಟ ಉಯ್ಯಾಲೆ ತೂಗುಯ್ಯಾಲೆ. ಋಷಭ ಪಂಚಮ ವರ್ಜಿತವಾದ ರಾಗಕ್ಕೆ ರಕ್ತಿ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಋಷಭ ಪಂಚಮ ಎರಡೂ ಇಲ್ಲದೆ ಈ ರಾಗಕ್ಕೆ ರಕ್ತಿ ಅಸಾಮಾನ್ಯವಾಗಿರುವಂಥದ್ದು ಗೊತ್ತಾಗುತ್ತೆ. ಒಂದು ಮುಖ್ಯವಾದ ಥಾಟೆ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿದೇಶಿಯರನ್ನು ರಂಜಿಸಬಲ್ಲಂಥ ಒಂದು ರಾಗವಾಗಿ ರೂಪುಗೊಳ್ಳಬೇಕು ಇದು ಅಂತ. ಇದಕ್ಕೆ ಆಸಕ್ತಿ ಉಂಟು. ಆ ಒಂದು ಮೋಹನ್ಲಾಲ್ ಮನೋಹರಿದಾಸರ ಸಾಮರಸ್ಯದ ಕಲ್ಪನೆ ಆಗದೆ ಹೋದದ್ದರದು ಅದರ ಒಂದು ಶಿಲ್ಪನವನ್ನು ಈಗ ನಾವು ನೋಡ್ತೀವಿ ರಂಗರಲಿಯ ಆಗಿ. Yeah.
ಆ
ಗಮದನಿ ಸಾ ಗಮದನಿ ಸಂಗ ನನಿಯ ಕರ ಸೋತನಿಗೆ ಸಂಗ ರಂಗನಿಯ ಕರ ಹಮುಸೆ ಗಾವತು ಪದುರ ನದು ವಿನಮುರೆ ಹಮುಸೆ ಗಾವತು ಪದುರ ನದು ವಿನಮುರೆ ಹಮುಸೆ ಗಾವತು ಪದ ಹಮುಸೆ ಗಾವತು ಪದುರ ನದು ವಿನಮುರೆ ಅನತ ವ್ಯಕ್ತಿಗತವಾಗಿ ನನಗೆ ಅನೇಕ ರಾಗಗಳು ಇಷ್ಟವಾದರೂ ನನಗೆ ಸಂಗೀತ ಅನ್ನುವುದು ಇಷ್ಟ ಆಗೋಕ್ಕೆ ತೊಡಗಿದ್ದು ಇದು ಸಂಗೀತ ಅಂತ ಅನಿಸಿದ್ದೇ ಮಾಲ್ಕೌನ್ಸ್ ಹಿಂದೂಸ್ತಾನಿ ರಾಗ ಕರ್ನಾಟಕದ ಹಿಂದೋಳ ಅದನ್ನು ಕೇಳೋಕ್ಕೆ ಶುರು ಮಾಡಿದ್ರಿಂದಲೇ ಅತ್ಯದ್ಭುತವಾಗಿ ಹಾಡಿದ್ದಾರೆ. ಈ ರಾಗದ ಹದ ಈ ಸಾಮರಸ್ಯ ಮನೋಹರಿಯ ಬದುಕಿನಲ್ಲಿ ಬರಲಿಲ್ಲ. ಅದರ ಒಂದು ಘಟನೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸಂಗೀತ ನೃತ್ಯ ಎಲ್ಲಿ ಒಡಕೊಳ್ಳುತ್ತವೆ, ಎಲ್ಲಿ ಹೆಣ್ಣು ಗಂಡು ಬೇರೆ ಆಗುತ್ತದೆ ಅಂತ. ಹೆಣ್ಣಿನ ಆ ಒಂದು ಭಾವ, ಆ ಹದ, ಆ ಭಾಗ್ಯಶ್ರೀದು ಗಂಡಲ್ಲಿ ಗಂಡಾದ ದರ್ಬಾರಿಗೆಲ್ಲಿಂದ ಬರಬೇಕು. ಮೋಹನ್ಲಾಲ್ ಮನೋಹರಿ ದಾಸ್ಳ ಸಮೂಹದಲ್ಲಿ ಪ್ರಧಾನ ಗಾಯಕನಾಗಿ ಹೋಗ್ತಾ ಇದ್ದ ಪಾಟ್ನಾದಲ್ಲಿ ಅವನು ಗೀತ ಗೋವಿಂದವನ್ನು ಆಧರಿಸಿದಂಥ ಕಾರ್ಯಕ್ರಮದಲ್ಲಿ ನಿಂದತಿ ಚಂದನ ಮಿಂದು ಕಿರಣ ಮನು ವಿಂದತಿ ಖೇದಮ ಧೀರಂ ವ್ಯಾಲ ನಿಲಯಮಿಲ ನೇನ ಗರಲಮಿವ ಕಲಯತಿ ಮಲಯ ಸಮೀರಂ ಅನ್ನುವ ಆ ಗೀತ ಗೋವಿಂದದ ಅಷ್ಟಪದಿಯನ್ನು ಹಾಡಬೇಕಾಗಿತ್ತು. ರಾಧೆ ವಿರಹಿಣಿ ಸಾ ವಿರಹೇ ತವ ದೀನ ಮಾಧವ ಮನಸ್ಸಿಜ ವಿಶಿಕ ಭಯಾದಿವ ಭಾವನಯಾತ್ವಯಿ ಲೀನ ಅನ್ನುವುದನ್ನು ಕೊಡಬೇಕಾಗಿತ್ತು. ವಿರಹಕ್ಕೆ, ಗಾಂಭೀರ್ಯಕ್ಕೆ, ಹೃದಯ ವೇದನೆಗೆ, ಅದರೊಳಗೆ ಘನತೆ ಕಳಕೊಳ್ಳದ ಶೀಲ ಸೌಕುಮಾರ್ಯಗಳಿಗೆ ಹೆಸರಾದಂಥ ದರ್ಬಾರಿ. ಆ ದರ್ಬಾರಿನಲ್ಲಿ ಹಾಡುವುದಕ್ಕೆ ಮೊದಲು ಅವನ ಬಳಿಗೆ
ಫಯಾಜ್ ಅಹಮದ್ ಅಂತ ದೃಪದ ಗಾಯಕರು ಬಂದು ಹೇಳ್ತಾರೆ, ನೀವು ತುಂಬ ಅದ್ಭುತವಾದ ಗಾನ ಇಟ್ಕೊಂಡಿರೋರು, ಯಾಕೆ ಈ ಕುಣಿತದ ಹಾಡಿಗೆ ಬಂದುಬಿಟ್ರಿ ಅಂತ ಕೇಳ್ತಾರೆ. ಅವನಿಗೆ ಅಹಂ ಪ್ರತ್ಯಯ ಬಂತು, ತನ್ನ ಕಲೆ ಮರೆಯಾಗ್ತಾ ಇದೆ ಅಂತ ಅನ್ನಿಸ್ತು. ಹಾಡೋದಕ್ಕೆ ತೊಡಗಿದ, ಮಂದ್ರಕ್ಕೆ ಬಂದ. ಉತ್ತಮ ಗಾಯನವು ಸಮೀಪಿಸಬೇಕಾದ ಸ್ಥಾನ ಅದು. ಕೆಳಗೆ ನೀರು ಹರಿಯುತ್ತಿದ್ದರೂ ಮೇಲೆ ಹೆಪ್ಪುಗಟ್ಟಿದ ಹಿಮದಂತೆ ನಿಂತು ಕಾಲದ ಸ್ಥಿರ ಅಸ್ಥಿರ ಮುಖಗಳ ನೆರಡನ್ನು ಹಿಡಿಯೋದು ಗಾಯನದ ಯೋಗಸ್ಥಿತಿ ಅದು. ಚಲನೆಯೊಂದನ್ನೇ ಆಧರಿಸಿರುವ ನರ್ತನಕ್ಕೆ ಅಲ್ಲಿ ಪ್ರವೇಶವಿಲ್ಲ. ನರ್ತನ ಕ್ರಿಯೆಯ ಅಂಗವೇ ಆದ ಅಭಿನಯ ಕೂಡ ಈ ಸ್ಥಗಿತ ಸ್ಥಿತಿಗೆ ಬಂದರೆ ಶಿಲ್ಪವಾಗಿ ಬಿಡುತ್ತದೆ, ನರ್ತನ ನಿಂತು ಹೋಗುತ್ತದೆ. ಈ ಮಂದಿರದ ಸ್ಥಾಯಿಗೆ ಬಂದು ನಿಂತಾಗ, ಷಡ್ಜ ಹಿಡಿದಾಗ, ದೃಪದ ಗಾಯಕರೇ ಅವರು ಫಯಾಜ್ ಅಹಮದ್ರೆ ತಲೆದೂಗ್ತಾ ಇದ್ದಾರೆ. ಪಕ್ಕದ ಸಾಥಿದಾರಿ ಹುಡುಗಿ ಗುರುಜಿ ಗುರುಜಿ ಅಂತಿದ್ದಾಳೆ, ಸುಮ್ಮನೆ ಕೂತ್ಕೋ, ನನ್ನ ಸ್ವರ ವ್ಯತ್ಯಾಸ ಆಗಲಿಲ್ಲ, ಶ್ರುತಿ ಕೆಡಲಿಲ್ಲ ಅಂತಿದ್ದಾನೆ. ಆದರೆ ಮನೋಹರಿ ದಾಸರ ಜೊತೆಗಿನ ಸ್ನೇಹದ ಶ್ರುತಿ ಕೆಟ್ಟಿದೆ. ಯಾವಾಗ ಮನೋಹರಿ ದಾಸಳು ನಿಶ್ಚೇಷ್ಟಳಾಗಿಬಿಟ್ಲೋ, ಅವಳಲ್ಲಿ ಕಲೆ ಹೋಯಿತು, ಕಲಾವಿದೆ ಮರೆಯಾದಳು, ವ್ಯವಹಾರ ದಕ್ಷೆ ಎದ್ದು ನಿಂತುಬಿಟ್ಲು, ತನ್ನ ಕಲೆ ಹಾಳು ಮಾಡಿದವನು ನೀನು ಅಂತ ತಪರಾಕಿ ಕೆನ್ನೆ ಕೊಡ್ತಾಳೆ. ಅವಳ ದರ್ಬಾರಲ್ಲಿ ಮೆರೆಯುತ್ತದೆ. ಇವನ ಮಂದ್ರಷಡ್ಜದ ದರ್ಬಾರ್ ಮಾಡೋಕ್ಕೆ ಹೋದಾಗ ಅವಳಿಗಲ್ಲಿ ಮುಜರ ಮಾಡೋಕ್ಕಾಗಲಿಲ್ಲ, ಅವಳು ಕೆರಳಿ ತನ್ನ ಕ್ರೋಧದ ದರ್ಬಾರ್ ತೋರಿಸ್ತಾಳೆ. ಕಡೆಗೆ ಇವರಿಬ್ಬರ ಸಾಮರಸ್ಯ ನಿಲ್ಲುವುದೇ ಇಲ್ಲ. ಅಂದರೆ ಮನಃಕಷಾಯಗಳ ಪ್ರವೃತ್ತಿ ಹೇಗೆ ರಾಗದ ಜೊತೆಗೆ ಬೆಸುಕಿಯಾಗುತ್ತಾ ಬರುತ್ತದೆ, ಒಂದು ಕಲೆ ಮತ್ತೊಂದು ಕಲೆ ಜೊತೆಗೆ ಎಷ್ಟು ಬೆರೆಯಬಲ್ಲದು. ಇವತ್ತು ಜುಗಲ್ಬಂದಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ, ಇವುಗಳು ಯಾವ ಯಾವ ಟೆರಿಟರಿನಲ್ಲಿದ್ದರೆ ಸರಿ, ಸೀಸ್ ಫೈರ್ ಝೋನ್ ಇವುಗಳಿಗೆ ಎಲ್ಲಿ ಇದು ಅಂತ ನೋಡಬೇಕು. ಮಾನವ ಸಂಬಂಧಗಳಿಗೂ ಹಾಗೇನೆ, ಯಾವ ವಲಯದಿಂದ ಆಚೆಗೆ ಮುಟ್ಟಕ್ಕೆ ಹೋದರೆ, ಮುಟ್ಟಿದರೆ ಮುನಿ ಆಗಿಬಿಡ್ತೀವಿ, ಮುನಿ ಆಗ್ತಾನೋ ಅಥವಾ ಮುನಿಯವನಾಗ್ತಾನೋ ಗೊತ್ತಾಗೋದಿಲ್ಲ. ಈ ಹದಗಳನ್ನು, ಈ ಸೂಕ್ಷ್ಮಗಳನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತದೆ, ಎಲ್ಲಿಯವರೆಗೆ ಬಂದಾಗ ಅದು ವಿವಾದಿಸ್ವರ, ಎಲ್ಲಿಗೆ ಮೀರಿದರೆ ಅದು ಅಪಸ್ವರ ಅನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತದೆ. ಯಾವ ಹಂತ ದಾಟಿದಾಗ ಅದೊಂದು ಗ್ರಹಭೇದದ ಮೂಲಕ ರಾಗಾಂತರವೂ ಆಗಿ ರಂಜಿಸಬಲ್ಲದೋ, ಆ ನಿಗ್ರಹ ಇಲ್ಲದೇ ಇದ್ದರೆ ಆಗ್ರಹ ನೀರಸವಾಗುತ್ತದೆ. ಆ ಒಂದು ಹಂತದಲ್ಲಿ ದರ್ಬಾರಿ ಹೇಗೆ ಕಾಣಿಸಿಕೊಳ್ಳುತ್ತದೆ ಅನ್ನೋದನ್ನು ಈಗ ಕೇಳಬಹುದು. Oh,
ದರ್ಬಾರಿ ರಾಗವನ್ನು ಹಾಡೋದಕ್ಕೆ ವಿಶೇಷವಾದ ಗಂಭೀರ ಕಂಠ ಬೇಕು. ಅದರಿಂದಲೇ ಸಾಮಾನ್ಯವಾಗಿ ಒಂದು ವಾಡಿಕೆಯ ಮಾತಿದೆ, ಸ್ತ್ರೀ ಕಂಠದಲ್ಲಿ ದರ್ಬಾರಿಯನ್ನು ಹಾಡಬಾರದು ಅಂತ. ಅದರಿಂದಲೇ ಗಂಗೂಬಾಯಿ ಹಾನಗಲ್ ಅವರು ತಮ್ಮ ಮೃದುಮಧುರವಾದ ಕಂಠವನ್ನು ಇದಕ್ಕಾಗಿ ಕರ್ಕಶ ಮಾಡಿಕೊಂಡರು, ಒರಟು ಮಾಡಿಕೊಂಡರು ಅಂತ ಕೂಡ ಪ್ರಥೆ ಉಂಟು. ಭೈರಪ್ಪನವರು ಹಿಂದೂಸ್ತಾನಿ ಸಂಗೀತದ ಕಡೆಗೆ ಮೊದಲು ಆಕರ್ಷಿತರಾದದ್ದು ಗಂಗೂಬಾಯಿ ಹಾನಗಲ್ ಅವರು ದರ್ಬಾರಿ ಹಾಡಿದ್ದರಿಂದ. ಈಗ ನಾವು ಮತ್ತೊಂದು ಪಾತ್ರದ ಕಡೆಗೆ ಹೋಗ್ತಾ ಇದ್ದೀವಿ. ಅದು ಮನೋಹರಿ ದಾಸ್ ಮತ್ತು ಮಧುಮಿತಾಗಿಂತ ಅತ್ಯಂತ ಭಿನ್ನವಾದಂಥ ಪಾತ್ರ ಲಾರೆನ್ಸ್ ಸ್ಮಿತ್. ಅವಳು ಭಾರತೀಯ ಮಹಿಳೆ ಕೂಡ ಅಲ್ಲ, ಅಮೆರಿಕ ಸಂಯುಕ್ತ ಸಂಸ್ಥಾನದವಳು. ಅವಳನ್ನು ಭೂಪಾಲಿ ಅಂತ ಕಾದಂಬರಿಯಲ್ಲಿ ಮೋಹನ್ಲಾಲ್ ಗುರುತಿಸ್ಕೋತಾನೆ. ಅವನು ನ್ಯೂಜೆರ್ಸಿಯಲ್ಲಿ ಒಂದು ವರ್ಕ್ಶಾಪ್ ಮಾಡಿದಾಗ ಆ ವರ್ಕ್ಶಾಪಿಗೆ, ಆ ಕಾರ್ಯಾಗಾರಕ್ಕೆ ಅವಳು ಶಿಬಿರಾರ್ಥಿನಿಯಾಗಿ ಬರ್ತಾಳೆ. ಬಂದಾಗ ಅವಳನ್ನು ನೋಡ್ತಾ ಇದ್ದಂತೆಯೇ ಅವಳ ಕಣ್ಣುಗಳು ದೀಪಶಿಖೆಯ ಹಾಗೆ, ಅವಳು ಬಂಗಾರದ ಬಣ್ಣದ ವಸ್ತ್ರ ಅಲಂಕಾರ ಮಾಡಿಕೊಂಡು ಬಂದಿರ್ತಾಳೆ, ಹಣೆಯ ಮೇಲೆ ದೀಪದ ಶಿಖೆಯ ಆಗಿರ್ತಕ್ಕಂಥ ಕುಂಕುಮ ಇಟ್ಕೊಂಡಿದ್ದಾಳೆ, ದೀಪದ ಶಿಖೆಯ ಕಿರಣಗಳ ಹಾಗೆ ಕೆಂಚು ತಲೆ ಕೂದಲು, ದೀಪದ ಹಾಗೆ ಧಗಧಗಿಸ್ತಕ್ಕಂತಹ ಕೆಂಬಣ್ಣ ಅವಳ ಮೈ, ಇಡೀ ಮೈಯೇ ಒಂದು ಜ್ವಾಲೆಯ ಹಾಗೆ ಉರಿತಾ ಇರುತ್ತೆ, ರಕ್ತಿ ಜ್ವಾಲೆ ಕಾಮ ಜ್ವಾಲೆ ಓಡಾಡುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಕಾಳಿದಾಸನಿಗೆ ಪಾರ್ವತಿ ಸಂಚಾರಿಣಿ ಪಲ್ಲವಿನಿ ಲತೈವ ಓಡಾಡುವ ಹೂ ಬಿಟ್ಟ ಬಳ್ಳಿಯ ಹಾಗಾದರೆ ಇವಳು ಓಡಾಡುವ ಧಗಧಗಿಸುವ ಸೊಡರಿನ ಹಾಗೆ ಅವನಿಗೆ ಕಾಣ್ತಾಳೆ. ಆಗ ನೋಡಿದ ತಕ್ಷಣ ಅವಳನ್ನು ಭೂಪಾಲಿ ಅಂತ ಹೆಸರಿಡ್ತಾನೆ. ಅವಳು ಹಾಗೆ ಹಾಸಿಗೆಯಲ್ಲಿ ಕೂಡ ಆ ಅಭಿಯಾನವನ್ನು ಸಾರ್ಥಕ ಮಾಡ್ಕೋತಾಳೆ. ಮರು ದಿವಸ ಟಿಪ್ನೀಸನ್ನು ನೋಡಿಬಿಟ್ಟು ತೋರಿಸ್ಬಿಟ್ಟು ಹೇಳ್ತಾನೆ, ಅವಳಿಗೆ ಭೂಪಾಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ.
ಗೊತ್ತಾಯ್ತಾ ಯಾಕೆ ಅಂತ, ಗೊತ್ತಾಯಿತು ದೈವತದಿಂದ ಷಡ್ಜಕ್ಕೆ ಏರುವ ಉತ್ಸಾಹ ಅಂತ. ಸರಿಗಪಧ ಸ, ಆ ದೈವತದಿಂದ ಷಡ್ಜಕ್ಕೆ ಏರುವಲ್ಲಿಯೇ ಭೂಪಾಲಿಯ ಕೆಚ್ಚು ಇರತಕ್ಕಂಥದ್ದು. ಆ ದೈವತವನ್ನು ಮತ್ತಷ್ಟು ಎಳೆದು ಬಿಟ್ಟರೆ ಅದು ದೇಶಕಾರ ರಾಗ ಆಗುತ್ತೆ, ಅದು ಬೇರೆಯೇ ಆದದ್ದು. ದೇಶಕಾರ ರಾಗದ ದೈವತದ ಹದ ಬೇರೆ, ಇದರ ದೈವತದ ಹದ ಬೇರೆ. ಅದೇ ರೀತಿಯಲ್ಲಿ ಮತ್ತೊಂದು ಸಮೀಪದ ರಾಗ, ಅಲ್ಲಿಯೂ ದೈವತವೇ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ವಾಸಂತಿ ಅಂತ ಕರ್ನಾಟಕ ಸಂಗೀತದಲ್ಲಿ ಹೇಳ್ತಾರೆ, ಒಂದು ಪ್ರಾತಃಕಾಲೀನ ರಾಗ ಬಿಬಾಸ್ ರಾಗ, ಬಿಬಾಸ್ ರಾಗ. ಎಲ್ಲದರೊಳಗೂ ದೈವತದ ವ್ಯತ್ಯಾಸವೇನೆ, ಆದರೆ ಇದು ಭೂಪಾಲಿಯ ಅತ್ಯಂತ ಆಕರ್ಷಕವಾದ ರಾಗ, ಕೆಚ್ಚಿನ ರಾಗ. ನಾನು ಸಾಮಾನ್ಯವಾಗಿ ಸದಾ ಹೇಳ್ತಾ ಇರ್ತೀನಿ, ಈ ಭೂಪಾಲಿ ಮೋಹನ ರಾಗವೂ ನಿಮಗೆ ಸೇರಲಿಲ್ಲ ಅಂದರೆ ಇನ್ನು ಸಂಗೀತದ ಕಡೆಗೆ 8 ಜನ್ಮ ಕಿವಿ ಕೊಡಬೇಡಿ ಅಂತ. 8 ಜನ್ಮ ಸತ್ತ ಮೇಲೆ ನೀವು ಬನ್ನಿ ಸಂಗೀತ, ಹಾಗೇನಾದರೂ ಬಂದಿತ್ತೋ ಏನು ಅಂತ. ಸೂರ್ಯೋದಯದ ನಾಡು ಅಂತ ಹೆಸರಾದ ನಿಪ್ಪಾನ್ ಜಪಾನ್ನಿಂದ ಮೊದಲುಗೊಂಡು ಸೂರ್ಯಾಸ್ತ ಆಗತಕ್ಕಂಥ ಕ್ಯಾಲಿಫೋರ್ನಿಯಾವರೆಗೆ ಎಲ್ಲಿಯೂ ನೋಡಿ ಈ ರಾಗ ವಿಜೃಂಭಿಸಿರುವಂಥದ್ದು ಕಾಣಿಸುತ್ತದೆ. ಸುಮಾರು 5,000 ವರ್ಷಗಳ ಇತಿಹಾಸ ಇರತಕ್ಕಂಥ ರಾಗ. ಇವತ್ತು ಅಮೇರಿಕನ್ ಮಾಡೆಲ್ನ ಒಂದು ಅರ್ಥಶಾಸ್ತ್ರವೋ ಅನರ್ಥಶಾಸ್ತ್ರವೋ ಜೀವನ ಪದ್ಧತಿಯೋ ಯಾವುದೋ ಒಂದು ಜಗತ್ತನ್ನೆಲ್ಲ ಹೇಗೆ ವ್ಯಾಪಿಸಿದೆ, ಎಲ್ಲಿ ಬೇಕಾದರೂ ಮೆಕ್ಡೊನಾಲ್ಡ್ ಕಾಣಿಸುತ್ತದೆ, ಎಲ್ಲಿ ಬೇಕಾದರೂ ಕೆಂಟಕ್ಕಿ ಚಿಕನ್ ಕಾಣಿಸಿಕೊಳ್ಳುತ್ತದೆ, ಆ ರೀತಿ ಈ ಮೋಹನ್ ರಾಗ ಎಲ್ಲಿ ಬೇಕಾದರೂ ಕಾಣಿಸಿಕೊಳ್ಳುತ್ತದೆ. ನೀವು ಎಲ್ಲಿಯೂ ನೋಡಿ ಅದನ್ನು ಗಮಕರಹಿತವಾಗಿ, ಗಮಕ ಸಹಿತವಾಗಿ, ಗ್ರಹ ಭೇದವಾಗಿ, ಆಗ್ರಹ ಭೇದವಾಗಿ, ಸುಗಮ ಸಂಗೀತ, ದುರ್ಗಮ ಸಂಗೀತ, ಶಾಸ್ತ್ರೀಯ, ಅಶಾಸ್ತ್ರೀಯ, ಸಿನಿಮಾ, ಯಕ್ಷಗಾನ, ಕುಣಿತ, ಎಲ್ಲಿ ಬೇಕಾದ್ರೂ ತಗೊಳ್ಳಿ ಅಲ್ಲಿ ಬರ್ತದೆ. ಅತ್ಯಂತ ವ್ಯಾಪ್ತಿ ಇರತಕ್ಕಂಥ ರಾಗ. ಹಾಗಂತ ಅದರ ರಾಗದ ಸೊಗಸೇನೂ ಮರೆಯಾಗುವುದಿಲ್ಲ. ಅವರವ್ರು ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಭಗವತ್ ಸ್ವರೂಪ ಹೇಗೆ ಅಮೇಯವೋ ಅಚಿಂತ್ಯವೋ ಮೋಹನ್ ರಾಗವೋ ಅದೇ ರೀತಿ ಆಗಿರುವಂಥದ್ದು ಕಾಣಿಸುತ್ತದೆ. ಇದು ಅಮೇರಿಕನ್ ಮಾಡೆಲ್, ಎಲ್ಲಿಯೂ ಸಲ್ಲುವಂಥದ್ದು. ಯಾವಳೋ ಒಬ್ಬಳು ಹೆಣ್ಣು ಹೇಳಿದಳಂತೆ, ದನ್ ಕ್ಯಾನ್ ರಾವಿಶ್ ಮೀ ಫಾರ್ ಐ ಆಮ್ ಸೋ ವಿಲಿಂಗ್ ಅಂತ. ಯಾರೂ ನನ್ನನ್ನು ಹಾಳು ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ನಾನೇ ಹಾಳಾಗ್ಬಿಟ್ಟಿದ್ದೀನಿ ಅಂತ. ನಾನು ಎಲ್ಲಕ್ಕೂ ತೆರೆಕೊಂಡಿದ್ದಾಗ ಹಾಳು ಮಾಡೋದು ಅನ್ನೋದು ಯಾರು, ಆ ರೀತಿಯಲ್ಲಿ ಅಂತ. ಈ ಮೋಹನವನ್ನು ಕೆಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದರ ವ್ಯಾಪ್ತಿ ಉಂಟು. ಲಾರೆನ್ಸ್ ಸ್ಮಿತ್ ಹಾಗೆ, ಎಲ್ಲಿಯೂ ಅವಳು ಸಲ್ಲಬಲ್ಲ ನಾಣ್ಯ, ಆ ಥರ ಇರತಕ್ಕಂಥ ಲಾರೆನ್ಸ್ ಸ್ಮಿತ್ತನ್ನು ಇಲ್ಲಿ ಕೇಂದ್ರೀಕರಿಸೋದಾಗುತ್ತದೆ. ಆದರೆ ಅವಳ ಮೂಲಕವಾಗಿ ಇವನು ಮತ್ತೆ ಕಾಣ್ತಾನೆ. ಅವಳ ಲಯಬದ್ಧವಾದ ಶರೀರ ಮಧುಮಿತಾಳಷ್ಟು ಸುಕುಮಾರ ಮನೋಹರವಾದ ನಮ್ರತೆಯ ಸಂಕೋಚದ್ದು ಅಲ್ಲ, ರಾಮಕುಮಾರಿ ಅಷ್ಟು ಒಣಮೊಣಗಿಟ್ಟುಕೊಂಡಿರ್ತಕ್ಕಂಥದ್ದು ಅಲ್ಲ, ಚುನ್ನಿಯಷ್ಟು ತುಂಬಿಕೊಂಡಿರ್ತಕ್ಕಂಥದ್ದು ಅಲ್ಲ, ಮನೋಹರಿ ದಾಸನಷ್ಟು ನರ್ತನಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಕಾವ್ಯಾತ್ಮಕವಲ್ಲ, ಎಲ್ಲಕ್ಕೂ ಭಿನ್ನವಾದ ಶರೀರ ಶಿಲ್ಪ ಅಂತ. ಅಂದರೆ ಅವನು ರಾಗದ ಸ್ವಭಾವದಂತೆ ನೋಡ್ತಾ ಇದ್ದಾನೆ ಪಾತ್ರಗಳನ್ನು, ಅಲ್ಲಿ ನಮಗೆ ಗೋಚರವಾಗುತ್ತದೆ. ಇಂಥ ಲಾರೆನ್ಸ್ ಮಿತ್ರಳ ಮೋಹನ ರಾಗದ ಸಮ್ಮೋಹಿನಿಯ ಸ್ವಭಾವವನ್ನು ಕೇಳಿದರೆ ನಮಗೆ ಭೈರಪ್ಪನವರು ಮಂದಿರದಲ್ಲಿ ರಾಗಕ್ಕೆ ವ್ಯಕ್ತಿಗೆ ಅದೆಷ್ಟು ಮನೋಹರವಾದ ತಳಿಕೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ದೈವದಿಂದ ಷಡ್ಜಕ್ಕೇರುತ್ತಿದೆ. ಸರಿ ಗ ಪರಿ ಗ ಮತಿ ಬಾವರಿಯ ದಯಾ ಲಗ
ಜವೆ ಸಾವರಿಯಾ ಸಾವರಿಯಾ ಲಗೆ ಜವೆ ಸಾವರಿಯಾ ಗರಿ ಧರಿ ಧ ಗರಿ ಧರಿ ಧ ಗರಿ ಪ ಗರಿ ಗರಿ ಪ ಗರಿ ಗರಿ ಪ ಗ ಧ ಪ ಗ ಪ ಗ ಧ ಪ ಗ ಪ ಗ ಪ ಗ ಪ ದ ಧ ಪ ದ ಧರಿ ಗರಿ ಧ ಧ ಧ ಧ ಪ ಗರಿ ಗ ಮ ದ ಧ ಗ ಪ ದ ಧ ಮುರು ಮುಕುಟ ಮಂದಿರದ ಈ ಸಂಗೀತ ಕಾರ್ಯಕ್ರಮದ ಕಡೆಯ ರಾಗಕ್ಕೆ ಬರ್ತಾ ಇದ್ದೀವಿ. ಮಂದಿರದಲ್ಲಿ ಮೋಹನ್ಲಾಲ್ನ ಬದುಕನ್ನು ಪ್ರವೇಶ ಮಾಡಿದ ಮತ್ತಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬಳು ಚಂಪ, ಅವಳು ರಾಗವೇ ಅಲ್ಲ. ಯಾಕೆಂದರೆ ಅವಳಲ್ಲಿ ಮೋಹನ್ಲಾಲನಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಏನೂ ಇರಲಿಲ್ಲ. ಹಾಗಾಗಿ ಅವಳಲ್ಲಿ ರಾಗ ಇಲ್ಲ.
ಹಾಗೆಂತ ವಿರಾಗವೂ ಇರಲಿಲ್ಲ. ಅವಳಲ್ಲಿದ್ದಿದ್ದು ಕೇವಲ ಅಪಶ್ರುತಿ ಮಾತ್ರ. ಹಾಗಾಗಿ ಯಾವ ವಿವಾದಿ ರಾಗವೂ ಕೂಡ ಅವಳಾಗೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಪ್ರಾಮಾಣಿಕತೆ, ಪ್ರೀತಿ, ಸಮರ್ಪಣೆ ಮತ್ತು ಅದ್ಭುತವಾದ ಜೀವನದ ಬಗ್ಗೆ ಶ್ರದ್ಧೆ, ಇದೆಲ್ಲ ಇದ್ದಂಥ ಮತ್ತೊಂದು ಮಹಾಪಾತ್ರ ರಾಮಕುಮಾರಿ. ಭೈರಪ್ಪನವರ ಸ್ತ್ರೀಪಾತ್ರ ನಿರ್ಮಾಣದಲ್ಲಿಯೇ ಅತ್ಯುಚ್ಚವಾದ 6 ಸ್ತ್ರೀಪಾತ್ರಗಳು ಅಂತ ಎಣಿಕೆ ಮಾಡೋದಿದ್ದರೆ ಮನೋಹರಿ ದಾಸ್ ರಾಮಕುಮಾರಿ ಬರಲೇಬೇಕಾದಂಥ ಒಂದು ಪಾತ್ರ ಅಂತ ಅನಿಸುತ್ತದೆ. ಒಬ್ಬ ಹಳ್ಳಿಯ ಹೆಣ್ಣುಮಗಳು, ಗಢವಾಲ್ ಜಿಲ್ಲೆಯ ಒಬ್ಬ ಅಪ್ಪಟ ಹಸಿ ಹಸಿ ಜಾನಪದೀಯವಾದಂಥ ಹಿನ್ನೆಲೆಯ ಹೆಣ್ಣುಮಗಳು, ಅಂಥ ರೂಪಸ್ಥೆಯೂ ಅಲ್ಲ, ತುಂಬ ದೊಡ್ಡ ಕೆಲಸದ ಕೌಶಲ ಕೂಡ ಇಲ್ಲ. ಅವಳ ಬಂಡವಾಳವೇ ಪ್ರಾಮಾಣಿಕತೆ. ಯಾವ ಶಿಕ್ಷಣದ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟು, ಫಾರ್ಮಲ್ ಎಜುಕೇಷನ್ ಅನ್ನೋದು ಇಲ್ಲದೇ ಇದ್ದರೂ ಆತ್ಮಸಂಸ್ಕಾರ ಯಾವ ರೀತಿಯಾಗಿ ಜೀವನವನ್ನು ಪರಿಭಾವಿಸಬಲ್ಲದು, ಮತ್ತು ಅವಳಿಗೆ ಒಂದು ಸ್ವಲ್ಪವೂ ಸಂಗೀತದ ಗಂಧ ಇಲ್ಲ. ಭೈರಪ್ಪನವರ ನಿರ್ಮಮ ತಾಟಸ್ಥ್ಯವನ್ನು ನಾವು ನೋಡಬೇಕಿಲ್ಲಿಯೇ. ಸಾಮಾನ್ಯವಾಗಿ ನಾವು ಕಲಾ ಸಂಸ್ಕಾರ ಬಂದರೆ ಜೀವಿಗೆ ಉತ್ತಮತೆ ಬರುತ್ತದೆ ಅಂತಂದರೆ ಬರಲೂಬಹುದು, ಬರದೇನೂ ಇರಬಹುದು, ಆ ಸಂಸ್ಕಾರಕ್ಕೆ ಒಳಪಡುವನ ಅಂತರಂಗದ ಸಂವೇದನೆ ಏನು ಅನ್ನೋದನ್ನು ಹೇಳ್ತಾರೆ. ಷಡ್ಜದಲ್ಲಿ ನಿಂತರೆ, ಮಂದ್ರ ಷಡ್ಜದಲ್ಲಿ ನಿಂತರೆ ಸಾಕ್ಷಿಭಾವ ಮನೋಹರಿ ದಾಸಗೆ ಬರೋಲ್ಲ, ಮೋಹನ್ಲಾಲ್ಗೆ ಬರೋದಿಲ್ಲ, ಆದರೆ ಮಧುಮಿತಾಗಿ ಬರುತ್ತದೆ. ಅದೇ ರೀತಿಯಾಗಿ ಸಂಗೀತದಿಂದ ಸಂಸ್ಕಾರವನ್ನು XYZ ಪಡ್ಕೊಳ್ಳೋದಕ್ಕೆ ಆಗಬಹುದು, ಆದರೆ PQRS ಆಗದೇ ಇರಬಹುದು. ಸಂಗೀತವೇ ಇಲ್ಲದೆ ಸಂಸ್ಕಾರವನ್ನು ಪಡ್ಕೊಳ್ಳೋದಕ್ಕೆ ರಾಮಕುಮಾರಿಗೆ ಸಾಧ್ಯ ಇದೆ. ಸಂಗೀತ ಅಂತಂದರೆ ಗೊರಕೆ ಹೊಡಿತಾ ನಿದ್ರೆ ಮಾಡ್ತಾಳೆ, ಆ ರೀತಿಯಾದಂಥವಳು. ಅಂದರೆ ಬದುಕಿನ ಮೌಲ್ಯಗಳ ಭಿನ್ನತ್ವ, ನಾನಾ ರೀತಿ ಇಂಥದ್ದು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ದ ವಂಡರ್ಫುಲ್ ಪ್ಯಾರಡಾಕ್ಸ್ ಆಫ್ ಲೈಫ್, ಅದು ಭೈರಪ್ಪನವರ ಎಲ್ಲ ಕೃತಿಗಳಲ್ಲಿ ಕಂಡು ಬರತಕ್ಕಂಥದ್ದು. ಯಾವ ಪಕ್ಷವನ್ನು ವಹಿಸದೆ ಜೀವನ ಪಕ್ಷದಲ್ಲಿ ಮಾತ್ರ ನಿಲ್ಲುವಂಥದ್ದು ಮನೋಹರಿ ದಾಸಳ ಮತ್ತು ಮಧುಮಿತಾಳ ಮೋಹನ್ಲಾಲ್ನ ಬದುಕಿನಲ್ಲಿ ಕಾಣುವುದಕ್ಕಿಂತ ಮಿಗಿಲಾಗಿ ನಾವು ನೋಡ್ತೀವಿ ರಾಮಕುಮಾರಿಯ ಬದುಕಿನಲ್ಲಿ. ಆ ರಾಮಕುಮಾರಿಗೆ ಅವರು ಕಂಡುಕೊಂಡಂಥ ರಾಗ ಮೋಹನ್ಲಾಲ್ನಿಗೆ ಅವಳು ಸ್ವಲ್ಪ ಮಟ್ಟಿಗೆ ಕಲ್ಯಾಣ ಥರ ಕಂಡಳು, ಆದರೆ ಲೇಖಕರಿಗೆ ಮಾತ್ರ ಕಾಣುವಂಥದ್ದು ಭೈರವಿಯಾಗಿ. ಅದರೊಳಗೂ ಲಾರೆನ್ಸ್ ಸ್ಮಿತ್ ಒಂದು ತುದಿ ಮತ್ತು ರಾಮಕುಮಾರಿ ಒಂದು ತುದಿಯಾಗಿ. ರಾಮಕುಮಾರಿ ಅಪ್ಪಟ ಹಳ್ಳಿ ಹೆಣ್ಣು, ಲಾರೆನ್ಸ್ ಸ್ಮಿತ್ ವಿದೇಶಿ ಹೆಣ್ಣು. ಲಾರೆನ್ಸ್ ಸ್ಮಿತ್ಗೆ ಮಹಿಳಾ ಹಕ್ಕು, ಆಯೋಗ ಇತ್ಯಾದಿ, ಕೋರ್ಟು, ಕಚೇರಿ, ಪತ್ರಿಕೆ ಎಲ್ಲವೂ ಕೂಡ ಗೊತ್ತಿದೆ. ನ್ಯೂಸ್ ಮಾಡಿಕೊಂಡ್ರೆ ತನ್ನ ಲೈಫನ್ನು, ತನ್ನ ಕಥೆಯನ್ನು, ಗಾಸಿಪ್ಪನ್ನು ನ್ಯೂಸ್ ಮಾಡಿಕೊಂಡ್ರೆ ತನಗೆ ಕೊಡಬೇಕಾಗಿರ್ತಕ್ಕಂಥ ರಾಯಲ್ಟಿ ಏನು ಅನ್ನೋದರ ಕೂಡ ಬೆಲೆ ಇದೆ. ತನ್ನ ಶೀಲ ಪಾತಿಥ್ಯದ ಬಗ್ಗೆ ಒಂದು ಕಥೆ ಮಾಡಿಕೊಂಡಾಗ ಅದಕ್ಕೆ ಸಲ್ಲಿಸಬೇಕಾದ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಅವಳು ಹೋರಾಟ ಮಾಡಬಲ್ಲಳು. ದೂರದಲ್ಲಿದ್ದರೂ ಮತ್ತೊಂದು ದೂರದೇಶದ ಸಂಗೀತವನ್ನು ಹುಡುಕಿಕೊಂಡು ಮೆಚ್ಚುವಂಥ ಒಂದು ಆಕರ್ಷಣೆ ಉಂಟು, ಒಂದು ಸಮರ್ಪಣೆ ಉಂಟು, ಎಲ್ಲ ಗುಣಗಳು ಉಂಟು. ಅದೆಲ್ಲವೂ ಕೂಡ ಒಂದು ಸ್ವಲ್ಪವೂ ಇವಳಿಗಿಲ್ಲ. ಇವಳಿಗೆ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗೋದು, ಹಣೆಗೆ ದೊಡ್ಡ ಕುಂಕುಮ ಇಟ್ಕೊಳ್ತಕ್ಕಂಥದ್ದು, ಚಾಳುಗಳಲ್ಲಿ ದುಡಿಯತಕ್ಕಂಥದ್ದು, ಲೋಕಲ್ ಟ್ರೈನ್ ಹಿಡಿಯತಕ್ಕಂಥದ್ದು, ಗೋರೆಯವರ ಪಾದ ಪೂಜೆ ಮಾಡುವಂಥದ್ದು, ಇಷ್ಟು ಮಟ್ಟಿಗೆ ಅವಳ ಮುಗ್ಧತೆ ಯಾವ ಮಟ್ಟಕ್ಕೆ ಅಂದರೆ ಮುಂದಿನ ಜನ್ಮದಲ್ಲಿ ಗೋರೆ ಅಂಥವರು ಗಂಡನಾಗಬೇಕು. ನಿಜ, ಅವರು ಗಂಡನಾಗ್ಬಿಟ್ರೆ ನಮ್ಮ ಸುನೀತಿ ತಾಯಿಯವರ ಗತಿ ಏನಾಗಬೇಕು? ಚೇಚೆ, ಆಕೆಗೆ ಗಂಡ ಇಲ್ಲದಂತೆ ಆಗಿಬಿಟ್ರೆ ಕಷ್ಟ, ಗೋರೆಯವರ ಹೆಂಡತಿ, ಹಾಗಾಗಿ ಬೇಡ, ಅದು ಬೇಡ ಅಂತ ಅನ್ನುವಂಥ ಮಟ್ಟದ ಒಂದು ಮುಗ್ಧ ಮನೋಹರವಾದ ಜೀವನ ಶ್ರದ್ಧೆ ಅಂತ ನೋಡಿದಾಗ ಇನ್ಯಾವ ರಾಗ ಆಗಿರೋಕ್ಕೆ ಸಾಧ್ಯ? 12 ಸ್ವರಗಳು ಇರತಕ್ಕಂಥ ರಾಗ ಇಡೀ ದಕ್ಷಿಣಾದಿ ಉತ್ತರಾದಿಯಲ್ಲಿ ಒಂದೇ, ಅದು ಹಿಂದೂಸ್ತಾನಿಯ ಭೈರವಿ, ಕರ್ನಾಟಕ ಸಂಗೀತದ ಸಿಂಧು ಭೈರವಿ. ಎಲ್ಲ ಸ್ವರಗಳು ಬರುತ್ತವೆ, ಅಂದರೆ ರಾಗಕ್ಕೆ ಬೇಕಾದ ಎಲ್ಲ ಅಂಶಗಳು ಅದರೊಳಗಿದೆ. ಅದನ್ನು ಯಾವ ಹದದಲ್ಲಿ ಏನು ಬಳಸಬೇಕು ಅನ್ನೋದು ಆ ಸಂಗೀತಗಾರನಿಗೆ ಮಾತ್ರ ಗೊತ್ತಾಗುತ್ತದೆ. ಭೈರವಿಗೆ ಆರೋಹಣ ಅವರೋಹಣ ಹೇಳಿದವರಿಲ್ಲ, ಹೇಳಿ ಗೆದ್ದವರಿಲ್ಲ. ಆದರೆ ಭೈರವಿ ರಾಗವನ್ನು ಹಾಡಿ ಗೆದ್ದವನು ನಿಜವಾದ ಸಂಗೀತಗಾರ. ಸಂಗೀತದ ಪಾಠಕಾಲದಲ್ಲಿ ಕಡೆಯಲ್ಲಿ ಸಮಾಪ್ತಿ ಮಾಡುವಾಗ ಹೇಳಿಕೊಡ್ತಕ್ಕಂಥ ರಾಗ ಅಂತ. ಲಾರೆನ್ಸ್ ಸ್ಮಿತ್ ಭಾರತಕ್ಕೆ ಬಂದಾಗ ಮೋಹನ್ಲಾಲ್ ಅವಳಿಗೆ ಈ ರಾಗ ಹಾಡಿಸೋದಕ್ಕೆ ನೋಡ್ತಾನೆ. ಅವಳಿಗೆ ಸ್ವರ ಹಿಡಿತಾ ಇರ್ತಾಳೆ, ರಾಗ ಹಿಡಿಯೋಲ್ಲ. ಅಕ್ಷರಗಳನ್ನು ಓದಬಲ್ಲವರು ಪದವನ್ನು ಓದ್ತಾರ? ಪದಗಳನ್ನು ಓದಬಲ್ಲವರಿಗೆ ವಾಕ್ಯ ಓದೋಕ್ಕಾಗುತ್ತ್ಯಾ? ವಾಕ್ಯ ಓದ್ದವರಿಗೆ ಪುಸ್ತಕ ಓದೋಕ್ಕೆ ಆಗುತ್ತದೆಯಾ? ಇದು ಅತ್ಯಂತ ಭಿನ್ನವೇ ಆಗಿರ್ತಕ್ಕಂಥದ್ದು. ಇಟ್ಟಿಗೆ ಮಾತ್ರ ನೋಡುವವನಿಗೆ ಮನೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲ, ಮನೆ ಹೌಸ್ ಕಂಡವನಿಗೆ ಹೋಮ್ ಕಾಣೋದೇ ಇಲ್ಲ, ನೂಲನ್ನು ಕಂಡವನಿಗೆ ಬಟ್ಟೆ ಕಾಣಿಸೋದೇ ಇಲ್ಲ. ಈ ದೃಷ್ಟಿಯಿಂದ ಬಿಡಿಯನ್ನು ಕಂಡವರಿಗೆ ಇಡೀ ಕಾಣೋದಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಇಟ್ಟುಕೊಂಡು ನಿನಗೆ ಸ್ವರ ಹಿಡಿದರೆ ಬರುವಂಥದ್ದಲ್ಲ, ರಾಗದ ಜೀವಸತ್ವ ಹಿಡಿಬೇಕು, ಈ ರಾಗ ಎಲ್ಲಿಂದ ಬಂತು ಅಂತ ಹಿಡಿಬೇಕು, ರಾಧಾಕೃಷ್ಣರ ಪ್ರೀತಿ ಗೊತ್ತಾಗಬೇಕು. ಬನಾರಸಿ ಘರಾಣಿಯವರು ಹಾಡುವಂತೆ ಇನ್ಯಾರೂ ಕೂಡ ಹಾಡೋದಿಲ್ಲ ಸಿಂಧು ಭೈರವಿ ಅಂತ ಭೈರಪ್ಪನವ್ರು ಹೇಳ್ತಾರೆ. ಆ ಒಂದು ಪ್ರೀತಿ, ಭಕ್ತಿ, ರಕ್ತಿ, ಆ ವಿಷಾದ, ವೇದನೆ ಎಲ್ಲ ಹೆಪ್ಪುಗಟ್ಟಿಕೊಂಡು ಉಕ್ಕೇರಿ ಬರಬೇಕು ಅಂತ ಹೇಳಿಬಿಟ್ಟು ಭೈರಪ್ಪನವರ ಸ್ವಂತದ ಅನುಭವ
ಅವರು ಒಮ್ಮೆ ಹೈದರಾಬಾದ್ನಲ್ಲಿ ಒಬ್ಬ ವಿದೇಶಿಯ ಸಂಗೀತಗಾರರು ಸಿತಾರ್ ನುಡಿಸ್ತಾ ಇದ್ದರು. ಆ ಕಚೇರಿಗೆ ಅವರು ಹೋಗಿದ್ದರು. ಅವರು ಕೊನೆಯಲ್ಲಿ ಸಿಂಧು ಭೈರವಿಯಿಂದ ಮುಗಿಸಿದರು. ಭೈರವಿಯಿಂದ ಎಲ್ಲರೂ ಮೆಚ್ಚಿದರು. ಇವರು ಹೋದರು, ಹೋಗಿ ನೀವು ಸಿಂಧು ಭೈರವಿ ಅಥವಾ ಈ ಭೈರವಿಯನ್ನು ನುಡಿಸಬೇಕಾದ ರೀತಿಯಲ್ಲಿ ನುಡಿಸಲಿಲ್ಲ ಅಂತ, ಎಲ್ಲಿ ಸ್ವರ ತಪ್ಪಿತ್ತ ಅಂತಂದರು. ಇಲ್ಲ, ಆ ಲೆಕ್ಕದಲ್ಲಿ ಯಾವುದೂ ತಪ್ಪಿಲ್ಲ, ಲೆಕ್ಕವನ್ನು ಮೀರೋದನ್ನು ತಪ್ಪಿದ್ರೊಳಗೆ ತಪ್ಪಾಗಿರ್ತಕ್ಕಂಥದ್ದು ಅಂತ. ಅಂದರೆ ಕಲೆ ಜೀವನವದೊಂದು ಕಲೆ, ಸಾವಿರದ ನಿಯಮಯುಕ್ತಿಗಳ ನೊರದೊಡೆಯೂ ಯಾವುದೋ ವಿವರ ಹೊಂದಿರದೆ ಪೂರ್ಣವದಲ್ಲ, ಆ ವಿವರ ನಿನ್ನೊಳಗೆ. ಜೀವನವದೊಂದು ಕಲೆ, ಕಲೆಯ ಕಲಿಸಲಿಕ್ಕಹುದೇ, ಕಲೆಯನ್ನು ಕಲಿಸೋಕ್ಕಾಗೋಲ್ಲ. ಹಾಗಾಗಿ ಸ್ವರ ಗುರು ಹೇಳಿಕೊಡ್ಬೋದು, ಅರೆ ಭಾವವನ್ನು ರಾಗವನ್ನು ಶಿಷ್ಯ ಕಂಡುಕೊಳ್ಬೇಕು. ಲಾರೆನ್ಸ್ ಸ್ಮಿತ್ಗಾಗಲಿಲ್ಲ, ನೀನು ಎಂಥವಳು ಮಧುಮಿತ ಆಗಿದ್ದರೆ ಎಲ್ಲ ಗ್ರಹಿಸ್ತಾ ಇದ್ಲು ಅಂತಂದ. ನನ್ನನ್ನು ಕಂಪೇರ್ ಮಾಡಬೇಡಿ ಅಂತಂದ್ಲು. ಕಂಪೇರ್ ಮಾಡೋದು ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಹಾಪಾತಕ. ಕಂಪೇರ್ ಮಾಡದೆ ಕಾವ್ಯವೇ ಇಲ್ಲ, ಕಾವ್ಯವೇ ಇಲ್ಲದೆ ಕಲೆ ಇಲ್ಲ. ರಪ್ಪ ಅಂತ ಕೆನ್ನೆಗೆ ಹೊಡೆದ, ಇವಳು ಗುರುವಿನ ಕೆನ್ನೆಗೆ ರಪ್ಪ ಅಂತ ಕೆನ್ನೆಗೆ ಹೊಡೆದ್ಲು. ತನ್ನ ಮಾಸ್ಟರ್ ಬೆಡ್ರೂಮ್ಗೆ ಎಳ್ಕೊಂಡು ಹೋದರೂ ಕೂಡ ಕೆನ್ನೆಗೆ ಹೊಡೆಯಲಿಲ್ಲ ಮನೋಹರಿ ಮಧುಮಿತ. ಅದೇ ರೀತಿಯಾಗಿ ಕೆನ್ನೆಗೆ ಹೊಡೆದದ್ದು ಮತ್ತೊಬ್ಬಳು ನಮ್ಮ ಮನೋಹರಿ ದಾಸ್. ಗುರುವಿಗೆ ಕೆನ್ನೆಗೆ ಹೊಡೆಯಲಿಲ್ಲ, ಗುರುವಿನ ಪದ್ಧತಿಯನ್ನು ಮತ್ತು ಮಿಗಿಲಾಗಿ ಬೆಳೆಸಿದಳು ನಮ್ಮ ಮಧುಮಿತ. ಹೀಗೆ ನೋಡಿದಾಗ ಯಾವ ಸಂದರ್ಭಗಳು ಹೇಗೆ ಅನ್ನೋದು ಮಂತ್ರದಲ್ಲಿ ಅದ್ಭುತವಾಗಿ ಕಾಣಿಸಿಕೊಳ್ಳುತ್ತದೆ. ಇವಳು ಯಾವ ರಾಗವೂ ಆಗಿ ಗಂಡನಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳದೆ ಹೋದವಳು, ಅವನ ಅಂತರಂಗವನ್ನು ಬಿಡಿಯಲಿಲ್ಲ, ಇವಳು ದೊಡ್ಡ ರಾಗವಾಗ್ತಾಳೆ. ಯಾರು ಎಲ್ಲ ಹಾಡಿದ ಮೇಲೆ ಹಾಡಿಸಿಕೊಳ್ಳಲೇಬೇಕಾದದ್ದು ಸಂಗೀತದ ಪರಿಸಮಾಪ್ತಿ ಇರುವ ರಾಗವಾಗಿ ಕಂಡುಕೊಳ್ತಾಳೆ. ಅದನ್ನು ಕೃತಿಯಲ್ಲೇ ಬರತಕ್ಕಂಥ ಜೋಗಿ ಮತಚ, ಅದು ಮಧುಮಿತಾಳ ವಿರಹವೇದನೆಯಾಗಿ ಬಂದಂಥ ಹಾಡಾಗುತ್ತದೆ. ಅಲ್ಲಿಂದ ಈ ಹೊತ್ತಿಗೆ ಸಮಾಪ್ತಿ.
मत जा मत जा मत जा जोगे 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 मत जा मत जा मत जा मत जा मत जा पाव पढ़ू मैं तोरे आकर गली दिखा जा मत जा मत जा मत जा जोगे मत जा मत जा मेरा के प्रभु गिरिधर नाथ
ಗಿರಿಧರನಾಗರ ಗಿರಿಧರನಾಗರ ಮೀರಾ ಕೆ ಪ್ರಭು ಮೀರಾ ಕೆ ಪ್ರಭು ಮೀರಾ ಕೆ ಪ್ರಭು ಗಿರಿಧರ ಗಿರಿಧರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮನಸ್ಸಿನಲ್ಲಿ ಬಿತ್ತಿ ಕಲಾವಿದರಾದ ಡಾಕ್ಟರ್ ಕಾಟೋಟಿಯವರನ್ನ ನನಗೆ ಪರಿಚಯ ಮಾಡಿಕೊಟ್ಟು ಈ ಕಾರ್ಯಕ್ರಮ ಸರಣಿಯನ್ನು ಏರ್ಪಾಟು ಮಾಡೋದ್ರೊಳಗೆ ಮೂಲ ಸ್ರೋತಸ್ಸಿನ ಪ್ರೇರಣೆಯಾದವರು ನನ್ನ ವಿದ್ವನ್ ಮಿತ್ರರು ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರು ಇಲ್ಲೇ ಇದ್ದಾರೆ. ಮಂದಿರದ ಬಗ್ಗೆ ನಾನು ಭಾಷಣ ಮಾಡ್ತಾ ಇದ್ದಾಗಲೆಲ್ಲ ಈ ರಾಗಗಳ ಬಗ್ಗೆ ಇಷ್ಟು ಹೇಳ್ತೀರಾ, ರಾಗವನ್ನು ಸಾಕ್ಷಾತ್ತಾಗಿ ರಂಗದ ಮೇಲೆ ತರುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆ ಯೋಜನೆ ಮಾಡಿದರು. ಆ ಕಾರಣದಿಂದ
ಮತ್ತು ಅದನ್ನೇ ಕೇಳಿ ಸ್ಫೂರ್ತಿ ಪಡೆದ ಮಂಗಳೂರಿನ ಗೆಳೆಯರಿಂದ ಇದಾಗಿದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರಲ್ಲಿ ಆಯಿತು ಅಂದರೆ ರಾಜ್ಯದ ನಾಲ್ಕು ದಿಕ್ಕಿನಲ್ಲೂ ಆದಂತೆಯೇ ಈ ಕೃತಾರ್ಥತೆ ತಂದುಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ. ನಮಸ್ಕಾರ.